श्रीमा वेंकटनाथार्य कविताकिसरी वेदाताचार्यवे सन्निधत्ता सदा हृदय ज्ञानंदमय देंव निर्मलस्फटिकृतिद्या हयग्रीवेत प्रवेश मम वाचमीमा प्रसुप्तां सज्जी वैतशक्तिधरस्वता അനാശഹസ്തരണശ്രവണീൻ പ്രാണന്നോ ഭഗവത്തെ പുരുഷാ ദ്യം നമീഡ്യത്തെ ഭ്രമപുഷേ തടിദംബരാഞ്ചാവതംസ പരിപിഞ്ചലസന്മുഖാ വന്യസ്രജേ കമലവേത്ര വിഷാണവേണുലക്ഷ്മി മൃദുപത്തെ പശുപാങ്കജാ വാസം വനത്താനും ശക്തേ പൗത്രമകൽമം പരാശരാത്മജം വന്ദേ सुखतासंतपो नृसिंहसाय विष्णुपाय व्यासूपाय विष्णव नमो मयी ब्रह्म निधे वासीय नमो नम यं प्रव्रजतमेतमेतकृत्यं दैपायनो विरह कातर आजुहाव पुत्रे तन्मयतया तरवो विने तम सर्वूतहृदय मुनिमानस्मी यहामखिलुतिसार अध्यात्मदीप अतिथिर्षता संसारिण कूया पुराण्यम तो व्यासोन मुपयाम गुर मुनीगमकर्गित फलम सुख मुखा संयुत पिबत भागवत मोहरा हो रसिका भूविभाव का कृष्ण प्रेम सकालकल मशाना शनन्जा मुप्पे भक्ति विलासाकारी संत कथा नखमिदामु पिता धरेना लोके हेती हितापरिशीलन सेवयाकिम स्वपुरुष मा भी विक्षपा शहस्तमु वदते या परिहला भगवत कथा सुमत्तम प्रभुrahं कल्नृणाम न वैष्णवानं असह हरे संসারে विषय विष संगाकुलधिह क्षणार्धं क्षयमार्थं पिबत सुख कथा तुलसी सुधा यमर्थं यर्थं भो ब्रजतगोवते उच्चतकते परीक्षित साक्षी यश्रवणगत मुक्ु्यकथने जन्माश्वश्चिजस्वराट तेने ब्रह्म हृदययादि मुख्य सूरय तेजो बारिमृद विमय ये सर्गो मृषा सदा सदातस्तुक सत्यम परम धीमे धर्म प्रोजित परमो निर्मत्सराण सता वेद्यम वास्तव अस्त्र वस्तु शिवद तापत्रोन्मूलनम श्रीमद्भागवते महामुनि किंवा परैरीश्वरो सद्यो हृदय अत्र कृति ಶೋಷಭಿ ದಕ್ಷಣಾದ ಶ್ರೀಕೃಷ್ಣಾಯ ಪರಬ್ರಹ್ಮಣಿ ನಮ ಎಲ್ಲರಿಗೂ ನಮಸ್ಕಾರ ಭಾಗವತದಲ್ಲಿ ಏನಿದೆ ಬೂಟಾಟಿಕೆ ವಂಚನೆ ಮೋಸ ಯಾವುದನ್ನು ನಂಬಿದರೆ ಮೋಕ್ಷ ಆಗುತ್ತೆ ಅನ್ನೋದನ್ನು ಬಿಟ್ಟು ಉಳಿದದ್ದೆಲ್ಲವನ್ನು ಹೇಳಿ ಇದರಿಂದಲೇ ಮೋಕ್ಷಾಂತಿ ಏನು ಲೋಕದಲ್ಲಿ ಇವತ್ತು ಇಪ್ಪತ್ತೆಂಟು ವಂಚನೆ ದಾರಿಗಳನ್ನು ಹೇಳ್ತಾರೆ ಅದಿಲ್ಲ ಇದರಲ್ಲಿ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ಕರಹರ ಪ್ರಿಯ ರಾಗ ಅಂತ ಹೆಸರು ಇದು ರಾಮನಿಗೆ ಪ್ರಿಯವಾದದ್ದು ಪ್ರೋಜ್ಜಿತ ಕೈತವೋ ಕೈತವ ಅಂದರೆ ವಂಚನೆ ಪ್ರವುಜ್ಜಿತ ಪ್ರಕರ್ಷೇಣ ಉಜ್ಜಿತ ಕೈತವೋ धर्मः परमः परमधर्म यावदो को धर्मः सर्वधर्माणाम् भवतः परमो मतः किञ्जपन्मुच्यते जन्तुः जन्मसंसारबन्धनात् भीष्म जगत्प्रभुं देवदेवम् अनन्तं पुरुषोत्तमं स्तुमम् नाम सहस्रेण नित्यम् भक्तिसमन्वितः तमेव च अर्चयन् नित्यम् ನೋಡಿ ಪರಮಧರ್ಮ ಯಾವುದು ಭಗವಂತನಲ್ಲಿ ಶ್ರೀಮಂತ ನಾರಾಯಣನಲ್ಲಿ ಭಕ್ತಿ ಮಾಡುವುದು ಅದೇ ಒಂದು ಮೋಕ್ಷಕಾರಕ ಬೇರೆ ಯಾವುದು ವಂಚನೆಯ ಧರ್ಮಗಳಾಗ್ಬೋದು ಕರ್ಮಯೋಗ ಜ್ಞಾನ ಯೋಗದಲ್ಲಿ ವಂಚನೆ ಬರ್ಬೋದು ಕರ್ಮಯೋಗಾದಿಗಳಲ್ಲಿ ವಂಚನೆ ಹೇಗೆ ಬರ್ಬೋದು ನಾ ಹೇಳಬೇಕೆ ನಿಮಗೆ ನೋಡ್ತಾ ಇಲ್ವೇ ನೀವು ಲೋಕದಲ್ಲಿ ದುಡ್ಡು ಮಾಡೋದಕ್ಕೆ ಏನೇನೋ ಯೋಗಗಳನ್ನು ಹೇಳ್ತಾರೆ ಇತರೇಶು ವಿಘ್ನ ಪ್ರಕಾರ ವ್ಯಾಖ್ಯಾನ ಯೋಗೇ ಅಷ್ಟಸಿದ್ಧಯ ಪತಂಜಲಿ ಯೋಗ ಹಿಡ್ಕೊಂಡು ಹೋದರೆ ಅಡಿಗಡಿಗೆ ಅಷ್ಟಸಿದ್ಧಗಳು ಅಂತ ಬರ್ತವೆ ಶರೀರವನ್ನು ಹಗರ ಮಾಡಿಕೊಳ್ಳುವುದು ಭಾರ ಮಾಡುವುದು ಅಣಿಮ ಗರಿಮ ಲಘಿಮ ಎಲ್ಲೋ ಇತ್ತು ಪದಾರ್ಥವನ್ನು ಕೈಯಲ್ಲಿ ತಂದು ತೋರಿಸುವುದು ಪ್ರಾಪ್ತಿ ಪ್ರಾಕಾಮ್ಯಂ ಚಿಕ್ಕ ಕಡೆ ಸಂಚಾರ ಮಾಡುವುದು ಈ ಬಾಗಿಲಿಂದ ಹೋದರೂ ಹ್ಯಾಕ್ ಬಂದರು ಇನ್ನೊಂದು ಭಾಗದಿಂದ ಅಲ್ಲೇ ಬಂದು ಕೂತಿರ್ತಾರೆ ಭಾಗ ಬೋಟ್ ಹಾಕಿರ್ತೀರಿ ಪ್ರಾ ಕಾಮ್ಯಂ ಈಶಿತ್ವಂ ವಶಿತ್ವಂಚ ವಶೀಕರಣ ಮಾಡುವುದು ಮೂಡಿ ಹಾಕುವುದು ಅಷ್ಟಸಿದ್ಧಯ ದಯವಿಟ್ಟು ಪತಂಜಲಿ ಯೋಗಕ್ಕೆ ಕೈ ಹಾಕೋದಕ್ಕೆ ಹೋಗಬೇಡಿ ನಮ್ಮ ಮಾರ್ಗ ಅಲ್ಲ ಅದು ವೇದಕ್ಕೆ ವೇದ ಬಾಹಿರವಾದ ಮಾರ್ಗ ಏತೇನ ಯೋಗ ಪ್ರತ್ಯುಕ್ತ ವೇದ ವ್ಯಾಸರು ಸ್ಪಷ್ಟವಾಗಿ ಸಾಂಖ್ಯವನ್ನು ಯಾವ ಕಾರಣಕ್ಕಾಗಿ ತಿರಸ್ಕರಿಸಿದ್ದೇವೆಯೋ ಯೋಗವನ್ನು ಅದೇ ಕಾರಣಕ್ಕೆ ತಿರಸ್ಕರಿಸಿದ್ದೇವೆ ಅಂತ ಹೇಳ್ತಾರೆ ಇವತ್ತು ಪತಂಜಲಿ ಯೋಗವೇ ಪ್ರಚಾರದಲ್ಲಿದೆ ಅದರ ಹೆಸರಲ್ಲಿ ನೀವು ಮೂಡ ಅಪ್ಪಟಿ ಅಪ್ಪಟವಾದ ಪತಂಜಲಿ ಯೋಗವೂ ಸಿಕ್ಕೋದಿಲ್ಲ ನಿರೀಶ್ವರ ಸಾಂಖ್ಯಕ್ಕೂ ಯೋಗಕ್ಕೂ ತುಂಬ ವ್ಯತ್ಯಾಸವಿಲ್ಲ ಇದು ಹೈರಣ್ಯ ಯೋಗ ಅಂತಾರೆ ಕೃಷ್ಣ ಹೇಳುವುದು ಏಕಂ ಸಾಂಖ್ಯಂತ ಯೋಗಂಚ ಪಶ್ಯತಿ ಸಪಶ್ಯತಿ ಆರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಯವ ಕ್ಷಮಕಾರಣಮು ಮುಚ್ಚತೆ ತೀರ್ಥಯಾತ್ರೆ ಮಾಡಿ ಕಷ್ಟಪಟ್ಟು ಬಂದಿದ್ದೀರಿ ಕಷ್ಟಪಡದೆ ಬಂದಿದ್ದರೆ ನಿಮ್ಮ ಕರ್ಮಯೋಗ ಆಗ್ತಿರಲಿಲ್ಲ ಅಲ್ಲಿ ಕೂತು ನೇರವಾಗಿ ಹೆಲಿಕಾಪ್ಟರಲ್ಲಿ ಇಳಿದು ಏನು ಮಹಾಧ್ಯ ಎಷ್ಟು ಸಲ ನೋಡೋದಕ್ಕೆ ಏನು ದಿವಸಕ್ಕೆ ಇಪ್ಪತ್ತು ಸಲ ಹೋಗ್ತೀರಿ ದೇವಸ್ಥಾನಕ್ಕೆ ಏನು ಬಾವುಟದ ಬಣ್ಣ ಬೇರೆ ಇರ್ಬೋದು ಹತ್ತಿಸ್ತಾರೆ ಇಳಿಸ್ತಾರೆ ಸುತ್ತಿದ್ದೆ ಸುತ್ತಿರಿ ಏನು ಆರ್ಕಿಟೆಕ್ಚರ್ ಸ್ಕಲ್ಪ್ಚರ್ ಏನಿದೆ ನೋಡಲಿಕ್ಕೆ ಬಾಯಲ್ಲಿ ಅನುವಾದ ಮಾಡಿದರೆ ಪಾಪ ಬರುತ್ತೆ ಹುಳ ಬರುತ್ತೆ ನಮಗೆ ಏನು ಮಾಡೋಣ ಬಹಳ ಕೆಟ್ಟ ಕಾಲ ಕೆಟ್ಟ ಕಾಲವನ್ನು ನಾವು ಕೆಟ್ಟ ಭಾಷೆಯಿಂದಲೇ ಖಂಡಿಸಬೇಕು ಈ ಕಲಿಯುಗದಲ್ಲಿ ಮೋಕ್ಷ ಸಾಧನೆಗೆ ಅಂತ ಹೆಸರನ್ನು ಹೇಳಿ ದುಡ್ಡು ಮಾಡುವುದಕ್ಕೆ ಬೇಕಾದಷ್ಟು ದಾರಿಗಳನ್ನೇ ಹುಡುಕ್ತಾರೆ ನಾ ತಿಿತ್ರ ವಿಪ್ರ ವಸುದೇ ಓ ಬಭುತ್ಸಯ ಹತ್ತನೇ ಸ್ಕಂಧದ ಕೊನೆಯಲ್ಲಿ ನಮೋಬ ಸರ್ವದೇವೇಭ್ಯ ಋಷಯ ಅಶೋತಮರತ ಕರ್ಮಣ ಕರ್ಮ ನಿರ್ಹಾರೋ ಯಥಾ ಸ್ಯಾತೀನ ತದಚತಂ ಅಲ್ಲಿದೆಯೇ ನೋಡಿ ಹದಿನೈದು ಸ್ಕಂಧ ಇಲ್ದ ನೋಟ್ ಮಾಡ್ಕೊಳ್ಳಿ ಹದಿನೈದು ಸ್ಕಂದ ಎಂಬತ್ನಾಲ್ಕನೇ ಅಧ್ಯಾಯ ಎಳವತ್ನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಏನು ತಪ್ಪಿ ಹತ್ತನೇ ಸ್ಕಂದ ತಂದಿದ್ದ ದಯವಿಟ್ಟು ಮಾರ್ಕ್ ಮಾಡಿಕೊಳ್ಳಿ ಆ ಜಾಗದಲ್ಲಿ ತಪ್ಪು ನನ್ನದೇ ಬರೀ ಹನ್ನೊಂದನೇ ಸ್ಕಂದ ನಿಂದೆ ದುರ್ಬುದ್ಧಿ ಲಗೇಜ್ ಆಗುತ್ತೆ ನಿಮಗೆ ಎಂತ ಇನ್ನೊಂದು ಸಲ ತಪ್ಪು ಮಾಡೋದಿಲ್ಲ ಬಂದರೆ ಅಲ್ಲಿ ಪೂರ್ತಿ ಭಾಗವತ ತಗೊಂಬರಬೇಕು ಅದು ಹಿಂದೆ ಮುಂದೆ ರೆಫರೆನ್ಸ್ ಹೇಳುವುದರಿಂದ ವಸುದೇವ ನಾರದರನ್ನು ಕೇಳ್ತಾರೆ ಇಲ್ಲಿ ಕೇಳಿದ ಪ್ರಶ್ನೆ ಬೇರೆ ರೀತಿಯಲ್ಲಿ ನಮ್ಮ ವರ್ವದೇವೇಭ್ಯ ಋಷಯ ಶೋತು ಅವನು ಯಾಗದಲ್ಲಿ ಶ್ವಮೇಧದಲ್ಲಿ ಸೇರಿದ್ದ ಋಷಿಗಳನ್ನು ದೇವತೆಗಳನ್ನು ಕುರಿತು ಕೇಳಿದ ಕರ್ಮಣ ಕರ್ಮ ನಿರ್ಹಾರ ಯಥ ಸ್ಯಾತ್ನಃ ತದು ಅನಾದಿ ಕರ್ಮ ಸಂಪಾದನೆ ಮಾಡಿದ್ದೇವ ಪಾಪ ಹೌದು ಅಲ್ವೋ ಉತ್ತರ ಬರಲಿಲ್ಲ ಸಂಪಾದನೆ ಮಾಡಿದ ಪಾಪವನ್ನು ಕಳ್ಕೊಳ್ಳೋದು ಹಾಗೆ ಪಾಪ ಸಂಪಾದನೆ ಮಾಡ್ಕೊಳ್ಳೋದು ಯಾಕೆ ಕಳ್ಕೊಳ್ಬೇಕು ಅಂತ ಹೇಳೋದು ಯಾಕೆ ಗೊತ್ತಿದ್ದೇನೂ ಮಾಡಿರ್ತೀವಿ ಅದ್ರಿಂದ ಕರ್ಮಣ ಕರ್ಮ ನಿರ್ಹಾರೋ ಕರ್ಮದಿಂದಲೇ ಕರ್ಮವನ್ನು ಕಳಿಬೇಕು ಮಾಡ್ತೀರಾ ಎಣ್ಣೆ ಮುಟ್ಟಿದ ಕೈಯನ್ನ ಎಣ್ಣೆ ಇಲ್ಲಿ ತೊಳ್ಕೊಂಡ್ರೆ ಹೋಗ್ತದೆಯೇ ಹಾಗೆ ನೋಡಿರಿ ಉದಾಹರಣೆ ಕೊಳಕು ಮುಟ್ಟಿದ್ದು ಚೀಚಿ ಮೀನು ಸಿಕ್ಬಿಡ್ತು ಕೆಸರ ಆಗಿಬಿಡ್ತು ಅಂತ ಇನ್ನಷ್ಟು ಕೆಸರ ತೆಗೆದು ಕೈ ತೊಳ್ಕೊಂಡ್ರೆ ಎಂಥ ಪೆದ್ದ ಶತ ಪೆದ್ದ ಇವನು ವಸುದೇವ ಕರ್ಮಣ ಕರ್ಮ ನಿರ್ಹಾರೋ ಯಥಾಸ ಕರ್ಮಾಚರಣೆಯಿಂದಲೇ ಕರ್ಮ ತೊಳ್ಕೊಳ್ಳೋದಾದರೆ ಜಗದೀಶ್ವರ ಯಾತಕ್ಕೆ ಬೇಕು ನಿಮಗೆ ಇದೇ ಕರ್ಮಯೋಗ ಈ ಪ್ರಶ್ನೆ ಎಷ್ಟು ಅಸ ಅಸಖ್ಯವಾದ ಪ್ರಶ್ನೆ ನೋಡ್ರಿ ವಲ್ಲಭಾಚಾರ್ಯರು ಹನ್ನೊಂದನೇ ಸ್ಕಂದದ ಆರಂಭದಲ್ಲಿ ಖಾಸಗಿ ತೆಗಿತಾರೆ ಹಿಂದೆ ಮುಂದೆ ಯಾರ್ಯಾರು ಏನೇನು ಕೇಳಿದರು ಯಾವ ಪ್ರಶ್ನೆಗಳೆಲ್ಲ ಉತ್ತರ ಬರುತ್ತೆ ಅಷ್ಟು ಅದ್ಭುತವಾದ ವ್ಯಾಖ್ಯಾನ ಶ್ರೀಧರ ಸ್ವಾಮಿಗಳಂತೂ ತುಂಬ ಚೆನ್ನಾಗಿದೆ ಅದರ ಮೇಲೆ ವಂಶೀಧರಾಚಾರ್ಯರು ಅಂತ ಒಂದು ಬರೆದಿದ್ದಾರೆ ಏನು ಭಕ್ತಿ ಬರೆದಿದ್ದಾರೆ ಏನು ವ್ಯಾಖ್ಯಾನ ಅದು ಭಾಗವತವನ್ನು ಓದಿ ವ್ಯಾಖ್ಯಾನವನ್ನು ಸೇವಿಸಿ ಬಿಟ್ಟರೆ ಮರಳಾಗಿ ಬಿಡ್ತೀವಿ ಇನ್ನೊಂದು ಬೇಡ ಅನ್ಸುತ್ತೆ ನಿಮಗೆ ಪ್ರಶ್ನೆಯೇ ಸರಿಯಾಗಿಲ್ವಲ್ಲ ಕರ್ಮಣ ಕರ್ಮ ನಿರ್ಹಾರೋ ಯಥಾ ಸ್ಯಾತಿ ನಾ ತದೊಚ್ಚತಂ ಅದನ್ನು ನಮಗೆ ಹೇಳಬೇಕು ಅಂತ ಯಾರು ಕೇಳಿದ್ದಾರೆ ಕರ್ಮಬಂಧದಲ್ಲಿರುವ ದೇವತೆಗಳನ್ನು ಬದ್ಧ ಪುರುಷರ ಋಷಿಗಳನ್ನು ಕರ್ಮಿಯಾದ ವಸುದೇವ ಭಗವಂತನನ್ನು ಪುತ್ರನಾಗಿ ಪಡೆದು ಕೂಡ ಬಸುದೇವ ಪುತ್ರಂ ಬಸುದೇವ ಪುತ್ರಂ ಬಸುದೇವ ಪುತ್ರಂ ಹೇಳಿದ್ರಲ್ಲ ಇದನ್ನು ಕೇಳಿ ನಾರದ್ರ ನಗು ಬಂತು ನಾತಿ ಚಿತ್ರವಿಧಂ ವಿಪ್ರಾ ವಸುದೇವೋ ಬಭುತ್ಸಯ ನಾರದರನ್ನು ಕೇಳಲಿಲ್ಲ ಪ್ರಶ್ನೆಯನ್ನ ಪ್ರಶ್ನೆ ಕೇಳಿ ದೇವತೆಗಳಿಗೆ ನಾರದರು ಹೇಳಿದರು ದೇವತೆಗಳ ಕೇಳಿದ್ರ ಕೇಳಿದ್ರಪ್ಪ ಎಂಥ ಪ್ರಶ್ನೆ ಆಣಿ ಮುತ್ತು ಉದುರಿಸಿಬಿಟ್ಟು ಕೃಷ್ಣನ ಹಡುತ್ತ ತಂದೆ ಹೋಗಲಿ ಬಿಡಿ ಇದೇನಂತ ಏನಲ್ಲ ಯಾಕೆ ಲೋಕದಲ್ಲಿರೋ ಮುಟ್ಟಾಡ್ರೆಲ್ಲ ಹೀಗೆ ಇರ್ತಾರೆ ಎಂದು ನಾತ್ ಚಿತ್ರವಿಧಂ ವಿಪ್ರಾಹ ವಸುದೇವೋ ಬಭುತ್ಸಯ ಯಾಕೆ ಮತ್ವ ಅರ್ಭಕಂ ಎನ್ನಹ ಪೃಚ್ಛತಿ ಶ್ರೇಯ ಆತ್ಮನಃ ನೀವು ಹೊಡ್ತೀರಿ ಶ್ಲೋಕ ಕೇಳಿದ್ರೆ ಕೃಷ್ಣನನ್ನ ಮಗುವನ್ನಾಗಿ ಪಡೆದು ಈ ಪ್ರಶ್ನೆ ಕೇಳ್ತಾನೆ ಅಂದರೆ ಇವನಿಗೆ ತಲೆಯಲ್ಲಿ ಬುದ್ಧಿ ಇದೆ ನಾನು ತಿಳ್ಕೊಂಡಿಲ್ಲ ಯಾಕೆ ಸನ್ನಿಕರ್ಷೋ ಹಿ ಮರ್ತ್ಯ ಕಾರಣಂ ಯಾವುದೊಂದು ಬೆಲೆ ತುಂಬ ಬೆಲೆ ಬಾಳುವ ಪದಾರ್ಥ ಅಥವಾ ಬೆಲೆಯೇ ಇಲ್ಲದ ವಸ್ತು ಬೆಲೆ ಕಟ್ಟುವುದಕ್ಕಾಗದೇ ಇರುವಂತಹ ವಸ್ತು ಅತ್ಯಂತ ಸಮೀಪದಲ್ಲಿದ್ದರೆ ಸನ್ನಿಕರ್ಷ ಮಧ್ಯಾಹ್ನ ಅನಾದರಣ ಕಾರಣ ಕಪಾಳಕ್ಕೆ ಕೊಟ್ಟ ಕೊಟ್ಟಾಗಿಲ್ವಿ ಯಾಕೆ ನೋಡಿ ಅದಕ್ಕೆ ಉದಾಹರಣೆ ಕೊಡ್ತಾರೆ ನಾನು ವ್ಯಾಖ್ಯಾನ ಮಾಡೋ ಭಯಪಡ್ತೇನೆ ಭಗವದ್ಭಕ್ತರು ದಿವ್ಯ ಕ್ಷೇತ್ರಗಳಿದ್ದರೂರು ತಮ್ಮ ತಮ್ಮ ಕ್ಷೇತ್ರದ ಭಗವಂತನ ಉಪಾಸನೆಗಿಂತ ಇನ್ನೆಲ್ಲೋ ಬೇರೆ ಕಡೆ ಇದೆ ಅಂತ ಹೋಗ್ತಾರಲ್ಲ ಗಂಗಾ ತೀರವಾಸಿಗಳು ಕೊಳಕು ಕುಂಟೆಯನ್ನು ಹುಡುಕಿಕೊಂಡು ಹೋದ ಹಾಗೆ ಅಂತ ಉದಾಹರಣೆಯನ್ನು ಕೊಡ್ತಾರೆ ಗಾಂಗಂ ಹಿತ್ವ ಯಥಾ ಅನ್ಯಾಂಬ ತತ್ರತ್ಯೋ ಯಾತಿ ಶುದ್ಧಯೇ ಏನು ಬರೆದಿದ್ದಾರೆ ಗಂಗಾಂ ಗಾಂಗಂ ಹಿತ್ವ ತೀರ್ಥವನ್ನು ಬಿಟ್ಟು ಯಥಾ ಅನ್ಯ ಅಂಬ ಬೇರೆ ತೀರ್ಥ ಹುಡ್ಕೊಂಡು ಹೋಗೋರು ತತ್ರತ್ಯ ಗಂಗಾ ತೀರದಲ್ಲಿ ಹುಟ್ಟುವ ಭಾಗ್ಯವಿದ್ದವರು ಗಂಗಾ ತೀರ ಅಂದ್ರೆ ಸಾಮಾನ್ಯವೇನು ಗಂಗೋತ್ರಿಯಿಂದ ಹಿಡಿದು ಈ ಗಂಗಾ ಸಾಗರಕ್ಕೆ ಇವತ್ತು ಬಂಗಾಳ ಕೋಲ್ಲಿ ಅಂತ ಏನು ಹೇಳ್ತೀರಲ್ಲಿ ಸಮುದ್ರಕ್ಕೆ ಏನು ಸೇರುತ್ತೆ ಅಷ್ಟೊಂದು ಸಾವಿರ ಮೈಲಿ ಉದ್ದದಲ್ಲಿ ಎಷ್ಟೊಂದು ಕ್ಷೇತ್ರಗಳು ಪುಣ್ಯ ಕ್ಷೇತ್ರಗಳು ಅದೆಲ್ಲದರ ದಡದಲ್ಲಿ ಹುಟ್ಟುವವರು ನಾವು ತಿಳ್ಕೊಂಡಿದ್ದೇವೆ ಪುಣ್ಯ ಮಾಡಿ ಹುಟ್ಟಿದ್ದೇವೆ ಅಂತ ಅದರ ಬೆಲೆ ಗೊತ್ತಿಲ್ಲ ಅನೇಕರಿಗೆ ಯಾವಾಗ

ದಟ್ ಈಸ್ ಹೈಯೆಸ್ಟ್ ಅಂದರು ಒಂದು ವಿಗ್ರಹ ತಗೊಂಡ್ರೆ ಚೆನ್ನಾಗಿ ಏ ನಮ್ಮಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳಿವೆ ನಿಮಗೇನಿರ್ಬಂತು ಬೇಕಾದಷ್ಟು ಐದುನೂರು ಸಾರಿ ಗ್ರಾಮ ಇದೆ ನಮ್ಮ ಮನೆಯಲ್ಲಿ ಇರ್ಬೋದು ನಿಮಗೇನು ಬಂತು ನಿಮ್ಮ ಹೃದಯದಲ್ಲಿ ಎಷ್ಟು ಅನುಭವಿಸ್ತೀರ ಅಷ್ಟೇ ಬಂತು ಅನುಭವ ಶೂನ್ಯವಾದರೆ ಪದಾರ್ಥಗಳ ಹತ್ತಿರ ಇದ್ದರೂ ಪ್ರಯೋಜನ ಇಲ್ಲ ತಿರುಪತಿ ಶ್ರೀನಿವಾಸನ ಹತ್ತಿರ ಇದ್ದು ಅವನನ್ನು ಪೂಜೆ ಮಾಡುವವರು ಅಯ್ಯ ಸುಮ್ಮನೆ ನಿಂತಿದೆ ಬೆಳಗ್ಗೆ ಸಂಜೆ ತನಕ ನಮಗೇನು ಸಿಕ್ಕುತ್ತೆ ಅಂತ ಅವರು ಬೇರೆ ಕಡೆ ಯಾತ್ರೆ ಹೋಗುವ ಸಂಭವ ಉಂಟೆ ಹೋಗಬಹುದೇ ಇದು ಮುದುಗೂಬೇಕೆಂಥ ಕೂತಿದ್ದೆ ಗಂಡ ಅರವತ್ತು ವರ್ಷ ಆಯಿತು ಇದು ಸಾಯೋದು ಎಲ್ಲ ಬದುಕೋದಿಲ್ಲ ಎರಡು ಬೀದಿ ಆಚೆ ಒಬ್ಬ ಇದ್ದಾನೆ ತುಂಬ ಚೆನ್ನಾಗಿದೆ ಅಂತ ಆ ಕಡೆ ಹೋದರೆ ಹೇಗಿರ್ತದೆ ನೋಡ್ರಿ ಭಗವಂತನ ಅನುಭೂತಿ ನೀವು ಕೂತಲ್ಲಿಯೇ ಪಡೆಯಬಹುದು ಹಾಗೆ ತೀರ್ಥ ಯಾತ್ರಯಾತ್ರೆಗೆ ಕೊಬ್ಬು ಕರಗುವುದಕ್ಕೆ ಅದೇ ಕರ್ಮಯೋಗ ಆಡಿ ಆಡಿ ಅಹಂಕರ ಹಿಂದೆ ನಮ್ಮಾಳ್ವಾರ ಭಾಷಣ ನಾಯಕ ಭಾವದಲ್ಲಿ ಆಳ್ವಾರರು ತನ್ನ ಪ್ರಿಯತಮನನ್ನು ಅರಸ್ತಾ 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 ಕುಣಿದು ಕುಬ್ಬಳಿಸಿ ಡ್ಯಾನ್ಸ್ ಮಾಡಿ ಹಾಡಿ ಒಂದು ಕಡೆ ಬಿದ್ದಿದ್ದಾರೆ ಅವಳು ತಾಯಿ ಮಾತನಾಡುವಂತೆ ತಾಯಿ ಪಾಷಣ ಆಡಿ ಆಡಿ ಅಹಂಕರ ಹಿಂದೆ ಇಷೈ ಪಾಡಿ ಪಾಡಿ ಕಣ್ಣೀರ್ ಮಲ್ಲ ದಿಶೈ ನಾಡಿ ನಾಡಿ ಅಂಗಂ ನರ ಸಿಂಗ್ರೆ ವಾಡಿ ವಾಡು ನುದಲೇ ನುದಲ್ ಅಂದ್ರೆ ನೆತ್ತಿ ನನ್ನ ಮಗಳು ಸುಂದರವಾದ ನೆತ್ತಿ ನೆತ್ತಿಯೊಳು ಕುಂಕುಮ ಇಟ್ಟರೆ ಹಾಗಿರಬೇಕು ಬಾಡಿ ಹೋಗಿಬಿಟ್ಟಿದೆ ನೋಡಿ ಸುಮ್ಮನೆ ಬಿದ್ದಿದ್ದಾಳೆ ಗೋಡೆ ಅರಿಗಿನಲ್ಲಿ ಮೇಲಿನ ಗೋಡೆಯಲ್ಲಿ ನೆಲ ಎಲ್ಲಿ ಅಂತ ಗೊತ್ತಾಗದೆ ಇರುವಂತೆ ಹಂಚಿ ಕಡ್ಡಿ ಅಂತ ಸೇರ್ಕೊಂಡ್ಬಿಟ್ಟಿದ್ದಾಳೆ ಮೂಲೆಯಲ್ಲಿ ಆ ಅಡಿ ಆಡಿ ಅಹಂಕರ ಇದು ಈ ವ್ಯಾಖ್ಯಾನ ಎಲ್ಲಿ ಇಲ್ಲವರ ಕಡೆ ಡ್ಯಾನ್ಸ್ ಮಾಡ್ತಾರಲ್ಲ ಹೌದು ಮೈಯಲ್ಲಿ ಯವನ ಇದೆ ಅಂತ ಮಾಡ್ತಾರೆ ಭಗವಂತನಿಗೆ ಅಲ್ಲದೆ ತುರುಕರಿಗೆ ಅಕ್ಬರ ಸ್ಥಾನದಲ್ಲಿ ಮತ್ತೊಂದು ಕಡೆಯಲ್ಲಿ ಸಿನಿಮಾದಲ್ಲಿ ಪುಂಡುಪಕಿಗಳಿದ್ರೆ ಕಡೆ ಡ್ಯಾನ್ಸ್ ಮಾಡ್ತಾರಲ್ಲ ಯಾತಿಗೆ ರೂಪ ಮಾರಿಕೊಳ್ತಾರೆ ಅವರ ಕ್ಯಾಶ್ ಮಾಡಿಕೊಳ್ತಾರೆ ಬದುಕಿರುವಾಗಲೇ ಜೀವರು ರೂಪದಿಂದ ಬದುಕುವವರು ಸೂಳೆಗಾರಿಕೆ ರೂಪ ಇರೋದು ಮಾರೋದಕ್ಕಲ್ಲ ಆಳ್ವಾರ್ ನಾಯಕ ಭಾವದಲ್ಲಿ ಭಗವಂತನಿಗಾಗಿ ಅರಿಯರ ಸೇವೆ ಮಾಡಿದಾಗೆ ಶ್ರೀರಂಗದಲ್ಲಿ ಅಲ್ಲಿ ಇಲ್ಲಿ ಆಡಿ ಆಡಿ ಅಹಂಕರ ಇಂದೆ ನಾಟ್ಯ ಮಾಡುವುದು ಜಾತಿ ಅಹಂಕರ ಇಂದೆ ಇಶೈ ಪಾಡಿ ಪಾಡಿ ಭಗವಂತರನ್ನೇ ಕೂರಿತು ಹಾಡ್ತಾರೆ 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 ಏನಾಗಿದೆ ಕಣ್ಣೀರ್ ಮಲ್ಲಿ ಕಣ್ಣಲ್ಲಿರುವ ನೀರುಗಳೆಲ್ಲ ಸುರಿದು ಹೋಗಿ ಕಣ್ಣು ಅಂಧೀಭೂತವಾಗಿ ಮತ್ತೊಂದು ವಸ್ತುವನ್ನು ಕಾಣುವುದಕ್ಕಾಗದೇ ಇರುವಂತೆ ಕಾಣದೇ ಇದ್ದಾಗ ನಾಡಿ ನಾಡಿ ನರಸಿಂಗಾವೆನ್ ಸ್ವಾಮಿ ಕಂಬದಿಂದ ಬಂದಿಯಲ್ಲೋ ಎಲ್ಲಿದ್ದೀಯೋ ಅಂತ ಕಣ್ಣು ಕಾಣಿಸ್ತೇ ಇರುವಾಗ ದಿಶೈ ನಾಡಿ ಹುಡುಕಿ ಹುಡುಕಿ ನರಸಿಂಗಾವೆನ್ ಎಲ್ಲ ಬಿಟ್ಟು ನರಸಿಂಹ ಮಾಮತಾರವನ್ನು ಯಾಕೆ ಯಂಗು ಮುಳು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ನಲ್ಲ ಪ್ರಹ್ಲಾದ ಹಾಗಿದ್ರೆ ಕೈಗೆಟುಕೋಷ್ಟದಲ್ಲಿಲ್ವೇ ವಾಡಿ ವಾಡಮಿವಾಳ್ ನೋದಲೇ ಬಾಡ್ತಾ ಇದ್ದಾಳೆ ನನ್ನ ಮಗಳು ನರಸಿಂಹ ನರಸಿಂಹ ಸುಮ್ಮನೆ ಕರೀತಾಳೆ ಗೋಡೆ ಅಡುಗಳಲ್ಲಿ ಬಿದ್ದುಕೊಂಡು ಕುಣಿದಾಡಿದ್ದಾಳೆ ಕುಣಿದು ಕುಪ್ಪಳಿಸಿದ್ದಾಳೆ ಕರ್ಮಯೋಗ ಮಾಡಿದ್ದಾಳೆ ಗೀತ ಸೇವೆ ಮಾಡಿದ್ದಾಳೆ ಭಗವಂತ ಧ್ಯಾನ ಮಾಡಿದ್ದಾಳೆ ಅವಳ ಪರಿಕರವಾದ ಶ್ರೀಪತಿಗೆ ಕರುಣೆ ಬರಲಿಲ್ಲವಲ್ಲ ಪದ್ಯದ ಹೇಗಿದೆ ಭಾವ ಇದು ಅದು ವಿಘ್ನ ಪ್ರಕಾರಗಳು ಯಾವುದು ಕರ್ಮಯೋಗ ಮಾಡುವಾಗ ತೀರ್ಥಯಾತ್ರೆ ಬರುವಾಗ ಹೇಗೆ ಬರಬೇಕು ಅಹಂಕಾರ ಬಿಟ್ಟು ಹೋಗಬಾರ್ದು ನಮ್ಮ ಹಾಗೆ ಬರಬೇಕು ಈ ಇವರವ್ರಿಗೆ ಇಲ್ಲಿ ಬೆಲೆ ಗೊತ್ತಿದೆಯೋ ಗೊತ್ತಿಲ್ಲ ಸ್ವಲ್ಪ ತಿಳಿತಾ ಇದೆಯಲ್ಲ ಬಂದು ಕೂಡ್ತಾ ಇದ್ದಾರೆ ತಿಳಿದಾದರೂ ಬಂದು ಕೂಡ್ತಾರೆ ಕೆಲವರು ನೀವು ಒಬ್ಬೊಬ್ಬರು ಇಲ್ಲಿ ಬಿಡಿಸ್ಕೊಂಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಿ ಐ ಕ್ಯಾನ್ ವೌಚ್ ಸ್ಟ್ಯಾಂಪ್ ಪೇಪರ್ ಮೇಲೆ ಬರೋ ಕೊಡ್ತೀನಿ ಬೇಕಾದರೆ ಚಿಕ್ಕ ವಯಸ್ಸಿನವ್ರು ಬಂದಿದ್ದೀರಿ ತುಂಬ ಮುದುಕರಾದವರು ಬಂದಿದ್ದೀರಿ ಶ್ರಮಪಟ್ಟು ಬಂದಿದ್ದೀರಿ ತಾಳಲಾರದೆ ಒದ್ದಾಡ್ತಾ ಇದ್ದೀರಿ ಇಲ್ಲಿ ಸರಿಯಾಗಿ ವ್ಯವಸ್ಥೆ ನಮಗಾಗಿಲ್ಲ ಅನ್ನೋ ಭಾವನೆಯೂ ಇರ್ಬೋದು ಅದು ತುಂಬ ಒಳ್ಳೆಯದು ಆ ಭಾವನೆ ಇರುವುದು ಯಾಕೆಂದರೆ ಇದು ಕರ್ಮಯೋಗ ಶರೀರದಲ್ಲಿರುವ ನಮ್ಗೆ ಇದು ಬೇಕಾಗಿತ್ತು ಅದು ಬೇಕಾಗಿತ್ತು ರಿಕ್ವೈರ್ಮೆಂಟ್ಸು ರಿಕ್ವೈರ್ಮೆಂಟ್ಸ್ ಎಲ್ಲ ಹೋಗಬೇಕು ರಿಕ್ವೈರ್ಮೆಂಟ್ ಇಸ್ ಓನ್ಲಿ ಗಾಡ್ ಅನುಭೂತಿ ಮೇಣದ ಬತ್ತಿ ಹಾಗೆ ಇರಬೇಕು ದೀಪವೂ ಬರಬೇಕು ಹೇಗ್ರಿ ಆಗುತ್ತೆ ಇದು ಅರ್ಧಜರಿತ ನ್ಯಾಯ ಅಂತ ಒಂದು ಹೇಳ್ತಾರೆ ನ್ಯಾಯಶಾಸ್ತ್ರದಲ್ಲಿ ಕೆಟ್ಟ ಉದಾಹರಣೆ ಒಬ್ಬನಲ್ಲಿ ಒಂದು ಕೋಳಿ ಇತ್ತು ದಿವಸ ಅವನು ಮತ್ತೆ ಆಡ್ತಕ್ಕಿತ್ತು ಅದು ಒಂದು ಮೊಟ್ಟೆ ತಿಂದರೆ ಅವನಿಗೆ ಎಷ್ಟು ಹೊಟ್ಟೆ ತುಂಬ್ತಿರಲಿಲ್ಲ ಅದಕ್ಕೆ ಅವನು ಹೇಳಿದ ಕೋಳಿಯನ್ನು ಕೊಯ್ದು ಅರ್ಧವನ್ನು ತಿನ್ನುವುದು ಇನ್ನರ್ಧದಲ್ಲಿ ದಿವಸ ಮೊಟ್ಟೆನೂ ಬರುವುದು ಅಂತ ಆಗುತ್ತೆ ಅದು ಅರ್ಧ ಕೋಳಿ ತಿಂದರೆ ಇನ್ನರ್ಧದಲ್ಲಿ ಮೊಟ್ಟೆ ಬರುತ್ತಲ್ಲ ನಮ್ಮ ತಲೆಯಲ್ಲಿ ಬುದ್ಧಿ ಇದೆಯ ಅವನಿಗೆ ಮೈಯಲ್ಲಿ ಕೊಬ್ಬು ಕರಗಬೇಕು ಕೊಬ್ಬು ಕರಗಿದಾಗ ನಿಮಗೇನಾಗುತ್ತೆ ನೋಡಿ ಇವತ್ತಿಗೆ ಬಂದಿದ್ದೀರಿ ನಿಮ್ಮಲ್ಲಿ ಯಾರಲ್ಲಿ ಕೊಬ್ಬಿಲ್ಲ ನಾನು ನೋಡಿದ್ದೇನೆ ಇಲ್ಲಿಂದ ಹೋಗುವ ಕೊಬ್ಬು ಬರ್ಬೋದು ಆಧ್ಯಾತ್ಮಿಕ ಕೊಬ್ಬು ನಮ್ಮಂತ ಭಾಗ್ಯವಂತರು ಯಾರು ಅಂತ ಅದು ಮೇಲೆ ಇನ್ನೂ ಮೂವತ್ತು ವರ್ಷ ನಲವತ್ತು ವರ್ಷ ಹ ಅದರ ಅರ್ಥ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಇಷ್ಟು ಆನಂದವಾಗಿದೆಯಲ್ಲ ಹಾಗಿದ್ರೆ ಇನ್ನೊಂದ್ಸಲ ಹಾಕಿ ಆದ್ರೆ ಮುಂದಿನ ಮಾತು ಹೇಳಿದ ನೀವು ಕೇಳಿಸ್ಕೊಳ್ಳಿಲ್ಲ ಇನ್ನು ನಲವತ್ತು ಐವತ್ತು ಅರವತ್ತು ವರ್ಷ ನೀವು ಬದುಕಿ ಕೈ ಕಾ ಖಂಡಿತ ಬದುಕ್ತೀರಿ ಆಯುಷ್ಯ ಕೊಡ್ತಾನೆ ಭಗವಂತ ಕೈ ಕಾಲು ಶಕ್ತಿ ಇವತ್ತಿದ್ದಷ್ಟು ಬರದೇ ಇರುವಾಗ ನಿಮ್ಗೆ ಏನಾಗುತ್ತೆ ಆ ಸ್ಮೃತಿ ಶಕ್ತಿಯನ್ನು ಚೆನ್ನಾಗಿ ಕೊಟ್ಟು ಅವಾಗ ನಾವು ದ್ವಾರಕೆಗೆ ಶಕ್ತಿ ಸುಮಾರಾಗಿದ್ದಾಗ ಹೋಗಿದ್ವಲ್ಲ ಏನು ಅನುಭವ ಕೊಟ್ಟ ಅಂತ ನೆನೆಸ್ಕೊಂಡ್ರೆ ಇಲ್ಲಿದ್ದವರಿಗಾಗುವ ಅನುಭವಕ್ಕಿಂತ ಅದು ಹೆಚ್ಚು ಜ್ಞಾನ ಧ್ಯಾನ ವಿಶಿಷ್ಟತೆ ಜೀವನದಲ್ಲಿ ನಿತ್ಯ ಅನುಭವದ ಸ್ಮರಣೆ ಇದೆ ಅದು ಬರಬೇಕನ್ನೋದೇ ಭಕ್ತಿ ಕರ್ಮಯೋಗ ಭಕ್ತಿ ಯೋಗದಲ್ಲಿ ಪ್ರಯೋಗಾನ ಆಗುವ ರೀತಿಯೇ ಅದು ನೀವು ಯು ಹಾವ್ ಕಮ್ ನಾಟ್ ವಿತ್ ಎಂಟಿ ಹಾರ್ಟ್ಸ್ ಬತ್ ವಿತ್ ಡಿವೋಷನ್ ಫೀಲ್ಡ್ ಹಾರ್ಟ್ಸ್ ಭಕ್ತಿ ತುಂಬಿಕೊಂಡ ಹೃದಯದಿಂದ ಬಂದಿದ್ದೀರಿ ನೀವು ತಂದಿರುವುದು ಮುಖ್ಯ ಹೌ ಮಚ್ ಯು ಇನ್ ಯುವರ್ ಹಾರ್ಟ್ ವಿತ್ ಯು ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಯು ಟೇಕ್ ಬ್ಯಾಕ್ ಇಲ್ಲಿಂದ ಏನು ಚಪ್ಪು ಶಂಕ ಅದು ಇದು ದ್ವಾರಕಾಶಿಲೇನೂ ಸಿಗ್ಬೋದು ತಗೊಂಡೋಗಿ ಒಂದು ಕಡೆ ಮೆಮೆಂಟು ಅಂತ ಶೋ ಕೇಸಲ್ಲಿ ಟ್ರೇನ್ರಿ ಪ್ರಯೋಜನ ಕೆಲವರು ಮನೆಯಲ್ಲಿ ಶೋ ಕೇಸ್ಗೆ ಶೂ ಕೇಸ್ಗೆ ಏನು ವ್ಯತ್ಯಾಸ ಹಾಂ ಯಾಕೆ ದೇವರ ಮನೆಯ ಇರೋದಿಲ್ಲ ಅಲ್ಲಿರೋದು ಎರಡೇ ಶೋಕ್ಯಾಸು ಒಂದು ಶೋಕ್ಯಾಸು ಅದ್ಭುತವಾದ ವಿಗ್ರಹಗಳನ್ನು ಶೋಕ್ಯಾಸಲ್ಲಿಟ್ಟಿದ್ದು ನೋಡಿದ್ದೆ ಪೂಜೆಗೆ ಇರಬೇಕಾದ್ದನ್ನು ಬಂದವರು ನೋಡಬೇಕು ಅಲ್ಲಿಟ್ಟಿದ್ದು ಒಂದೇ ಇಲ್ಲಿಟ್ಟಿದ್ದು ಒಂದೇ ಅವ್ರ ಭಾವನೆ ಭಾವನೆ ಇಲ್ಲದೇ ಇದ್ದರೆ ಮನುಷ್ಯನಲ್ಲಿ ಇದು ರಿಫೈಂಡ್ ಫೀಲಿಂಗ್ಸ್ ಅದು ಹೇಳ್ತಿದ್ದೀವಿ ಭಕ್ತಿ ಕಲ್ಪಿತವಲ್ಲ ನೋಡಪ್ಪ ವಸುದೇವ ನಿನ್ನ ಮನೆಯಲ್ಲೇ ನೀ ಕೇಳಿದೆ ಅಂತ ಅವನು ಅವತಾರ ಮಾಡಿದರೆ ಗಂಗಾ ತೀರವಾಸಿಯೊಬ್ಬ ಕೊಳಕು ಕುಂಟೆ ನೀರನ್ನು ಹುಡುಗ ಧಾರವಾಡದ ಕೇರಿ ಅಂತ ಒಂದು ಎಮ್ಮೆಗಳೆಲ್ಲ ಬಿದ್ದು ಹೊಂಡ ನೋಡಿರ್ಬೇಕು ನೀವು ಅದನ್ನ ನೋಡಿದೀರ ನೋಡಿಲ್ವಾ ಎಂಬಿಕೇರಿ ಇದೊಂದು ಎಕ್ಸ್ಟೆನ್ಷನ್ ಹೆಸರು ಈಗ ಅದು ಹ್ಮ್ ಎಮ್ಮೆಗಳಿವೆಯೋ ಇಲ್ವೋ ಹೋಯ್ತಾ ಹ್ಮ್ ಧಾರವಾಡದವರು ನಾನು ಅದನ್ನು ಪದೇ ಪದೇ ಯಾಕೆ ಉದಾಹರಣೆ ಹೇಳ್ತೀನಿ ನಮ್ಮ ಸ್ವಾಮಿ ನಲವತ್ನಾಲ್ಕು ವರ್ಷ ಧಾರವಾಡದಲ್ಲಿದ್ದವನು ಆ ನೆಲದ ಉಪ್ಪನ್ನು ತಿಂದಿದ್ದೇನೆ ನಾನು ಅಷ್ಟು ದೀರ್ಘಕಾಲ ನಾನು ಹುಟ್ಟಿದ ಊರಲ್ಲಿ ಬೆಳೆದ ಊರಲ್ಲಿ ನಾವು ಬದುಕಲಿಲ್ಲ ಹಾ ಯಾರು ಆದರೆ ನಲವತ್ನಾಲ್ಕು ವರ್ಷ ಅಲ್ಲಿ ಇದ್ದು ಪಡೆಯದೇ ಇದ್ದ ಅನುಭವವನ್ನು ಮೂರು ದಿವಸದಲ್ಲಿ ಇಲ್ಲಿ ಪಡೆದಿದ್ದೇನೆ ನಾನು ವಿತ್ ಇನ್ ತ್ರೀ ಡೇಸ್ ವಿತ್ ಇನ್ ತ್ರೀ ಡೇಸ್ ನೆನ್ನೆಗಿಂತ ಇವತ್ತಿನ ಅನುಭವ ಹೆಚ್ಚು ಮೊನ್ನೆಗಿಂತ ನೆನ್ನೆ ಹೆಚ್ಚು ನೀ ಹೇಳಿದೆಯಲ್ಲ ನೋಡಿ ಊಟ ಆದ್ಮೇಲೆ ಒಬ್ರು ವಿಶ್ರಾಂತಿ ತಗೊಂಡಿಲ್ಲ ಇವ್ರ ಭಾಗವತ ಗೋಷ್ಠಿ ಬೈ ಚಾನ್ಸ್ ಇವತ್ತು ಲೀಲಾಶುಕರ ಗ್ರಂಥದಿಂದ ಐದು ಶ್ಲೋಕ ಓದಿದೆ ನೋಡಿ ಹಿಡಿಯಿತು ಹಚ್ಚು ಐದೇ ಶ್ಲೋಕ ಅವನು ಪುಣ್ಯವಂತ ಅವನ ಕರ್ಮ ಅವನು ಕರ್ಮಯೋಗಿ ಅವನು ಅವನಿಗೆ ದ ಮ್ಯಾನ್ ಹೂ ಹ್ಯಾಸ್ ದ ಹಾರ್ಟ್ ಟು ರೆಸ್ಪಾಂಡ್ ಟು ಭಕ್ತಿ ಗೋಕುಲದಲ್ಲಿ ಗೋವುಗಳು ಗೋಪಾಲರು ಸ್ತ್ರೀಯರು ಹೇಗಿದ್ದರು ಇವರು ಯಾರಿಗೆ ಬೇರೆ ಕಡೆಯಿಂದ ಬಂದು ಹೀಗೆ ಕುಣಿತಾ ಇದ್ದಾರಲ್ಲ ಇದೆಲ್ಲ ಮರೆಯೋಕ್ಕಾಗತ್ತೆ ಈಗ ಈಗಬ್ರ್ ಕುಂಡಿರ್ಲಿಲ್ವಾ ಇಲ್ಲಿ ಇದೆಲ್ಲ ಜ್ಞಾಪಕ ಕಟ್ಕೋತಿರೋ ಇಲ್ವ ನೀವು ವಿಡಿಯೋದಲ್ಲಿ ಎಷ್ಟು ಹಿಡಿತೀರಿ ವಿಡಿಯೋದಲ್ಲಿ ತಗೊಂಡು ಹೋಗೋದು ಭಿಕ್ಷೆ ನಿಮ್ಮ ಹೃದಯದಲ್ಲಿ ನೀವು ಅನುಭವವನ್ನು ಪಡ್ಕೊಳ್ತೀರಿ ಅದು ಕಣ್ಣು ಹೋದ ಮೇಲೂ ಹೋಗೋದು ಬೇಡ ಆದರೂ ಹೋಗುತ್ತೆ ವಯಸ್ಸಾಗ್ತಾ ಆಗ್ತಾ ಎಂಬತ್ತು ತೊಂಬತ್ತಾಗಿಬಿಟ್ರೆ ಒಳ್ಳೇದು ಮಾಡ್ತಂದೇವರು ಬೇರೆ ಇದನ್ನು ನೋಡಬೇಡ ಬೇರೆ ಅದನ್ನು ಕೇಳಬೇಡ ಬೇರೆ ಅದನ್ನು ಕೇಳಬೇಡ ಅಂದರೆ ಏನು ಒಗ್ಗರಣೆ ಹಾಕಿದ್ರಲ್ಲ ಏನು ಸುಮ್ಮನೆ ಕೂತ್ಕೊಡ್ರಿ ವಯಸ್ಸಾಯ್ತು ನಿಮಗೆ ಅಂತಾರೆ ಯಾರೋ ಆಯ್ತು ನೋಡ್ರಿ ನಿಮ್ಗೆ ಯಾಕ್ರಿ ಬೇಕು ಸುಮ್ಮನೆ ಕೂ ಸಿಕ್ಕಾಪಟ್ಟೆ ಮಾತಾಡಿ ಕಿವಿ ಕೇಳಬಾರ್ದೆಲ್ಲ ಕೇಳಿ ಕಣ್ಣಲ್ಲಿ ನೋಡಬಾರ್ದೆಲ್ಲ ನೋಡಿ ಹಿಂಸೆ ಪಡೋದಕ್ಕಿಂತ ಕಣ್ಣು ಮುಚ್ಚಿ ನೀವು ಮುಚ್ಚೋದಿಲ್ಲವಾದ್ರಿಂದ ಅವನೇ ಮುಚ್ಚಿ ನೀವು ಕಿವಿ ಮುಚ್ಚೋದಿಲ್ಲವಾದ್ರಿಂದ ಅವನೇ ಮುಚ್ಚಿ ನಿಮ್ಮ ಹೃದಯವನ್ನು ತೆರೆದು ನಾನಿದ್ದೇ ನೋಡು ನಾನಿದ್ದೇನು ನೋಡು ದ್ವಾರಕೆ ನೆನೆಸ್ಕೋ ಬೃಂದಾವನ ನೆನೆಸ್ಕೋ ಗೋವರ್ಧನ ನೆನೆಸ್ಕೋ ಮತ್ತೊಂದು ಕಡೆ ನೆನೆಸ್ಕೋ ಅದ್ರ ಮುಂದೆ ಭಗವಂತನ ಹಾಗೆ ಯಾರು ವಿಡಿಯೋ ಮಾಡ್ತಾರೆ ಹೇಳ್ರಿ ಅದರಿಂದ ಗಂಗಾ ತೀರದಲ್ಲಿದ್ದವರು ಬೇರೆ ಕಡೆ ಹೋಗುವಂತೆ ಏನಯ್ಯ ವಸ್ತುವೇವ ಕರ್ಮದಿಂದ ಕರ್ಮ ಎಲ್ಲರೂ ಹೋಗುತ್ತೆ ಭಗವಂತನನ್ನೇ ಹಡೆದಿದೆಯೇ ಅವನು ಯಾರಂತ ತಿಳ್ಕೊಂಡಿಲ್ಲ ನೀನು ಹಾಂ ಕರ್ಮದಿಂದ ಎಲ್ಲರೂ ಕರ್ಮ ಹೋಗುತ್ತೇನಯ್ಯ ಅಲ್ಲಿ ಅದೇ ನಾರದರು ಉತ್ತರ ಕೊಟ್ಟಿದ್ದರು ಇವನೆಂಥ ಶಿಷ್ಯ ಆದರೆ ಅದೇ ಪ್ರಶ್ನೆಯನ್ನು ಅದೇ ನಾರದರಿಗೆ ಮತ್ತೆ ಹನ್ನೊಂದನೇ ಸ್ಕಂಧದಲ್ಲಿ ಕೇಳ್ತಾನೆ ಹಾಂ ಯಾರು ಹೇಳಿದ್ರಿ ಧೃತರಾಷ್ಟ್ರನು ಸರಿಯೇ ಅದು ಧೃತರಾಷ್ಟ್ರೂ ಮಹಾಭಾರತ ಪ್ರವಚನ ನೆನೆಸ್ಕೊಂಡ್ರಿ ಎಷ್ಟು ಸಲ ಧೃತರಾಷ್ಟ್ರ ನನ್ನ ಅದೇ ಅದೇ ಪ್ರಶ್ನೆ ಕೇಳುವುದು ಅರ್ಧರಾತ್ರಿ ಕರೆಸುವುದು ಅಯ್ಯೋ ಈ ತಿರುಗಿ ಅದೇ ಕೇಳ್ತಾರಲ್ಲ ಅಂತ ಅವನು ಬೇಜಾರು ಏನು ಬುದ್ಧಿ ಅಲ್ಲ ಕೂತ್ಕೋ ಬೇಜಾರು ಮಾಡ್ಕೋಬೇಡ ಈ ಪಾಂಡವರಿಗೆ ರಾಜ್ಯ ಕೊಡಬಾರ್ದು ಅಂತ ನನಗೆ ಯಾಕೋ ಇದು ಬುದ್ಧಿ ಬಂತು ಅಂತ ಅವನ್ನು ಕೇಳುವುದು ಎಷ್ಟು ಸಲ ಕೇಳ್ತಾರೆ ಈ ಮಾತನ್ನ ಅವನ ತಲೆಯಲ್ಲಿ ಬುದ್ಧಿ ಅವನಿಗೆ ನಾವು ನಂಬುತ್ತೇವೆ ತಲೆಯಲ್ಲಿ ಬುದ್ಧಿ ಇಲ್ವಾ ಕ್ರಿಸ್ಟಿಯಲ್ಟನ್ನು ಮೋಕ್ಷ ಆಗತ್ಯ ಅಪರಾಧಿ ಮನೋಭಾವದಲ್ಲಿರೋದ್ರಿಂದ ಎರಡನೇದು ತನ್ನ ಮಕ್ಕಳು ಹೋಗ್ತಾರೆ ಅನ್ನೋದು ಖಾತ್ರಿ ಆಗಿರೋಣದಿಂದ ಹತ್ತು ಜನ ಹೋಗೋದಿಲ್ಲ ನಿಮ್ಮ ಮಕ್ಕಳು ಹೋಗೋದಿಲ್ಲ ಸ್ವಾಮಿ ಅಂತಂದ್ರೆ ಇರ್ಬೋದಾ ಹಾಗಂತ ಸುಳ್ಳು ಧೈರ್ಯ ಪಡ್ಕೋಬೇಕು ಸುಳ್ಳು ಸಾಂತ್ವನ ಪಡ್ಕೋಬೇಕು ಅಂತ ಅಂಥದ್ದೊಬ್ಬ ಪಾಪಿ ಜಗತ್ತಲ್ಲಿ ಹುಟ್ಟಿರ್ಲಿಕ್ಕಿಲ್ಲ ನೋಡಿರಿ ಧೃತರಾಷ್ಟ್ರ ಪಾಪಿ ಆ ಚಿತ್ರ ಇವರೆಲ್ಲ ಮೈಸೂರು ಆಡಿಯನ್ಸ್ ಕೇಳಿ ಕೇಳಿ ಧೃತರಾಷ್ಟ್ರನ ಬಗೆಗೆ ಎಷ್ಟು ಬೇಜಾರಾಗಿದೆಯೋ ನನ್ನ ಬಗೆಗೂ ಅಷ್ಟೇ ಬೇಜಾರಾಗಿರ್ಬೇಕು ಅವನು ಪೆದ್ದ ಕೇಳಿದ್ದ ತಿರುಗಿ ತಿರುಗಿ ಹೇಳ್ತಾರಲ್ಲ ಅದು ಒಂದು ಉದಾಹರಣೆ ಅರ್ಜುನನೇನು ಕಡಿಮೆ ಇಲ್ಲ ಅವನು ಹೀಗೆ ಸ್ವಲ್ಪ ವಾಸಿ ಅಷ್ಟೇ ಅಧಿಕಾರಿ ಧರ್ಮರಾಜ ಮಹಾಭಾರತ ಯುದ್ಧ ಮುಗಿದ ಮೇಲೆ ನನಗೆ ಬೇಡ ರಾಜ್ಯ ಪಟ್ಟಾಭಿಷೇಕ ಮಾಡಿದೆಯಲ್ಲ ನೀವು ಯಾರು ಕೊಟ್ಕೊ ಕೊಟ್ಕೋ ನೀನು ಬಲವಂತ ಕೂತಿದ್ದೆ ನಾನು ನನಗೆ ಬೇಡ ಹೋಗ್ಬಿಡ್ತೀನಿ ಇದ್ದಾಗ ಕದ ಅವನು ನಿನಗೊಂದು ಗೀತೆ ಹೇಳಬೇಕೇನೋ ಅಂದ ಕೃಷ್ಣ ಅವನಿಗೆ ನಿನ್ನ ತಮ್ಮನಗೊಂದು ಹೇಳಿದ್ದಾಯಿತು ಒಂದು ಮನೆಯಲ್ಲಿ ಎಷ್ಟು ಜನಕ್ಕೆ ಭಗವದ್ಗೀತೆ ಗೀತೆ ಎಷ್ಟು ಜನ ಟೆಕ್ಸ್ಟ್ ಕೊಡ್ಬೋದೇ ಹೊರತು ತಿರುಗಿ ತಿರುಗಿ ಭಗವದ್ಗೀತೆ ಹೇಳೋಕ್ಕಾಗತ್ಯ ಅಂತ ಹೇಳಿ ಸ್ವಲ್ಪ ಬೇಸರ ಮಾಡಿಕೊಂಡು ಅರ್ಜುನನನ್ನು ಕರೆದು ನಾನಲ್ಲಿ ಹೇಳಿದ್ನಲ್ಲ ಮಹಾಭಾರತ ಯುದ್ಧ ಮುಗಿದ ಐದು ಆರನೇ ದಿವಸಕ್ಕೆ ಪಟ್ಟಾಭಿಷೇಕ ಹದಿನೆಂಟು ಐದು ಇಪ್ಪತ್ತ್ಮೂರು ದಿವಸ ಇಪ್ಪತ್ತ್ಮೂರು ದಿವಸದ ನಂತರದ ಅರ್ಜುನ್ ಕರೆದು ನಾನು ಹೇಳಿದ್ನಲ್ಲೋ ಅದೆಲ್ಲ ನಿಮ್ಮಣ್ಣನಿಗೆ ಅಣ್ಣನಿಗೆ ಹೇಳು ಅಂದಾಗ ಮರೆತು ಹೋಯಿತು ನನಗೆ ಒಳ್ಳೆ ಶಿಷ್ಯ ಗಂಟು ಬಿದ್ದೆಯಲ್ಲ ಅಷ್ಟು ಕಾರ್ ನಿಂತ್ಕೊಂಡೆ ಇನ್ನೊಂದು ಸಲ ಹೇಳು ನನಗೆ ಅರ್ಜುನ ಇನ್ನೊಂದು ಸಲ ಹೇಳಬೇಕೆ ಅಶ್ವಮೇಧ ಅಶ್ವಮೇಧವನ್ನಾದರೂ ಮಾಡು ಪಾಪಿ ಅಶ್ವಮೇಧವನ್ನಾದರೂ ಮಾಡು ಬಂಧುಗಳನ್ನು ಕೊಂದೆ ನೋವು ಪಾಪ ಹೋಯ್ತು ಅಂತ ತಿಳ್ಕೊ ಅಂತ ಪಾಪ ಬರದೇ ಇದ್ದವನಿಗೆ ಕರ್ತವ್ಯ ಕರ್ಮದಲ್ಲಿ ಪಾಪ ಇಲ್ಲ ಅಂತ ಅಲ್ಲಿ ಹೇಳಿದ್ದಾನೆ ಅವನಿಗೆ ಹೇಳಿರ್ಬೋದು ನನಗೆ ಹೇಳಿಲ್ವಲ್ಲ ಹೌದು ಪಾಪ ಬರೋದಿಲ್ಲ ಅಂದಮೇಲೆ ಬಂತು ಇವನು ಹಠ ಪಾಪ ಬರಲಿಲ್ಲ ಅಂತವನು ಪಾಪ ಬಂತು ಅಂತೇವನು ಪ್ರಾಯಶ್ಚಿತ ಮುಗಿಯೋದು ಹಾಗ್ರಿ ಸರಿ ಒಂದು ಅವರು ಅಶ್ವೇಧತ್ತು ಪಣಿ ತೊಲೆ ಒಂದು ಅಶ್ವಮೇಧ ಮಾಡಿ ಹಾಳಾಗಿ ಹೋಗುವುದು ಅಯ್ಯೋ ದುಡ್ಡು ಕಾಸು ಖರ್ಚಾಗುತ್ತಲ್ಲ ಈಗಾಗಲೇ ಐದು ವರ್ಷ ಟ್ಯಾಕ್ಸ್ ಅಡ್ವಾನ್ಸ್ ಹಾಕಿದ್ದಾನೆ ದುರ್ಯೋಧನ ಮಹಾಭಾರತ ಯುದ್ಧಕ್ಕೆ ಅದಕ್ಕೆ ನಾವು ಎತ್ತಬೇಕಲ್ಲ ಅಂದರೆ ಲೈ ಕೊಟ್ಟಿಗೆಯ ಕಾಮಧೇರುವನಲ್ಲದೆ ಕಟ್ಟರಣ್ಯದ ಪುಲಿಯ ನಡೆಸುವರೇ ಲಕ್ಷ್ಮೀಶ ಜೈಮಿನಿ ಭಾರತದಲ್ಲಿ ನಿಮ್ಮ ಮನೆ ಕೊಟ್ಟಗೇರಿ ಕಾಮಧೇನು ಇದ್ದರೆ ಅದನ್ನು ತಗೊಂಡು ಸಂತೆಯಲ್ಲಿ ಮಾರಿ ಕಾಡಿಗೆ ಹೋಗಿ ಒಂದು ಹುಲಿ ತೊಗೊಂಡ್ಬಂದಂತ ಒಬ್ಬ ಮನೆಯಲ್ಲಿ ಕಾಮುದೇನು ಕೃಷ್ಣ ಇರುವಾಗ ಸಕಲ ಪಾಪದವರ ಪಾಪ ಮೋಚಕ ಇರುವಾಗ ಅವನನ್ನು ಬಿಟ್ಟು ನೀವು ಶುಚಃ ಅಳಿಬೇಡ ದುಃಖ ಇಲ್ಲ ನಿನ್ನ ಪಾಪ ಇಲ್ಲ ನಾನು ಒಂದು ವೇಳೆ ಬಂದರೆ ಹೋಗ್ಲಾಡಿಸ್ತೇನೆ ಅಂತ ಅವನು ಹೇಳ್ತಾ ಇದ್ದರೆ ಅರ್ಥ ಆಗ್ತಾ ಇಲ್ಲ ಈ ಪಾಪಿ ಹೇಳು ಒಂದು ಇನ್ನೊಂದು ಸಲ ಭಗವದ್ಗೀತೆ ಮೇಷ್ರನ್ನ ಎರಡು ಸಲ ಹೀಗೆ ಪೀಡಿಸೋರು ಏನು ಮಾಡ್ತಾರೆ ಅವರು ಒಂದು ಸಲ ಹೇಳಿ ತಿಳಿಲಿಲ್ಲ ಸ್ವಲ್ಪ ತಿರುಗಿ ಹೇಳ್ರಿ ಅಂತಂದರೆ ಹಾಂ ಟೇಕ್ ಡೌನ್ ಅನ್ನೋದು ನಾವು ಮಾಡಿದ ಮೆಥಡ್ಡು ಅವನಿಗೆ ಒಂದು ಅಕ್ಷರಾರ್ಥ ಆಗಿರಬಾರ್ದು ನೋಟ್ಸ್ ಕೊಟ್ಟರೆ ಹೇಗಿರಬೇಕು ಹೋದ್ ಸಲದ ನೋಟ್ಸೇ ವಾಸಿ ಆಗಿತ್ತಲ್ಲ ನಮ್ಮದು ಒಂದೇ ನೋಟ್ಸ್ ತಿರುಗಿ ತಿರುಗಿ ಹುಡುಗರು ಹೇಳೋ ಪದ್ಧತಿ ಇಲ್ಲ ಓವರಾಲ್ ನೋಟ್ಸ್ ಏನು ಹೇಳ್ತಿ ಇಪ್ಪತ್ತೈದು ವರ್ಷ ಪಾಠ ಹೇಳಿದ್ರೆ ಇಪ್ಪತ್ತೈದು ವರ್ಷ ಅದೇ ಸಬ್ಜೆಕ್ಟಲ್ಲಿ ಇಪ್ಪತ್ತೈದು ಬೇರೆ ಬೇರೆ ನೋಟ್ಸು ಒಂದೇ ಭಗವದ್ಗೀತೆ ಇಪ್ಪತ್ತು ಸಲ ಉಪನ್ಯಾಸ ಮಾಡಿದರೆ ಅದು ಇಪ್ಪತ್ತು ಸಲ ಬೇರೆ ಬೇರೆ ರಿಕಾರ್ಡ್ ಇದೆ ನಿಮ್ಮ ಅನುಭವದಲ್ಲಿ ಇದೆಯೋ ಇಲ್ವೋ ಯಾಕೆ ಅದು ಹಳಸಿದ್ದಲ್ಲ ಅಲ್ಲಿಂದ ಏನು ನೋಡಿ ಇದೆಲ್ಲ ಹೇಳಬೇಕು ಅಂತ ಕೂತಿರ್ಲಿಲ್ಲ ಏನು ಪ್ರೇರಣೆ ಬರುತ್ತೆ ಹೇಳುವುದು ಅದಕ್ಕೇನು ಮಾಡ್ದ ಈ ಮಿಲ್ಟ್ರಿಲಿ ಹೇಳ್ತಾರೆ ಲೇಟಾಗಿ ಬಂದರೆ ಬಂದ್ರೆ ಪೆರೇಡ್ನಲ್ಲಿ ಎನ್ ಸಿ ಏನು ಹೇಳ್ತಾರೆ ಗೊತ್ತಾ ಅವನು ಕ್ಯಾಪ್ಟನ್ ನಿಂತಿರ್ತಾನೆ ಅವ್ರು ರೋಲ್ ನಂಬರ್ ತಗೊಳ್ಳೋ ರೋಲ್ ನಂಬರ್ ಏಯ್ಟೀನ್ ಎಲ್ಲಿ ಅವನು ವೆರಿ ಸೈ ಉಳಿದವರೆಲ್ಲ ಏನೋ ಮಾಡ್ತಿರುವಾಗ ಅವನು ಓಡ್ಕೊಂಡು ಎಸ್ ಆರ್ ಎಸ್ ಆರ್ ಅಂತ ಡಬಲಪ್ ಅಂತಾರೆ ಅವನಿಗೆ ಮಾತು ಕೇಳಿಲ್ಲ ನೀವು ಅಂದ್ರೆ ಅಂದ್ರೇನು ಆ ಫೀಲ್ಡ್ ಸುತ್ತ ಓಡಬೇಕು ಇದು ಲಿಟ್ರಲಿ ಡವಲಪ್ ಹದಿನೆಂಟರಲ್ಲಿ ಮೂವತ್ತಾರು ಅಧ್ಯಾಯದಲ್ಲಿ ಅನುಗೀತೆ ಅಂತ ಉಪದೇಶ ಮಾಡಿದ ಕೃಷ್ಣ ಅನುಗೀತೆ ಗೀತೆಗೆ ಅನುಸರಿಸಿ ಬಂದದ್ದು ಅದರಲ್ಲಿ ಪುಟ್ಟ ಪುಟ್ಟ ಅಧ್ಯಾಯಗಳು ಭಗವದ್ಗೀತೆ ಹದಿನೆಂಟನೇ ಅಧ್ಯಾಯ ಹನ್ನೆರಡನೇ ಹನ್ನೊಂದನೇ ಅಧ್ಯಾಯದವು ಎರಡನೇ ಅಧ್ಯಾಯದಷ್ಟು ದೀರ್ಘ ಇಲ್ಲ ಒಂದು ಅಕ್ಷರ ಅರ್ಥ ಆಗೋದಿಲ್ಲ ನಿಮ್ಗೆ ನಾನು ಅದರ ಮೇಲೆ ಉಪನ್ಯಾಸ ಮಾಡ್ತೀನಿ ಅಂತ ಒಂದು ಮಾಲಿಕೆ ಸೀರೀಸ್ ಬೇರೆ ಕೊಟ್ಟಿದೆ ಅದನ್ನು ಭೂಲರ್ ಮೊದಲಾದವರು ಪಶ್ಚಿಮದವರು ಸೀಕ್ರೆಟ್ ಬುಕ್ಸ್ ಆಫ್ ದಿ ಸೀರೀಸ್ನಲ್ಲಿ ಅದು ಹೇಗಿದೆ ಅದೇ ರೀತಿ ಅರ್ಥವನ್ನು ಇಟ್ಟು ಬರೆದಿದ್ದಾರೆ ಅವನ ಮನವನು ಅವನ ಮನವನು ತಂದು ತಂದು ನಮ್ಮೇಷ್ಠ ಕನ್ನಡ ಪಂಡಿತರು ಕೇಳು ಜನಮೇ ಧರಿತ್ರಿ ಪಾಲ ಕೇಳು ಕೇಳು ಧನಮೇಜ ಜನಮೇಜಯ ಧರಿತ್ರಿ ಪಾಲ ಧರಿತ್ರಿ ಪಾಲ ಕನ್ನಡ ಮೇಷ್ಟು ಪಾಠ ಅಂತ ಹೇಗಿರುತ್ತೆ ಸಂಸ್ಕೃತಕ್ಕೂ ಕನ್ನಡಕ್ಕೂ ಭಾಳ ವ್ಯತ್ಯಾಸವಿಲ್ಲ ಎಂತೆಂದ 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 ಅಂತೆಂದ ಹೀಗೆ ಪಾಠ ಪಡಿಸಿದ್ರು ನಾವು ಕನ್ನಡ ಕ್ಲಾಸ್ ನಾವು ಯಾವತ್ತು ಕನ್ನಡ ಸ್ಟಡಿ ಒಂದು ಸ್ಕೂಲಲ್ಲಿ ತಮ್ಮ ತಂದೆ ಅಣ್ಣ ಎಲ್ಲರೂ ಕನ್ನಡ ಓದ್ತೀನಿ ಕೊಂದಾಕ್ಬಿಡ್ತೀನಿ ಇನ್ನೋರು ಒನಕೆ ತಗೊಂಬಂದ್ಬಿಟ್ಟು ನಮ್ಮ ದೊಡ್ಡಣ್ಣ ಓದಿರೋ ಸಂಸ್ಕೃತ ಓದಬೇಕು ಕನ್ನಡ ಮಾತ್ರ ಓದಬೇಡ ಕೆಟ್ಟೋಗ್ತೀವಿ ಅಂತ ಹುಟ್ಟುವಾಗಲೇ ಅದು ಬರೀ ಜೈನರು ಸಾಹಿತ್ಯ ದೂಷಣೆ ಮಾಡೋಕ್ಕೋಸ್ಕರ ಹೇಳಿದ್ದಲ್ಲ ಸದ್ಯ ಕರ್ನಾಟಕದಿಂದ ತುಂಬ ದೂರ ಇದ್ದೇವೆ ಯಾರು ರಿಪೋರ್ಟ್ ಮಾಡೋರಿಲ್ಲ ಪತ್ರಿಕೆ ಹಿಂದೆ ಅವ್ರು ಮಾಡಿದ ಉಪಕಾರ ಅಂದರೆ ಥ್ರೂ ಔಟ್ ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ ತಗೊಂಡು ಸ್ಟೇಟಿಗೆ ಹೈಯೆಸ್ಟು ಆಗಿನ ಕಾಲದಲ್ಲಿ ಒಳ್ಳೊಳ್ಳೆ ಮೇಷ್ಟ್ರುಗಳು ಸಿಕ್ಕಿದ್ರು ಜ್ಞಾತಿ ಕೇಳ್ತೇವೆ ಕೇಳಿದ್ದೇ ತಿರುಗಿ ತಿರುಗಿ ಕೇಳುವಂಥ ಹೋಗಿ ಅದರಲ್ಲಿ ಏನಾದ್ರು ನಾವೆಲ್ಟಿ ಕೇಳೋದು ಹೊಸ ಶೇಡಲ್ಲಿ ಏನಾದರೂ ಕೇಳ್ತಾರಿಯೇ ಹೋದ್ಸಲ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ಅದರಲ್ಲಿ ಕೆಲವು ಅಂಶಗಳು ತಿಳಿಯಲಿಲ್ಲ ಅಂತ ಅದನ್ನೇ ಇನ್ನೊಂದು ರೀತಿಯಲ್ಲಿ ಮೇಷ್ಟ್ರಿಗೆ ತಿಳಿಯಾರೋ ಆ ಪ್ರಶ್ನೆ ಕೇಳುವ ಜಾಣತನ ಅದಾದ ಬೇಕೋ ಬೇಡವು ಎಲ್ಲೋ ಕೇಳಿದಾಗ ಇದೆಲ್ಲ ಪ್ರಶ್ನೆ ಅಂತ ಅದೆಲ್ಲ ಸರ್ ಇದು ಬೇರೆ ಕೇಳ್ತಾ ಇದ್ದೀರಿ ಅಂತ ಹೇಳಿ ಮೇಷ್ಟರನ್ನ ಮಾಡಿಸಿ ಕೇಳುವುದು ಇನ್ನೊಬ್ರು ನನಗಲ್ಲ ಇವರು ಬಂದಿರಲಿಲ್ಲ ಅವತ್ತು ಅವ್ರಿಗೋಸ್ಕರ ಹೇಳಿ ಅಂತ ಹೇಳುವುದು ಇದೆಲ್ಲ ಏನೂ ಟ್ರಿಕ್ ಇಲ್ಲ ಅದನ್ನೇ ಕೇಳಿದಾದ್ದರಿಂದ ಏನಯ್ಯ ಇದು ಹಳೆಯ ಪ್ರಶ್ನೆ ಇದು ಭಗವದ್ಭಕ್ತರು ಒಂಬತ್ತು ಜನ ಈ ಭೂಮಿಯನ್ನು ಹಂಚಿಕೊಂಡು ಎಲ್ಲ ಕಡೆ ಸಂಚಾರ ಮಾಡಿ ಏನು ಭಗವದ್ಭಕ್ತಿಯನ್ನು ಪ್ರಚಾರ ಮಾಡಿದರು ಆದರೆ ಭಕ್ತಿಯಿಂದ ನಿನಗೆ ಕರ್ಮ ತೊಲಗುತ್ತದೆಯೇ ಹೊರತು ಕರ್ಮದಿಂದ ಕರ್ಮ ತೊಲಗುವುದಿಲ್ಲ ಇದು ಸ್ಪಷ್ಟ ಉತ್ತರ ಕರ್ಮಣ ಕರ್ಮನಿರಹಾರ ಇಲ್ಲ ಅದು ಅಬದ್ಧ ಇದೆಲ್ಲ ಮಾತು ಯಾತಕ್ಕೆ ಹೇಳಿದ್ದು ಅಂದರೆ ಅನ್ಯ ಯೋಗಗಳಲ್ಲಿ ಏನೇನು ತೊಂದರೆ ಇದೆ ಇತರೇಶು ಉಪಾಯೇಷು ವಿಘ್ನ ಪ್ರಕಾರ ಯೋಗಿ ಅಷ್ಟಸಿದ್ಧಯ ಕರ್ಮಸು ಮಂತ್ರ ಸ್ವರ ವ್ಯತ್ಯಾಸ ಕರ್ಮಕಾಂಡ ಮಾಡುವುದಕ್ಕೆ ಹೋದರೆ ಸೋಮಶರ್ಮನ ಕಥೆ ಹೇಳಿದ್ದಲ್ಲ ಹೀಗೆ ಹಾಕೋದನ್ನು ಅಕಸ್ಮಾತ್ ಹೀಗೆ ಹಾಕಿಬಿಟ್ರೆ ಅಷ್ಟು ವ್ಯತ್ಯಾಸದಿಂದ ಬ್ರಹ್ಮರಾಕ್ಷಸತ ಬರುತ್ತೆ ಆ ಭಿರ್ಗೀರ್ಭಿರ್ಯದ ತೋ ನಾವು ನಮಾಪ್ಯ ವರ್ಧಮಾನ ಮಂತ್ರ ಹೇಳ್ತೀರಿ ಅದರಲ್ಲಿ ಇಪ್ಪತ್ತೆಂಟು ಸ್ವರ ವ್ಯತ್ಯಾಸ ಸ್ವರ ಮಾತ್ರ ವಿಪರ್ಯಯ ಏನೇನುಂಟಾದರೂ ಸ್ವರ ವ್ಯತ್ಯಾಸವಾದರೂ ಆಹುತಿಗಳು ವ್ಯತ್ಯಾಸವಾದರೂ ಚರು ವ್ಯತ್ಯಾಸವಾದರೂ ಕ್ರಮದಲ್ಲಿ ವ್ಯತ್ಯಾಸವಾದರೂ ಶಿಸ್ತಿನಲ್ಲಿ ಗೀಟ ಕಡದ್ದಾಗಿ ಮಾಡಿ ಯಾರಿಗೂ ಗೊತ್ತಾಗದೆ ಅಲ್ಲಿ ಇಡ್ಲಿ ಕಾಫಿ ಗೀಫಿ ತಗೊಂಡು ನೀವು ಹೋಮ ಮಾಡಿದರೆ ಪಿತೃಶ್ರಾದ್ದ ಮಾಡಿದರೆ ಅದು ವಾಪಸ್ಸು ಹೊಡೆಯುತ್ತೆ ಕರ್ಮ ಮಾರ್ಗದಲ್ಲಿ ಕರ್ಮಕಾಂಡದಲ್ಲಿರೋ ತೊಂದರೆ ಏನು ಶಿಸ್ತಿನ ಮಾಡಿದರೆ ಅದು ಅಲ್ಪ ಫಲ ಅಸ್ಥಿರವಾದ ಫಲ ಇರುತ್ತೆ ಅದು ಆ ಅಲ್ಪವೂ ಅಸ್ಥಿರವಾದ ಫಲಕ್ಕೆ ಅದಕ್ಕೆ ಹೇಳಿರುವಂಥ ನಿಯಮಗಳನ್ನು ನೀವು ಪರಿಪಾಲಿಸದೆ ಹೋದರೆ ಏನಾಗುತ್ತೆ ಒಬ್ಬ ಡಾಕ್ಟರ್ ಆಸ್ಪತ್ರೆ ಡಾಕ್ಟ್ರ್ ಹೇಳ್ತಾನೆ ಇದು ಅಬ್ಡೊಮಿನ್ ಆಪರೇಷನ್ ಹೊಟ್ಟೆದು ರಾತ್ರಿ ಊಟ ಮಾಡಿರಬಾರ್ದು ಅದಕ್ಕೆ ನಿಯಮ ನೋಡ್ರಿ ಹೇಗಿದೆ ಕರ್ಮಕಾಂಡ ಅಲ್ಲ ಇದು ಇದು ಹತ್ಯಾಕಾಂಡ ಹಾರ್ಟ್ ಆಪರೇಷನ್ನು ಅಬ್ಡೊಮಿನ್ ಆಪರೇಷನ್ನು ಮತ್ತೊಂದು ಆಪರೇಷನ್ ಆಗಬೇಕಾದ್ರೆ ಈ ನಾಭಿಯಿಂದ ಕೆಳಗೆ ಯಾವುದೇ ಭಾಗದಲ್ಲಿ ಬ್ರೈನ್ ಅಂತ ಇಟ್ಕೊಳ್ಳಿ ಮೊದಲು ಸಹ ರಾತ್ರಿ ಉಪವಾಸ ಕಡಿತಾರ ಅವನ್ನ ಯಾಕೆ ಅಷ್ಟೇನಾ ಇದು ಒಂದು ರೀತಿ ಇನ್ನೊಂದು ಅದಕ್ಕಿಂತ ಸ್ವಲ್ಪವಾದ್ ಹೇಳ್ತೇನೆ ಕಾಮನ್ ಸೆನ್ಸು ಟೇಬಲ್ ಮೇಲೆ ಮಲಗಿಸಿದಾಗ ಅವನು ಮನಮೂತ್ರ ವಿಸರ್ಜನೆ ಆದ್ರೆ ಏನು ಮಾಡ್ತೀರಿ ಹೇಳಿ ಕರುಳನ್ನು ತೆಗೆದು ಬಗೆದು ನರಸಿಂಹಾರ ಮಾಡೋಕೆ ಬದಲಾಗಿ ಅಲ್ಲಿ ಹೊಟ್ಟೆ ನಮ್ಮ ನಾಗೇಶ್ ಕಾಮತ್ ಅಂತ ಡಾಕ್ಟ್ರು ನನಗೆ ಅಪೆಂಡಿಸೈಟಿಸ್ ಆಪರೇಷನ್ ಮಾಡಿದವರು ಭಾಳ ಚುರುಕು ಬುದ್ಧಿ ಮನುಷ್ಯ ಇನ್ನೊಂದು ಎರಡು ಗಂಟೆ ಲೇಟ್ ಆಗಿದ್ದರೆ ನಮಗೆ ಉಪನ್ಯಾಸದ ಭಾಗ್ಯ ತಪ್ತಿತ್ತು ಬದ್ರಯಾತ್ರೆ ಹೋಗಿ ಬಂದಿದ್ದೀನಿ ವಾಮಿಷನ್ ಗಂಗಾ ಸಮಾರಾಧನೆ ಅಂತ ಮಾಡಿದ್ದು ನಮ್ಮ ಮಳೆಯಂದ್ರೆ ಮನೆಯಲ್ಲಿ ಏನೇನು ತೊಂದರೆ ಆಯಿತು ಚಳಿ ಆಯಿತು ಸ್ವಲ್ಪ ಜ್ವರ ಬಂತು ಬೆವರ್ತು ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಹೇಳಿದ್ರೆ ಅಯ್ಯೋ ಮೊದಲು ಅಡ್ಮಿಟ್ ಮಾಡಿ ಆಸ್ಪತ್ರೆಗೆ ಎಂದರು ಔಟ್ ಪೇಷಂಟ್ ಆಗಿ ಅಂತ ಅವ್ರಿಗೆ ಅನುಮಾನ ಬಂತು ಅವಾಗ ಹೇಳಿದ್ರೆ ಹೇಳ್ಕೊತಾರೆ ನನಗೇನು ಚಳಿ ಜ್ವರ ಎಷ್ಟು ಸಲ ಬಂದಿಲ್ಲ ಉಪೇಕ್ಷೆ ಮಾಡಿದೆ ಮಾರನೇ ವಯಸ್ಸ ಬೈದರು ನನಗೆ ಹೇಳಿದೆ ಕೇಳಿದೆ ಕರ್ಕೊಂಡು ಹೋಗಿ ಸೇರಿಸಿದ್ರು ಭಾಳ ಚುರುಕು ಮನುಷ್ಯ ಆತ ಅದು ಅಪೆಂಡಿಸೈಟಿಸ್ ನನ್ನ ವಯಸ್ಸಲ್ಲಿ ಬರೋದಿಲ್ಲ ಎರಡು ಮೂರು ವರ್ಷ ಆಯಿತು ನನಗಾಗಿ ಆ ವಯಸ್ಸಲ್ಲಿ ಬರೋದಿಲ್ಲ ಚಿಕ್ಕ ವಯಸ್ಸಲ್ಲಿ ಬರುತ್ತೆ ಅದು ಕರುಳಲ್ಲಿ ಒಳಗಡೆ ಸುತ್ತಿಕೊಂಡು ಸತ್ಕೊಂಡು ಇಷ್ಟು ದಪ್ಪದ ಈರುಳ್ಳಿ ಗಡ್ಡೆ ಆದಾಗ ಆಗಿತ್ತು ಬರ್ಸ್ಟ್ ಆಗಿದ್ರೆ ಮುಗೀತಿತ್ತು ಕಥೆ ಅದು ಆಮೇಲೆ ಅವರು ಅನಸ್ಥೀಸಿಯಾ ಏನು ಕೊಟ್ಟಿದ್ರು ಅದರ ಪರಿಣಾಮ ಇನ್ನೂ ಹೋಗಿಲ್ಲ ನನಗೆ ಇದಾಗಿ ಎರಡು ವರ್ಷ ಆಯಿತು ಈ ಜಾಗ ಮುಟ್ಟಿದರೆ ಇದು ಯಾರದೋ ಬೇರೆಯವ್ರ ಶರೀರ ಅನಿಸುತ್ತೆ ಹೊರತು ಆ ಜಾಗದಲ್ಲಿ ಪಂಚ ಕೊಡೋದು ಕಷ್ಟ ಇಲ್ಲಿ ಇಲ್ಲೆಲ್ಲ ಮುಟ್ಟಿದ್ರೆ ನನ್ನ ಮೈ ಅಂತ ಹೇಗೆ ಅನಿಸುತ್ತೆ ಬಹಳ ಒಳ್ಳೆ ಹಸ್ತಗುಣ ಒಳ್ಳೆ ಡಾಕ್ಟ್ರು ಆಸ್ಪತ್ರೆ ಟೇಬಲ್ ಮೇಲೆ ಮಲಗಿಸಿ ಇಂಜೆಕ್ಷನ್ ಕೊಟ್ಟು ನಮಃ ಕೃಷ್ಣಾಯನಮಃ ನಮಃ ಆ ಇಂಜೆಕ್ಷನ್ ಚುಚ್ಚಿದವರು ಮತ್ತು ಎದುರಿಗಿದ್ದವರು ನೀವೇನು ಆಸ್ಪತ್ರೆಗೆ ಬಂದರೂ ಜ್ಞಾನ ಮಾಡ್ತೀರಿ ಜಪ ಮಾಡ್ತೀರಿ ಸಂಜಾವನ ಮಾಡ್ತೀರಿ ಏನು ನಿಮ್ಮ ಪಂಥ ಯಾವುದು ನಿಮ್ಮ ದಾರಿ ಯಾವುದು ಗುರುಗಳು ಯಾವುದು ಅಂತ ಕೇಳ್ತಾ ನೀವು ಜಪ ಮಾಡೋ ಮಂತ್ರ ಯಾವುದು ಅಂದರು ಅನಸ್ಟೀಸಿಯಾ ಎಫೆಕ್ಟು ಇಲ್ಲಷ್ಟೇ ಇತ್ತು ಪುಣ್ಯ ಕೀಳು ಹತ್ತಿರಲಿಲ್ಲ ಅದು ಮುಕ್ಕಾಲು ಗಂಟೆ ಆಗಬೇಕಾದ ಆಪರೇಷನ್ ಎರಡೂವರೆ ಗಂಟೆ ಆದರೆ ಅವರಿಗೆ ಅಷ್ಟಾಕ್ಷರ ಮಂತ್ರದ ಅರ್ಥವನ್ನು ಆಪರೇಷನ್ ಟೇಬಲ್ ಮೇಲೆ ಉಪದೇಶ ಮಾಡಿದ್ದೆ ಯಾಕೆ ಹೇಳ್ತೇವೆ ಅಂದರೆ ಒಂದು ಹೋಮದ ಇದು ಒಂದು ಆಸ್ಪತ್ರೆ ಆಪರೇಷನ್ನಲ್ಲಿಯೇ ಕೆಲವು ನಿಯಮಗಳಿದ್ದರೆ ಹೋಮದಲ್ಲಿ ನಿಯಮಗಳಿಲ್ವ ಸ್ವಾಮಿ ದಿಕ್ಕುಗಳು ಯಾವ ಕಡೆ ದಿಕ್ಕು ತಿರ್ಕೋಬೇಕು ಯಾವ ಕಡೆ ಈ ಜನವಾರ ಪೂರ್ವಕ್ಕೆ ಈ ಕಡೆ ಇರಬೇಕೆ ಈ ಅಸವ್ಯ ಅಪಸವ್ಯವೇ ದೇವತೆಗಳಿಗೆ ಹೀ ಕೊಡಬೇಕು ಪಿತೃಗಳಿಗೆ ಹೀ ಕೊಡಬೇಕು ಅದೆಲ್ಲ ಹೇಳಿದ್ದಾರೆ ಒಂದೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಇಷ್ಟವಾದ ಫಲ ಸಿಕ್ಕುವುದು ಹೋಗುವುದಲ್ಲದೆ ಅನಿಷ್ಟವಾದ ಫಲ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಕರ್ಮಕಾಂಡದಲ್ಲಿ ಅನಿಷ್ಟ ಸಿದ್ಧಿಯಾಗಿಬಿಡುತ್ತೆ ಹೇಳಿದೆ ಕೇಳಿದೆ ಗುರುಗಳಪ್ಪಣೆ ಇಲ್ಲದೆ ಮಾಡಿದರೆ ಯೋಗದಲ್ಲಿ ಅಷ್ಟಸಿದ್ಧಿಗಳು ಕಾಡುತ್ತೆ ತಪಸಿ ತಪಸ್ಸು ಮಾಡಿದರೆ ಗರ್ವ ಚಂಡಕೌಶಕನ ಕಥೆ ಧರ್ಮವಿಯಾದನ ಕಥೆ ಜ್ಞಾಪಿಸ್ಕೊಳ್ಳಿ ಸಾಂಖ್ಯೆ ನಿರೀಶ್ವರತ ಸಾಂಖ್ಯದಲ್ಲಿ ದೇವರಿಲ್ಲ ಅನ್ನೋ ದುರ್ಭಾವನೆ ಜ್ಞಾನಿ ಜ್ಞಾನಯೋಗದಲ್ಲಿ ಒಂದು ಡೇಂಜರು ತನ್ನ ಆತ್ಮದ ಸುಖವನ್ನು ತಾನೇ ಅನುಭವಿಸೋನಿಗೆ ಏನಾಗುತ್ತೆ ಅವನಿಗೆ ಗೊತ್ತಿಲ್ಲದೆಯೇ ಈ ಜನ್ಮದಲ್ಲಿಯೇ ಗರ್ವ ಉಂಟಾಗಿ ಭಗವಂತನಿಗೂ ಭಗವದ್ಭಕ್ತರಿಗೂ ಅಪಚಾರ ಮಾಡುವ ಸಂಭವಗಳು ಬಂದುಬಿಡುತ್ತೆ ಜ್ಞಾನಯೋಗ ಅನ್ನೋದು ನೆಸಸರಿ ಸ್ಟೆಪ್ ಟು ಪಾಸ್ ಥ್ರೂ ಫಾರ್ ಭಕ್ತಿ ಆದರೆ ಕೈವಲ್ಯವೇ ಶಾಶ್ವತ ಅಂತ ಅಲ್ಲೇ ಕೂತ್ರಿ ಭಗವಂತನ ಸೇವೆ ಎಂಬ ಆ ಪಂಚಮ ಪುರುಷಾರ್ಥದ ಭಾಗ್ಯ ತಪ್ಪಿ ಹೋಗ್ತದೆ ಅದು ಇತ್ಯಾದಿನಿ ತೆ ಇಮೆ ಭಾಗವತ ಧರ್ಮೇಶು ನ ಸಂತಿ ಇತ್ಯರ್ಥ ಇವು ಭಾಗವತ ಧರ್ಮದಲ್ಲಿ ಇಂಥ ದೋಷಗಳಿಲ್ಲ ಎಷ್ಟು ಜನ ಬರಿದಾರೆ ನೋಡಿ ವ್ಯಾಖ್ಯಾನ ಭಕ್ತಿಯೋಗದಲ್ಲಿ ಬಿಟ್ಟರೆ ಬೇರೆ ಎಲ್ಲ ಯೋಗಗಳಲ್ಲಿ ಬೇರೆ ಎಲ್ಲ ಮಾರ್ಗಗಳಲ್ಲಿ ಏನಾದರೂ ಒಂದು ಎರಡು ಮೂರು ತೊಂದರೆಗಳುಂಟು ಇದನ್ನೆಲ್ಲೋ ಹೇಳಿದ್ದಾವಲ್ಲ ಭಗವಂತ ಸೂಕ್ಷ್ಮವಾಗಿ ಇಷ್ಟು ಅರ್ಥವನ್ನು ಬಿಡಿಸಿ ಹೇಳಿದೆ ಭಗವದ್ಗೀತೆಯಲ್ಲಿ ಬ್ಯೂಟಿಫುಲ್ ಮೇಡಮ್ ನೋಡಿ ರಾಜವಿದ್ಯಾ ರಾಜ ನೋಡಿ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರತೆ ಯಾವುದು ಪ್ರತ್ಯಕ್ಷಾವಗಮಂ ಅವಗಮಂ ಧರ್ಮಂ ಸುಸುಖಂ ಕರ್ತುಮವ್ಯಯಂ ಇಷ್ಟು ಡೀಟೇಲ್ ಹೇಳಿಲ್ಲ ಅಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಏನೇನು ವಿಶೇಷಣ ಹಾಕಿದ್ರು ರಾಜವಿದ್ಯಾ ಅಂದ್ರೆ ರಾಜವಿದ್ಯಾ ಅಂದ್ರೇನು ರಾಜರು ಮಾತ್ರ ಉಪಾಸನೆ ಮಾಡಬೇಕಾದ ವಿದ್ಯೆ ಅಂತ ಅರ್ಥವಲ್ಲ ವಿದ್ಯೆಗಳಲ್ಲಿ ರಾಜ ಆದದ್ದು ಅಧ್ಯಾತ್ಮ ವಿದ್ಯಾ ವಿಜ್ಞಾನ ಹೇಳಿ ಭಗವಂತ ರಾಜಗುಹ್ಯಂ ಗುಹ್ಯಗಳಲ್ಲಿ ರಾಜಪ್ರಾಯವಾದದ್ದು ಯಾವುದು ಅಧ್ಯಾತ್ಮಂ ಇದ ಪವಿತ್ರಂ ಕಷ್ಟವಲ್ಲ ಅಂದ್ರೆ ಸ್ವಲ್ಪಮಪಿ ಅಸ್ಯ ಧರ್ಮ ಅದಕ್ಕೆ ಧರ್ಮ ಅಂತ ಕರೆದ್ರು ಧರ್ಮ ಪ್ರೋಜ್ಜಿತ ಕೈತವ ಧರ್ಮ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ಭಾಗವತ ಸಂಪ್ರದಾಯದಲ್ಲಿ ಧರ್ಮಾಚರಣೆ ಮಾಡುವುದಂದ್ರೆ ಭಕ್ತಿ ಮಾಡುವುದು ಈಶ್ವರನಲ್ಲಿ ಜಗದೀಶ್ವರನಲ್ಲಿ ಪ್ರೇಮವನ್ನು ಮಾಡುವುದು ಶಾಂಡಿಲ್ಯ ಭಕ್ತಿ ಸೂತ್ರದಲ್ಲಿಯೂ ನಾರದ ಭಕ್ತಿ ಸೂತ್ರದಲ್ಲಿಯೂ ಭಕ್ತಿಯ ಬಗ್ಗೆ ಇರತಕ್ಕ ಪ್ರಾಚೀನ ಸೂತ್ರ ಗ್ರಂಥಗಳು ಈ ಎರಡು ವೇದವಿನ್ಯಾಸರು ಬಾತರಾಯಣರು ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ ಇದು ಬಿಟ್ಟರೆ ಅದೆರಡು ಪ್ರತ್ಯೇಕವಾಗಿ ಭಕ್ತಿಗೆ ಇರುವ ಸೂತ್ರಗಳು ಪವಿತ್ರಂ ಮನುಷ್ಯನ ಶುದ್ಧಿ ಮಾಡ್ತೇವೆ ಪಾಪಗಳಿಂದ ಇದು ಮುಚ್ಚತೆ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಧರ್ಮ್ಯಂ ಅಂದ್ರು ಇದರ ಫಲ ಧರ್ಮಕ್ಕೆ ಬದ್ಧ ಭಕ್ತಿ ಯೋಗದ ಫಲ ಪ್ರತ್ಯಕ್ಷ ಅವಗಮಂ ಇಲ್ಲಿ ಅನುಭವಿಸ್ಬಿಡ್ತೀರಿ ಇಂದ್ರು ಇಲ್ಲಿ ಮಾಡಿದ್ರೆ ಇನ್ನೊಂದು ಜನ್ಮದಲ್ಲಿ ಅಲ್ಲ ಭಕ್ತಿಯೋಗದ ಫಲ ಭಕ್ತಿ ಅನುಷ್ಠಾನ ಮಾಡುವ ಜನ್ಮದಲ್ಲಿಯೇ ದೊರಕುತ್ತೆ ಸುಮಾರಾಗಿ ಎರಡು ಮೂರು ದಿವಸದಲ್ಲಿ ನಿಮ್ಗೆ ಏನಾದ್ರೂ ದೊರಕಿದೆಯಾ ಈ ಊರಿನಲ್ಲಿ

ನೀವೆಲ್ಲ ನೋಡಿದ್ದೆ ಇಲ್ಲಿ ಕೂತೆ ಅನುಭವಿಸ್ತಾ ಇದ್ದೀನಿ ನಾನು ಯಾಕೆ ನಾನು ಕಾಲು ಕಿತ್ಕೊಂಡ ದೇವರು ಬಹಳಷ್ಟು ಓಡಾಡೋಕ್ಕಾಗೋದಿಲ್ಲ ಅವ್ರಿ ಐ ದಿವ್ಸಕ್ಕೆ ನಾಲ್ಕು ಗಂಟೆ ಮಾತಾಡೋ ಶ್ರಮ ಆಗೋದಿಲ್ವೇ ಅಂತ ಕೇಳಿದರು ಇವತ್ತೆಷ್ಟೊತ್ತು ಮಾತಾಡಿದ್ದೀನಿ ಬೆಳಗ್ಗೆ ನೆನ್ನೆ ಮೊನ್ನೆ ಇಬ್ಬರ್ತ ಕೂಡ ನೀವು ಕೇಳಿದ್ರಿ ಇದು ಅನುಭವಿಸ್ತೇವೆ ನೋಡಿ ಆನಂದ ಉಂಟಾಗ್ತದೆ ಭಕ್ತಿ ಯೋಗದಲ್ಲಿ ಬರುವುದೇನು ಫಲ ಆನಂದ ಆನಂದ ಯಾವ ನಿಮಿತ್ತ ಭಗವಂತನ ನಿಮಿತ್ತ ಯಾಕೆ ಏಷಕ್ಕೇವಾನಂದ ಯಾತಿ ಆನಂದದಾಯಕ ಅವನೊಬ್ಬನೇ ಆನಂದಮಯನೊಬ್ಬನೇ ಉಕ್ಕಿ ಹರಿಯುವ ಹಾಲು ಉಕ್ಕಿ ಹರಿದಂತೆ ಎಫಲ್ಜೆನ್ಸ್ ಆನಂದದ ಪರಿವಾಹವಾಗಿ ಪ್ರವಾಹವಾಗಿರ್ತಕ್ಕ ಭಗವಂತ ಮಾತ್ರ ನಿಮಗೆ ಆನಂದವನ್ನು ಕೊಡಬಲ್ಲ ತೃಪ್ತಿಯಿಂದ ಬಂದವರು ಒಂದು ಲಾಡು ಉಂಡೆ ತಂದಿದ್ರೆ ಒಂದು ಕಾಳು ಕೊಡ್ತಾರೆ ನಿಮಗೆ ತಿರುಪ್ತಿ ಅರ್ಚಕರನ್ನೇ ಪರಿಚಯ ಮಾಡಿಕೊಂಡ್ರೆ ಒಂದು ಉಂಡೆನೇ ಕೊಡ್ತಾರೆ ಅರ್ಚಕರು ಗೊತ್ತಿಲ್ಲದೆ ಗುಟ್ಟಾಗಿ ವೆಂಕಟೇಶ್ವರನ ಹಿಂದೆಯೇ ನಿಂತರೆ ಸ್ವಾಮಿನ ಕೇಳಿ ಸ್ವಾಮಿ ಒಬ್ನೇ ಕೊಡು ಅಂದ್ರೆ ತನ್ನನ್ನೇ ತಾನು ಕೊಟ್ಬಿಡ್ತಾನೆ ನೋಡಿ ನಾವು ಕೇಳಿದ್ದು ಅದನ್ನ ಹಾಕ್ಬಿಟ್ರು ನೋಡ್ರಿ ನಾವು ಚೋರು ಬಾಯಿಗೆ ಹಾಕೊಂಡ್ರೆ ಅಯ್ಯೋ ಎಷ್ಟು ಸಿಹಿ ಆಗಿದ್ದಾನೆ ಭಗವಂತ ಪ್ರಸಾದ ಅಂದರೆ ಕೃಷ್ಣ ಅದು ಇದು ಅಕ್ಷರದಲ್ಲಿ ಈ ಅನುಭೂತಿ ಏನು ಉಂಟಾಗುತ್ತೆ ನಿಮಗೆ ಹೇಗಿದೆಯೋ ಗೊತ್ತಿಲ್ಲ ಐ ಹ್ಯಾವ್ ಬೀನ್ ಎಂಜಾಯಿಂಗ್ ಹಿಮ್ ಎವ್ರಿ ಸೆಕೆಂಡ್ ಆಫ್ ಮೈ ಲೈಫ್ ಇಯರ್ ಪ್ರತಿಯೊಂದು ಕ್ಷಣದಲ್ಲಿ ಅದು ವಯಸ್ಸು ಆಗಬೇಕು ಪಕ್ವತೆ ಬರಬೇಕು ಓದಿದ್ರ ಅನುಭವವೆಲ್ಲ ಒಂದು ಕಡೆ ಸೇರ್ಕೋಬೇಕು ಆದ್ದರಿಂದ ಪ್ರತ್ಯಕ್ಷ ಅವಗಮ್ಯಂ ಧಮ್ ಧಮ್ಯಂ ಸುಸುಖಂ ಕರ್ತು ಅವ್ಯಯಂ ಸುಸುಖಂ ಕರ್ತು ಮಾಡುವುದಕ್ಕೆ ಸುಖವಾಗಿರುತ್ತದೆ ಅವ್ಯಯಂ ಫಲ ವ್ಯತ್ಯಾಸವಾಗೋದಿಲ್ಲ ಖರ್ಚಾಗುವುದಿಲ್ಲ ಅದನ್ನು ಹೇಳ್ತೇನೆ ತಿರುಪಿಷ್ಟು ಬೇಟಿಕೆಯನ್ನು ಹಾಕಿ ಭಗವಂತ ಆ ಭಕ್ತಿಯೋಗದ ಯಶನ್ಸಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಏನು ಹೇಳಿದೆ ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನ ಇದು ಒಂದೇ ಸಾಕಾಗಿರಲಿಲ್ಲ ಮನ್ಮಮ ಸಾಕಾಗಿತ್ತಲ್ಲ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಅದು ಸಾಲದು ಅಂತ ಇದಕ್ಕೋಸರು ಹದಿನೆಂಟನೇ ಅಧ್ಯಾಯದಲ್ಲಿ ಇದು ಒಂದೇ ಒಂದು ಶ್ಲೋಕ ರಿಪಿಟೇಷನ್ ಹೌದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಒಂದು ಕೊನೆ ಪಾದ ಚೂರು ಬಿಟ್ಟರೆ ಎರಡು ಸಲ ಬರುವುದು ಇದು ಒಂದೇ ಒಂದು ಶ್ಲೋಕ ಅದು ಎಸ್ ಎನ್ಸ್ ಆಫ್ ಭಗವದ್ಗೀತಾ ನಿತ್ಯ ಭಗವದ್ಗೀತಾ ಪಾರಾಯಣ ವ್ರತ ಇಟ್ಕೊಂಡವರು ಅಕಸ್ಮಾತ್ ಎಲ್ಲೋ ಹೋಗ್ತಿರ್ತೀರಿ ಕೂತಿರ್ತೀರಿ ಒಂದು ಫಂಕ್ಷನ್ ಬಂದುಬಿಡುತ್ತೆ ನಿಮಗೆ ಮೀಟಿಂಗ್ ಇರುತ್ತೆ ಬಿಡೋದಿಲ್ಲ ನಿಮ್ಮನ್ನು ಇವತ್ತು ಭಗವದ್ಗೀತೆ ಆಗಲಿಲ್ಲಲ್ಲ ಅಂದ್ರೆ ಅಲ್ಲೇ ಕೂತ್ಕೊಂಡು ಒಂದು ಸಗಣ್ಣು ಮನ ಭಾವ ಹೇಳ್ಕೊಂಡ್ಬಿಟ್ರೆ ಭಗವದ್ಗೀತೆ ಒಂಬತ್ತು ಒಂಬತ್ತು ಹದಿನೆಂಟು ಒಂಬತ್ತು ಮಿಸ್ಟಿಕಲ್ ನಂಬರ್ ಒಂಬತ್ತೆರಡು ಹದಿನೆಂಟು ಒಂಬತ್ತನೇ ಅಧ್ಯಾಯ ಕೊನೆ ಇಲ್ಲದೆ ಹದಿನೆಂಟರಲ್ಲಿ ಯಾವುದೇ ಈ ಸೂಕ್ಷ್ಮ ಇಟ್ಟಿದ್ದಾನೆ ಭಗವಂತ ಅದರ ರೂಪಾಂತರ ಮಾಡಿ ಸರ್ವಘುಕ್ಷತಮಂಭೂಯ ಪ್ರವಕ್ಷಾಮಿ ಸರ್ವುಹ್ಯತಮ ಮೊದಲು ಗುಹ್ಯಾತ್ ತದಶೇಷೇಣ ಮೃಶ್ಯದಶೇಷೇಣ ಯಥೇಚ್ಚಿ ಕುರು ಗುಹ್ಯತರ ಮೊದಲು ಹೇಳಿದ ಕಂಪೇರಿಟಿವ್ ಡಿಗ್ರಿ ಯಾವುದು ಈಶ್ವರ ಸರ್ವ ಯಾವ್ದು ಈಶ್ವರಸಭೂತೃದೇಶ್ವರ ತಿಷ್ಟತಿ ಭ್ರಾಮೂತಾರೂಢಾ ಮಾಯೆಯ ತಮೇವ ಶರಣಂಗೇ ಭಾರತ ತತ್ ಪ್ರಸಾದಾತ್ ಪರಂ ಶಾಂತಿ ಹ್ಞೂ ಭಗವತ್ ಪ್ರಸಾದದಿಂದಲೇ ಶಾಂತಿ ಸ್ಥಾನ ಪ್ರಾಪ್ತಿ ಎಲ್ಲ ಉಂಟಾಗುತ್ತೆ ಎಲ್ಲರೂ ಎಂಜಲೇಲೆ ಗಾಳಿಗೆ ಅಲದಾಗ ಅಲಿತೀಯೇ ಪ್ರತಿಷ್ಠೆ ಇದೆಯೇ ಗಾಳಿ ಓಡಾಡ್ತೀರ ಬನ್ನಿ ಬನ್ನಿ ಯಾರು ಹಿಡ್ಕೊಳ್ತೀರ ಹೋಗಿ ಯಾರು ಎಂಜಲೇಲೇನ ತೊಗೊಂಬರ್ತೀರ ಮನೆಗೆ ಪ್ರಸಾದ ಅಂತ ನಾವೆಲ್ಲ ಎಂಜಲೇಲೆ ಇದ್ದಾಗಿದ್ದೆ ಸುಮ್ಮನೆ ಒಂದು ಯಾರೋ ತಿಂದಿದ್ದೀವಿ ಎಲ್ಲೋ ಬಿಸಾಕಿ ಯಾರು ತಂದೆಯೋ ಯಾವ ತಾಯಿಯೋ ಎಲ್ಲೋ ಹುಟ್ಟಿರ್ತೀವಿ ಎಲ್ಲೋ ಬಂದಿರ್ತೀವಿ ಈ ಕೊನೆಗೆ ಏನು ಮಾಡ್ತಾರೆ ಬೆಂಕಿ ಹಚ್ಚಿ ಸುಳ್ತಾರೆ ಒಂದು ಕಡೆಯಲ್ಲಿ ಇದು ಅಂಜಲೆ ಶರೀರ ಒಳಗಿದೆಯಲ್ಲ ಪದಾರ್ಥ ಅಂತ ಅದ್ದು ಅದು ಹಾಗಾಗಬಾರ್ದು ಅಂತ ತತ್ ತತ್ಪ್ರಸಾದಾತ್ ಈಶ್ವರ ಅಂತ ಒಬ್ಬ ಇದ್ದಾನೆ ನಾನಲ್ಲ ಅಂತ ಒಂದು ವೇಳೆ ನಿನ್ನ ದುರ್ಭಾವನೆ ಇದ್ದರೆ ಜಗದೀಶ್ವರ ಅಂತ ಇದ್ದಾನೆಯೋ ಅವನಲ್ಲಿ ಶರಣಾಗತಿ ಮಾಡು ಅಂತ ಥರ್ಡ್ ಪರ್ಸನ್ ಹೇಳ್ತಾನೆ ಕೃಷ್ಣ ಎಷ್ಟು ವಂಚಕ ನೋಡ್ರಿ ಇದು ಮತ್ ಪ್ರಸಾದಾತ್ ಹೇಳಲಿಲ್ಲ ಅದು ಒಂದು ಸಾಮಾನ್ಯ ಅರ್ಥ ಆದ್ರೆ ಅಹಮಾತ್ಮ ಗುಡಾ ಕೇಶ ಸರ್ವಭೂತಾಶಯ ಸ್ಥಿತ ಎಲ್ಲರ ಆತ್ಮದಲ್ಲಿ ಅಂತರಾತ್ಮ ನಾನೇ ಅಂತ ಅಲ್ಲಿ ಹೇಳಿದ್ನಲ್ಲ ಮತ್ತೆ ಸರ್ವಂ ಪ್ರವರ್ತತೆ ಅಳ್ಕೊಂಡ ಸಾಧಿಭೂತಾದ್ ಸಾಧಿಯ ಗಂಚಯ ವಿಧು ಪ್ರಯಾಣ ಕಾಲೇ ಚಾಪಿ ಅದನ್ನು ಹೇಳಿದ್ದಾನೆ ಅದು ಅರ್ಜುನ್ ತಲೆ ಹೋದಾಗ ಕಾಣಿಸ್ಲಿಲ್ಲ ಸಖೇತಿ ಮತ್ತು ಆ ಪ್ರಸಭಂ ಯದು ಹೇ ಕೃಷ್ಣ ಹೇ ಯಾದವ್ ಹೇ ಸಖೇತಿ ಅಲ್ಲಿ ಕ್ಷಮೆ ಕೇಳಿದ್ದಾನೆ ಕ್ಷಮೆ ಕೇಳೋದು ಜಾತಕ್ಕೆ ಇನ್ನೊಂದು ಸಲ ಉಪಚಾರ ಮಾಡೋದಕ್ಕೆ ಹಳೆಯದೆಲ್ಲ ಹೋಯಿತು ಈ ಮೊಬೈಲ್ನಲ್ಲಿ ಹಳೆ ಮೆಸೇಜ್ಗಳೆಲ್ಲ ವಾಶ್ ಔಟ್ ಮಾಡೋದು ಜಾತಕ್ಕೆ ಅಂದರೆ ಹೊಸ ಮೆಸೇಜ್ಗಳು ಬರೋದಕ್ಕೆ ಮಾಡಿದ ಹಾಗೆ ಅದು ಅನ್ನ ಅದು ಗೊತ್ತಿಲ್ಲ ವಾಶ್ ಔಟ್ ಮಾಡೋದು ಗೊತ್ತಿಲ್ಲ ಒಂದು ಸಲ ಬಂತು ಕೂತ್ಬಿಡುತ್ತೆ ಅದು ಉಬ್ಬಿದ್ದಿರ್ಲಿ ಯಾರು ಬೇಕು ಅಂತ ಮೊಬೈಲ್ ಆಪರೇಷನ್ ಗೊತ್ತಿರೋ ಎರಡು ಆಫು ಯಾವ ಎರಡೆ ಯಾವ ಸ್ಟಡಿ ಮಾಡ್ಕೋತಾ ಕೂತಿರೋ ಅದ್ರ ಅದು ಕಷ್ಟಪಟ್ಟು ಅದ್ರ ತಳಸೂರೆ ಬೇಡ ಹಾಗೆ ಈ ಮನಸ್ಸಿಗೆ ಏನು ಕೊಟ್ಟಿದ್ದಾನೆ ಭಗವಂತ ಈ ಆಗದಾಗ ಆಗ್ಬಿಟ್ಟಿದೆ ಇದು ಆದ್ರಿಂದ ಈಶ್ವರ ಸರ್ವಭೂತಾನ ನನ್ನನ್ನು ದೇವರು ಅಂತ ನಾನು ವಿಶ್ವರೂಪ ತೋರಿಸಿದ್ರು ನಂಬಿಕೆ ಬಂದಾಗಿಲ್ಲ ಇವನಿಗೆ ಪಾಪಿಗೆ ನಾನು ಅಲ್ಲದೆ ಆದ್ರೆ ಅವನೋಪ ಇರ್ಬೋದಲ್ಲಪ್ಪ ದೇವರು ಅಂತ ಒಂದು ಉಂಟಲ್ಲಯ ಅವನಲ್ಲಿ ಶರಣಾಗತಿ ಮಾಡು ಪರೋಕ್ಷದಲ್ಲಿ ಹೇಳ್ತಾನೆ ಕಳ್ಳನಾಗಿ ಎಷ್ಟು ಚೆನ್ನಾಗಿ ಸೈಕಾಲಜಿ ಸ್ಟಡಿ ಮಾಡಿದ್ದ ನೋಡಿ ಸ್ಪಿರಿಚುವಲ್ ಸೈಕಾಲಜಿ ಅಂತ ಒಂದು ಟೆಕ್ಸ್ಟ್ ಇದ್ದರೆ ಅದು ಭಗವದ್ಗೀತೆ ಉಳಿದಿದ್ದೆಲ್ಲ ನಾನ್ ಸ್ಪಿರಿಚುವಲ್ ಸೈಕಾಲಜಿ ಪ್ರಯೋಜನ ಇಲ್ಲ ಅದು ಅದು ಹೇಳಿದರೆ ಸುಮ್ಮನೆ ಅಳ್ತಾ ಕೂತಿದ್ದ ಅರ್ಜುನ ಅಯ್ಯೋ ಈ ಏನು ಮಾಡೋದು ಎಲ್ಲ ಕೂಳ್ತಾನೆ ಪ್ರಾರಂಭದಲ್ಲೇ ಅಳು ಮಾ ಶುಚ ಹೇಳಬೇಕಲ್ಲ ಅಳಬೇಡ ಅಂತ ಕಣ್ಣು ಒರೆಸಿ ಅನ್ಕಂದ ಅಳಬೇಡ ಅಂತ ಸರ್ವಭುಖ್ಯತಮ ಗೋಕ್ಷ್ಯತರ ಹೇಳಿದ್ದ ಗುಕ್ಷ್ಯತಮ ಹೇಳಿರಲಿಲ್ಲ ಸಲ ಹೇಳ್ತಾನೆ ಕೇಳು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇ ಶರಣಂ ರಜ ಇದು ಗುಕ್ಷ್ಯತಮ ನಾನು ಹೇಳಿದ್ದೆಲ್ಲ ಬಿಡು ಅಂತ ಇಷ್ಟೊತ್ತೆಲ್ಲ ಹೇಳಿದ್ದೆಲ್ಲ ನೀವು ಮರಿಬೇಕು ಅಂತ ಅದಕ್ಕೋಸ್ಕರ ಅಲ್ಲಿ ಇಷ್ಟು ಏನೇನು ಮರಿಬೇಕು ಅಂತ ಇಸ್ಕೊಟ್ಟಿದ್ದೇನೆ ಕರ್ಮಯೋಗ ಜ್ಞಾನಯೋಗ ನಿನ್ನ ಕೈಲಾಗದೇ ಇರುವುದು ಹೋಮಿಯೋಪತಿ ಡಾಕ್ಟರ್ಗಳು ಟೆಸ್ಟ್ ಮಾಡ್ತಾರೆ ಔಷಧಿ ಕೊಟ್ಟು ಟೆಸ್ಟ್ ಡೋಸಸ್ ಅಂತ ಏನಾಯ್ತು ನಾಲ್ಕು ದಿವಸ ಉಪಯೋಗ ಮಾಡಿ ಐದನೇ ದಿವಸ ಬನ್ನಿ ಬಂದು ಏನಾಯ್ತು ಏನಾಗಲಿಲ್ಲ ಚಲಿಬಿಡಿ ಅಂತರ ಅದನ್ನೆಲ್ಲ ಚಾರ್ಜ್ ಮಾಡಿರ್ತಾರೆ ಬೇರೆ ಕೊಡ್ತಾರೆ ಇದರಿಂದ ಏನಾಯ್ತು ಆಗಲಿಲ್ಲ ಜಪ್ಪಯ್ಯ ಅಂದ್ರೆ ಹೋಗಲಿಲ್ಲ ರೋಗ ಆ ಜಪ್ಪಯ್ಯ ಅಂದ್ರೆ ಯಾರು ನಂಗೆ ಗೊತ್ತಿಲ್ಲ ಯಾರೂ ಈ ಹೆಸರಿಟ್ಕೊಂಡ ಕಾಣಿಸೋದಿಲ್ಲ ಲೋಕದಲ್ಲಿ ಕೊಟ್ಟರು 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 ಆರು ತಿಂಗಳು ನಮ್ಮ ಬೇಂದ್ರೆಯವರ ಮಗ ವಾಮನ್ ಬೇಂದ್ರೆಯವರು ಅಕ್ಯೂಟ್ ವೀಸಿಂಗ್ ಪಾಪ ಧಾರವಾಡ ಡಾಕ್ಟ್ರ್ ಹತ್ರ ಎಷ್ಟು ವರ್ಷ ತಗೊಂಡಿದ್ದಾರೆ ಔಷಧಿ ಹತ್ತು ವರ್ಷ ಒಂದು ಚೂರು ವೀಸಿಂಗ್ ಕಮ್ಮಿ ಆಗಲಿಲ್ಲ ಪರಮ ಪ್ರಾಮಾಣಿಕ ಮನುಷ್ಯ ಕಷ್ಟಪಟ್ಟು ಬೆಳೆದವರು ಪಾಪ ತುಂಬ ಆಪ್ತ ಸ್ನೇಹಿತರು ತಂದೆ ಮಗ ಇಬ್ಬರೂ ಹತ್ತು ವರ್ಷದ ದಿವಸ ತಗೊಂಡೆ ಸ್ವಾಮಿ ಔಷಧಿ ಗುಣವಾಗಲಿಲ್ಲ ಅವ್ರಿಗೆ ಗುಣ ಆಗೋದಿಲ್ಲ ಅಂತ ಹೇಳೋಕೆ ಬದಲು ಕೊಡ್ತಾನೆ ಹೋದ್ರಿ ಇವ್ರು ದುಡ್ಡು ಕೊಡ್ತಾ ಹೋದರು ಅವ್ರು ಔಷಧಿ ಕೊಡ್ತಾ ಹೋದ್ರು ಎವ್ರಿ ಟೈಮ್ ಅದು ಸೂಟ್ ಆಗಲಿಲ್ಲ ಅಂತ ಮೆಡಿಸನ್ ಚಲ್ಲಿ ಬಿಡಿ ಅಂತ ಹೇಳುವಂತೆ ಉಪದೇಶ ಮಾಡೋದು ಯಾಕಕ್ಕೆ ಬಿಟ್ಬಿಡು ಅಂತ ಹೇಳೋದು ಯಾಕೆ ಅಂದರೆ ಇದು ಈ ಉದಾಹರಣೆ ಕೊಟ್ಟರೆ ಅದು ಗಪ್ ಅಂತ ಹಿಡಿಯುತ್ತೆ ಅದು ಕರ್ಮ ಯೋಗ ಹೇಳಿದ ನೋಡಿದ ಅರ್ಥ ಆಗಲಿಲ್ಲ ಹಾಗಿದ್ರೆ ಬಿಟ್ಬಿಡು ಯಾಕೆ ಬಿಟ್ಬಿಡು ನಿಮ್ಗೆ ತಿಳಿಲಿಲ್ಲ ಆದ್ದರಿಂದ ಬಿಟ್ಬಿಡು ಇವನು ಹೇಳಿದೆ ಅವನು ಬಿಡ್ತಾ ಇದ್ದ ಇವನು ಹೇಳಿ ಪರ್ಮಿಷನ್ ಕೊಟ್ಟಾ ಬಿಡು ಎಂಬುದಾಗಿ ಆಮೇಲೆ ಜ್ಞಾನಯೋಗ ಹೇಳಿದ ಇದೆ ಅಂತ ತೋರಿಸೋದಕ್ಕೆ ಹೇಳಿದ್ದೆ ಹೊರತು ಅಂಗಡಿಯಲ್ಲಿ ಏನೇನು ಔಷಧಿ ಇದೆ ಅಂತ ತೋರಿಸ್ತಾರೆ ಒಂದು ಸೀರೆ ತೊಗೊಳೋಕ್ಕೆ ಹೋಗ್ತೀರಿ ಅಂಗಡಿಯಲ್ಲಿ ಅಲ್ಲಿ ಇದ್ದಿದ್ದೆಲ್ಲ ತೊಗೋಬೇಕು ಅಂತೇ ಹಳದಿ ಬಣ್ಣದ್ದು ನೀವು ಯಾರೋ ಇವು ಪಕ್ಕದಲ್ಲಿ ಒಬ್ರು ಯಾರಿದ್ದು ಅಯ್ಯ ಇದು ಮಾವಿನ ಮಾವಿನ ಸಿಪ್ಪೆ ಬಣ್ಣ ಇದು ಬೇಡ ಅಂತ ಬಿಟ್ಟರು ಕೈಯಲ್ಲಿ ತೊಗೊಂಡಿದ್ದು ಬೇಡ ಅಂತ ಹಾಕ್ತೀರಿ ಸರ್ವಧರ್ಮರಿ ಅಜ್ಜ ಕೆಂಪು ಬಣ್ಣದ್ದು ಥೈ ತುರುಕ ಹಾಕೊಳ್ಳೋದು ಗುಲಾಲು ಬಣ್ಣ ಅದು ಬೇಡ ಅಂತಾರೆ ನೀಲಿ ಅಯ್ಯ ನೀವು ಮೊದಲೇ ಕಪ್ಪಾಗಿದ್ದೀರಿ ನೀವೇ ಹಾಕೊಂಡು ಚೆನ್ನಾಗಿರೋಲ್ಲ ಒಂದೊಂದೇ ಹೇಳ್ತಾ ಹೋದ್ರು ಅವನ್ ನೋಡ್ತಾ ಇದ್ದಾನೆ ದುರ್ಗುಟ್ಕೊಂಡು ಮೇಲಿಂದ ರಾಶಿ ರಾಶಿ ತೆಗೆದು ಹಾಕ್ತಾ ಇದ್ದೇನೆ ಸ್ವಾನುಭವ ಹೌದಾ ಈ ಉದಾಹರಣೆ ಕೊಟ್ಟಿದ್ದ ಜಾತಕ್ಕೆ ಅಷ್ಟಕ್ಕೆ ಜ್ಞಾಪಕ ಇಟ್ಕೊಳ್ಳಿ ಬೆಳೆಸೋಕ್ಕೆ ಹೋಗಬೇಡಿ ನೀವು ಕೊಟ್ಟಿದ್ದ ಜಾತಕ್ಕೆ ಅವನು ಹಾಕಿದ್ದೆಲ್ಲ ನೀವು ತೊಗೋಬೇಕಂತಿಲ್ಲ ಅವನು ತೋರಿಸ್ತಾನೆ ಹೋಮಿಯೋಪತಿಯದೊಂದು ಒಂದು ಅಂಗಡಿ ಒಂದು ಹಾಗೆ ಭಗವಂತ ಇದು ಅರ್ಜುನ ಎಂಬ ಅಧಿಕಾರಿ ಯಾವುದಕ್ಕೆ ಪಾತ್ರನಾಗಿದ್ದಾನೆ ಅವನಿಗೆ ಗೊತ್ತಿಲ್ಲ ಕರ್ಮಯೋಗ ಶುರು ಮಾಡಿದ್ರೆ ಈ ಜನ್ಮ ಮುಗಿಯುವಷ್ಟರಲ್ಲಿ ಕರ್ಮಯೋಗ ಸಿದ್ಧಿ ಬರದೇ ಹೋಗ್ಬೋದು ಒಂದು ವೇಳೆ ಸಿದ್ಧಿ ಬಂದರೆ ಜ್ಞಾನಯೋಗ ಪ್ರಾರಂಭ ಆಗುವಷ್ಟರಲ್ಲಿ ಪ್ರಾಣ ಹೋಗ್ಬೋದು ಜ್ಞಾನಯೋಗದಲ್ಲಿ ಸಿದ್ಧಿಯಾಗಿ ಕೈವಲ್ಯ ಫಲ ದಕ್ಕುವಷ್ಟರಲ್ಲಿ ಅದು ಅಲ್ಪ ಅಸ್ಥಿರ ಅಂತ ತಿಳಿಯುವಷ್ಟರಲ್ಲಿ ಪ್ರಾಣ ಹೋಗ್ಬೋದು ಆಮೇಲೆ ಭಕ್ತಿಯೋಗಕ್ಕೆ ಅಧಿಕಾರ ಪ್ರಾಪ್ತವಾಗಿ ಪ್ರಾಣ ಹೋಗುವ ಕೊನೆಗಳಿಗೆಯಲ್ಲಿ ನಾಮ ಸ್ಮರಣೆ ಉಚ್ಚಾರ ಅಂತ್ಯಸ್ಮರಣೆ ಬರದೇ ಅಂದರೆ ನಾರಾಯಣ ಸ್ಮರಣೆ ಭಕ್ತಿಯೋಗವು ಅಂತರವಾಗುತ್ತೆ ನಿಮಗೆ ಅದಕ್ಕೆ ಸುಲಭೋಪಾಯ ಈಗಿರುವಾಗಲೇ ಬುದ್ಧಿ ಜ್ಞಾನ ಚೆನ್ನಾಗಿರುವಾಗ ಭಗವಂತನಲ್ಲಿ ನಿಮ್ಮನ್ನು ಒಪ್ಪಿಸಿಬಿಡಿ ಶರಣಾಗತಿ ಎಂಬುದಾಗಿ ಈ ಸುಲಭೋಪಾಯವನ್ನು ಕೊನೆಯಲ್ಲಿ ಹೇಳ್ತಾನೆ ಆಫ್ಟರ್ ಟ್ರೈಯಿಂಗ್ ಆಲ್ ಅದರ್ ಡೋಸಸ್ ಆ್ಯಂಡ್ ವೆರಿಫೈಯಿಂಗ್ ದಟ್ ಅರ್ಜುನ ಇಸ್ ಎನ್ ಎಲಿಜಿಬಲ್ ಫಾರ್ ದೆಮ್ ಆದ್ದರಿಂದ ಇಲ್ಲಿ ನವ ಭಕ್ತಿಯನ್ನು ಏನು ಭಾಗವತರು ಹೇಳ್ತಾ ಇದ್ದಾರೆ ಇದರ ಪರಿಣಾಮಗಳನ್ನು ವರ್ಣಿಸುವುದಕ್ಕೆ ಹೊರಟು ಬೆಳಗ್ಗೆ ಹೇಳೋಕೆ ಅವಕಾಶವಿಲ್ಲದೆ ಇದರಿಂದ ಇದನ್ನು ನಾವು ಹೇಳಿದ್ದೇವೆ ಕವಿ ಮೊದಲನೆಯವನು ಭಗವಂತನನ್ನು ಕುರಿತು ಧ್ಯಾನ ಮಾಡುವ ಕ್ರಮ ಒಂದು ಎರಡು ಶ್ಲೋಕ ಓದಿ ತೋರಿಸ್ತೇವೆ ಬೆಳಗ್ಗೆ ತಿರುಗಿ ಹೇಳೋಕೆ ಹೋಗೋದಿಲ್ಲ ಇವತ್ತು ಓಡಿಸ್ತೇನೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದ ನೋಡಿದ್ರ ಕೆಸರು ಸಿಕ್ಕಾಕೊಂಡು ಚಕ್ರ ಅಲ್ಲೇ ಸುತ್ತೋ ಹಾಗೆ ನಿಮಗೆಲ್ಲೋ ಹೋಗ್ತಿದ್ದೀವಿ ಅಂತ ಭ್ರಾಂತಿ ಅದಲ್ಲೇ ಭಾಗವತ ಧರ್ಮದಲ್ಲಿ ಈ ಒಂಬತ್ತು ಮಕ್ಕಳು ಋಷಭದೇವನ ಮಕ್ಕಳು ಬೇರೆ ಬೇರೆ ಅಧಿಕಾರಿಗಳಿಗೆ ಹೊಂದುವಂತೆ ಭಗವಂತನನ್ನು ಉಪಾಸನೆ ಮಾಡೋ ಒಂಬತ್ತು ಕ್ರಮಗಳನ್ನು ಹೇಳ್ತಾರೆ ಗುರ್ತು ಹಾಕೊಳ್ಳೋದು ದಯವಿಟ್ಟು ದಯವಿಟ್ಟು ಹಾಕ್ಕೊಂಬಿಡಿ ಮೊದಲನೆಯವನು ಕವಿ ಎಂಬುವನು ಭಾಗವತರ ರೀತಿ ನಡತೆ ವಿಶ್ವದಲ್ಲಿ ಅಣುರೇಣುಗಳಲ್ಲಿ ಭಗವಂತ ವ್ಯಾಪಕನಾಗಿದ್ದಾನೆ ಅಂತ ಉಪಾಸನೆ ಮಾಡುವ ಕ್ರಮವನ್ನು ಹೇಳ್ತಾನೆ ಭಾಗವತರ ರೀತಿ ಭಾಗವತರ ಹೇಗಿರ್ತಾರೆ ನಡತೆ ವಿಶ್ವೋಪಾಸನೆ ಜಗನ್ಮಯ ಭಗವಂತ ವಿಶ್ವಂ ವಿಷ್ಣು ರೂಪಾಯಿ ಷಟ್ಕಾರೋ ಹೇಳ್ತೀರಿ ವಿಶ್ವರೂಪದಲ್ಲಿ ಕಾಣಿಸ್ಬೇಕು ವಿಶ್ವರೂಪ ಅಂದ್ರೇನು ಒಂದು ಕಡೆ ನಿಂತ್ಕೊಂಡು ಕಾಣೋದಲ್ಲ ದ ಹೋಲ್ ಯೂನಿವರ್ಸ್ ಶುಡ್ ಅಪಿಯರ್ ಟು ಯು ಆಸ್ ದಿ ಇನ್ಹ್ಯಾಬಿಟೇಷನ್ ಆಫ್ ಗಾಡ್ ಭಗವಂತನ ವಾಸಸ್ಥಾನ ಇಡೀ ಜಗತ್ತು ಈಶಾವಾಸ್ಯಮಿದ ಮದ ಅನುಭವಕ್ಕೆ ಬರಬೇಕು ಸರ್ವಂ ಕಲ್ವಿದಂ ಬ್ರಹ್ಮ ಶಾಂಡಿಲಿ ವಿದ್ಯೆ ಅನುಭವಕ್ಕೆ ಬರಬೇಕು ಪುರುಷ ವಿದ್ಯೆ ಅನುಭವ ಬರಬೇಕು ವೈಶ್ವಾಂಧ್ರ ವಿದ್ಯೆ ಅನುಭವ ಬರಬೇಕು ಇದೆಲ್ಲ ಉಪನಿಷತ್ ಟೆಕ್ನಿಕಲ್ ಟರ್ಮ್ಸ್ ಹೇಳಿದ್ರೆ ತಲೆಗಿಳಿಯೋದಿಲ್ಲ ಅಂತ ಬೇರೆ ರೀತಿ ಹೇಳ್ತಾ ಇದ್ದಾರೆ ಭಾಗವತ್ ಧರ್ಮದಲ್ಲಿ ಯಾರನ್ನು ನೋಡಿದ್ರು ನೀವಲ್ಲಿ ಯಾರೋ ಧ್ವಜ ಏರ್ಸೋರು ರೆಸ್ಪಾಂಡ್ ಮಾಡ್ತಿದ್ರು ನಿಮ್ಮ ಕುಣಿತಕ್ಕೆ ಅವರಲ್ಲಿ ಏನು ಕಂಡ್ರಿ ನೀವು ನೀವು ಕೃಷ್ಣನನ್ನು ಕಂಡ್ರಿ ಯಾರ್ದೋ ಯಾರೋ ಹಡಿದಿದ್ದ ಮಗು ಇವತ್ತು ನಿಮ್ಮ ಹೆಗಲ ಮೇಲೆ ಕೂತ್ಕೊಂಡು ತಲ್ಲಿ ನನಗೆ ಬಂದಿದ್ದ ಸಮಾಚಾರ ಕಾಂಟ್ರಾಸ್ಟ್ ನೋಡ್ರಿ ಬೇರೊಂದು ಮಗು ಕೋರಿಸ್ಕೊಂಡ್ರೆ ಅವಳೋಗ ಶುರು ಮಾಡ್ತು ಹಾಗಿದ್ರೆ ಅದು ದುರ್ಗಾದೇವಿ ಕೃಷ್ಣನ್ ತಂಗಿ ಇರ್ಬೋದು ಅದ್ರಲ್ಲೂ ಆಗ್ಲಿಲ್ಲ ಇನ್ನೊಂದು ಮಗು ತಕೊಂಡ್ರೆ ಅದು ನಗತಾ ನಗಿತಾ ಆನಂದ ಪಟ್ಟು ಇವತ್ತೊಂದು ಐದಾರು ನೂರು ರೂಪಾಯಿ ಸಂಪಾದನೆ ಮಾಡ್ತೀನಿಂದ ಈಗ ಆ ಮಗುವಿನಲ್ಲಿ ನೀವೇನ್ ನೋಡ್ರಿ ಸುಮ್ಮನೆ ಹೇಳಿದ್ರು ನಂಗೆ ಚಿತ್ರ ಬಂತು ಆ ಮಗುವಿನಲ್ಲಿ ನೀವೇನ್ ಕಣ್ರಿ ಬಂದವ್ರು ಏನು ಕಂಡ್ರು ನೋಡಿದವ್ರು ಏನು ಕಂಡ್ರು ದ್ವಾರಕೆಯಲ್ಲಿ ಬಂದದ್ದನ್ನು ಏನು ಕಾಣಬೇಕು ಅದನ್ನ ಹಾ ದೊಂಕು ಭಾಗದ ನಾಯಕರೇ ನೀವೇನೇನು ಊಟ ಮಾಡಿದ್ರಿ ಎಸಂತೆಯಲ್ಲಿ ಬಂದು ಏನು ಕಣಿಕುಟ್ಟೋದು ನೋಡಿದೆ ಅಂದಾಗೆ ಆ ಹಾಡ್ಗೆ ಎಷ್ಟ ಗೊತ್ತಾ ಅದು ಕುಯ್ ಕುಯ್ ಎಂಬ ಕೊಯ್ ತಗೊಂಡು ಹೊಡೆದ್ರೆ ನಾಯಿ ಕೊಯ್ ಇವು ಸಂತೆ ಇದು ಬಂದಿದ್ದೀರಿ ಇಲ್ಲಿ ಡೊಂಕುಬಾಲ್ ನಾಯಕರ ಹಾಗೆ ಇದು ಸಂತೆ ಇದರಲ್ಲಿ ಏನು ತೊಗೊಂಡ್ರಿ ಏನು ನೋಡಿದ್ರಿ ದ್ವಾರಕೆಗೆ ಬಂದರೆ ಇಲ್ಲಿ ಶಂಕ ಇದೆ ಮತ್ತೊಂದು ಇದೆ ಮರಳಿದೆ ಸಮುದ್ರ ಇದೆ ಇಷ್ಟೇನಾ ಧ್ವಜದ ಮೇಲೆ ಹತ್ತಿ ಕೂತವನು ಅವನು ಏರ್ಸ್ತಾನೆ ಅವನು ಇಳಿಸ್ತಾನೆ ಅದಕ್ಕೆ ಸಾವಿರಾರು ರೂಪಾಯಿ ಕೊಡ್ತಾರೆ ಎರಡು ವರ್ಷ ಅಡ್ವಾನ್ಸ್ ಮಾಡ್ತಾರಂತೆ ನೀವಲ್ಲಿ ನೋಡಿದ್ದೇನು ಅಂದರೆ ಅವನು ರೆಸ್ಪಾಂಡ್ ಮಾಡಿದ ಅನ್ನೋದು ನೀವು ನಿಮ್ಮ ಅವನು ಮಾಡಲಿ ನೀವು ನೋಡಲಿಲ್ಲ ನೀವೇನೋ ಇಷ್ಟು ಸಹಸ್ರಾಮೋ ಮತ್ತೊಂದು ಹಾಡೋಗೀತೆಯೋ ಹೇಳ್ತಾ ಇದ್ರಿ ಒಳೆ ಕೃಷ್ಣ ಕೇಳಿ ಅವನ ದ್ವಾರಕಾಧೀಶ ನಾನು ಜೈಲಲ್ಲಿ ಇಟ್ಟಿದ್ದಾರಲ್ಲ ಅಂತ ಏನು ಮಾಡಿದ ಆ ಧ್ವಜ ಹಾರಿಸುವವನ ಮೂಲಕ ಅಲ್ಲಿ ಕೂತ್ಕೊಂಡು ನಾನು ಸಂತೋಷ ಕೊಟ್ಟಿದ್ದೇನೆ ಹಾಗೆ ನೋಡಬೇಕಲ್ಲ ಅರ್ಥವಾಯಿತ ಇದು ವಿಶ್ವೋಪಾಸನೆ ಒಂದು ಉದಾಹರಣೆ ಇದು ಮೊದಲನೇವನು ಕವಿ ಎಂಬವನು ಭಾಗವತರ ರೀತಿ ನಡತೆ ವಿಶ್ವೋಪಾಸನೆ ತೋರಿಸ್ಕೊಟ್ಟ ಎರಡನೆಯವನು ಈ ಸಮೃದ್ಧಿ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಓದ್ತೇನೆ ಹರಿ ಎಂಬುವನು ಭಗವಂತ ಭಕ್ತರನ್ನು ಹೇಗೆ ನೋಡ್ತಾನೆ ಅಂತ ತೋರಿಸ್ತಾರೆ ಅಯ್ಯೋ ಸಮಥಿಂಗ್ ಅಂಡ್ ಅಂಡ್ರೇ ಒಬ್ಬ ಭಕ್ತನನ್ನು ಭಗವಂತ ಹೇಗೆ ನೋಡ್ತಾನೆ ಯಾರ್ಯಾರು ಶಾಸ್ತ್ರದಲ್ಲಿ ಇದುವರೆಗೆ ಕೇಳಿದ್ದೀರಾ ನೀವು ಹೌ ಗಾಡ್ ವ್ಯೂಸಿಯು ದೇವ್ರು ನಿಮ್ಮನ್ನು ಹೇಗೆ ಕಾಣ್ತಾನೆ ಹಾಂ ಭಕ್ತರನ್ನ ಹೇಳುವುದು ತನಗೆ ಅತ್ಯಂತ ಪ್ರಿಯವಾದ ಭಕ್ತನನ್ನ ಭಗವಂತ ಹೇಗೆ ನೋಡ್ತಾನೆ ಗೀತೆಯಲ್ಲಿ ಸ್ವಲ್ಪ ಮಟ್ಟಗಿದೆ ಇದು ಏಳನೇ ಧ್ಯಾಯದಲ್ಲಿ ಜ್ಞಾನೀತು ಆತ್ಮ ಇವ ಮೇ ಮತಂ ಉದಾರ ಸರ್ವಯೇವಯಿತೆ ಜ್ಞಾನೀತು ಆತ್ಮ ಇವ ಮೇ ಮತಂ ಆಸ್ತಿತ್ವಸ್ಸಹಯುಕ್ತ ಆತ್ಮ ಮಾಮೇವ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಜ್ಞಾನವಾನ್ಮ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಾತ್ಮ ಸುದುರ್ಲಭ ಅದೆಲ್ಲೋ ಒಂದು ಚೂರು ಹೇಳಿದ ಅಲ್ಲಿ ಆದರೆ ಈ ಎರಡನೇ ಭಕ್ತ ಹರಿ ಎಂಬುವನು ಶ್ರೀಹರಿ ಎಂಬುವರು ಆ ಎರಡನೇ ರೀತಿಯನ್ನು ಹೇಳ್ತಾರೆ ಅಂದರೆ ಭಗವಂತ ಭಕ್ತರನ್ನು ನೋಡುವ ರೀತಿ ಅಂದರೆ ಏನರ್ಥ ಇಂಗ್ಲೀಷಲ್ಲಿ ಹೇಳ್ತೇನೆ ವಾಟ್ ಗಾಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಎ ಡಿವೋಟಿ ತನ್ನ ಪ್ರಿಯ ಭಕ್ತನಿಂದ ಭಗವಂತ ಏನನ್ನು ನಿರೀಕ್ಷಣೆ ಮಾಡ್ತಾನೆ ಎನ್ನುವುದನ್ನು ಮೂರನೇವನು ಅಂತರಿಕ್ಷನೆಂಬುವನು ಭಗವನ್ಮಾಯ ಸ್ವರೂಪ ಸೃಷ್ಟಿಯಾದಿಗಳನ್ನು ಕುರಿತು ಹೇಳ್ತಾನೆ ಎಲ್ಲರಲ್ಲಿ ಅಂತರಾತ್ಮ ಆಗಿರುವ ಭಗವಂತ ಎಲ್ಲರಿಗೂ ಯಾತಕ್ಕೆ ಕಾಣಿಸೋದಿಲ್ಲ ಇಂದು ವಿಚಿತ್ರ ನೋಡಿ ಎಲ್ಲರಿಗೆ ಕಣ್ಣುಗಳನ್ನು ಕುರುಡ್ರನ್ನ ಬಿಟ್ಟರೆ ಎಲ್ಲರಿಗೆ ಒಂದೇ ರೀತಿ ಕಣ್ಣುಗಳಿವೆಯೋ ಇಲ್ವೋ ನೀವೇನು ನೋಡ್ತೀರಿ ಜಗತ್ತಲ್ಲಿ ಈ ಕಣ್ಣಲ್ಲಿ ಅದನ್ನೇ ಇತರರು ಕಾಣ್ತಾರೆ ಅದರಿಂದ ಸಂವಾದ ಸಾಧ್ಯವಾಗುತ್ತೆ ಒಬ್ರು ಹೇಳಿದ್ರಿ ಮೈಕ್ ಎಷ್ಟು ಚೆನ್ನಾಗಿದೆ ಅಂತ ಏನಂದ್ರಿ ಅಂತ ಕೇಳಿದರೆ ನಿಮಗೆ ಕಿವಿ ಅವ್ರ ಕಿವಿಟ ಒಂದಕ್ಕೊಂದಕ್ಕೆ ಹೊಂದಿಲ್ಲ ಅಂತ ಅರ್ಥ ಕಿವಿ ಕಣ್ಣು ಮೂಗು ಒಬ್ಬರಂತೆ ಒಬ್ಬರಿಗೆ ಕೊಟ್ಟಿದ್ದಾನೆ ಆದರೆ ಮನಸ್ಸನ್ನು ಮಾತ್ರ ಬೇರೆ ಬೇರೆ ಮಾಡಿದ ಭಗವಂತ ಯಾಕೆಂದ್ರೆ ಮನಸ್ಸು ಗಂಟುತ್ತೆ ಕರ್ಮ ಕಣ್ಣು ಗಂಟು ಅಲ್ಲ ಶ್ರೀಮೆಣ್ಣೆ ಒಂದು ಕಡೆಯಿಂದ ಇನ್ನೊಂದು ಬಾಟ್ಲಿಗೆ ಹಾಕುವಾಗ ಕವಂಗ ಅಂತ ಒಂದು ಪದಾರ್ಥ ಇರ್ತಿತ್ತು ಕವಂಗ ಏನು ಆಲಿಕೆ ಅದಕ್ಕೆ ಆಲಿಕೆ ಕಿವಿ ಹಾಗೆ ಬುದ್ಧಿವಂತ ಅದು ಬೇರೆ ಶಬ್ದ ಇದಕ್ಕೆ ಎಲ್ಲ ಬಿಟ್ಟು ಅದಕ್ಕೆ ಬುದ್ಧಿವಂತ ಬುದ್ಧ ಅಂದರೆ ಕೊಕ್ಕು ಬುದ್ಧವಂತ ಅನ್ನೋ ಕಂಡು ಬುದ್ಧಿವಂತ ಅಂತಾಗಿದೆ ಅದು ಈ ಮನಸ್ಸು ಅನ್ನೋದು ಕವಂಗ ಇದ್ದ ಹಾಗೆ ಆಲಿಕೆ ಇದ್ದ ಹಾಗೆ ಅದು ಏನು ಪದಾರ್ಥ ಹಾಕ್ತಾರೆ ಹೋಗ್ತಾ ಇರುತ್ತೆ ಅದು ಏನು ಅಂಟ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಆದ್ದರಿಂದ ಈ ಭಗವಂತನ ಮಾಯ ಎಂಬುದು ಮನಸ್ಸಿಗೆ ಅಂಟೋದ್ರಿಂದ ನಮ್ಮ ನಮ್ಮ ಸ್ವರೂಪಗಳು ಒಬ್ಬರಿಂದ ಒಬ್ಬರಿಗೆ ಸ್ವಭಾವಗಳು ವ್ಯತ್ಯಾಸವಾಗುತ್ತೆ ಭಗವಂತ ಇದರಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಹೇಳಿದ್ದೆ ವಿವರಣೆಯಲ್ಲಿ ಭಗವಂತನಿಗೆ ನಾವೆಲ್ಲ ಅಂಶಭೂತರು ದಾಸಭೂತರು ಅವನ ತನ್ಮಯತೆಯನ್ನು ನಾವು ಪಡ್ಕೊಂಡು ಬ್ರಹ್ಮಭೂಯಾಯ ಕಲ್ಪತೆ ಆದರೆ ಮುಂದಕ್ಕೆ ಅದು ಮನಸ್ಸಿಂದ ಆಚೆಗೆ ಹೋಗೋ ಅದು ತರಂ ತತ್ ಪರಿಮಾರ್ಗಿತವ್ಯಂ ಯಶ್ವಿನ್ ಗತ ನನಿವರ್ ಭೂಯ ಮನಸ್ಸಿನಿಂದ ಆಚೆಗೆ ನೋಡು ಬಿಯಾಂಡ್ ದಿ ಮೈಂಡ್ ಬಿಯಾಂಡ್ ದಿ ಮೈಂಡ್ ಸೂಪರ್ ಮೈಂಡ್ ಅಂದರು ಅರವಿಂದರು ಬಿಯಾಂಡ್ ದಿ ಮೈಂಡ್ ಮನಸ್ಸಿನ ಕೆಳಗೆ ಅನ್ವಯ ಪ್ರಾಣಮಯದಲ್ಲಿ ಕೂತ್ರೆ ಏನು ಪ್ರಯೋಜನ ಆಗೋದಿಲ್ಲ ಮನೋಮಯದಲ್ಲೇ ನಿಂತ್ರೆ ಸತ್ಯ ಹೋಗ್ತೀರಿ ಆಶಾಪಾಶಗಳಲ್ಲಿ ಮೇಲಕ್ಕೆ ಹೋಗು ಆದ್ದರಿಂದ ನಮಗೆ ಈ ಮನಸ್ಸು ಏನು ಮಾಡುತ್ತೆ ಅಂದರೆ ಸ್ವಭಾವ ವ್ಯತ್ಯಾಸ ಮಾಡುತ್ತೆ ಒಬ್ಬರ ಸ್ವಭಾವ ಒಬ್ಬರಿಗೆ ಒಬ್ಬರ ಸಿಡುಕು ಸ್ವಭಾವ ಒಬ್ಬರಿಗೆ ನಿದ್ರಾ ಸ್ವಭಾವ ಒಬ್ಬರಿಗೆ ಬೇಕು ಬೇಕು ಅನ್ನೋದು ಎಷ್ಟು ತೀರದೇ ಇರುವಂಥ ಆಶಾ ಸ್ವಭಾವ ಎಷ್ಟು ಜನರಿದ್ದಾರೆಯೋ ಲೋಕದಲ್ಲಿ ಅಷ್ಟು ವಿಚಿತ್ರವೇ ಒಂದಕ್ಕೊಂದಕ್ಕೆ ಒಬ್ಬರು ಹಾಗೆ ಒಬ್ಬರಿಗೆಲ್ಲಿದೆ ಸ್ವಭಾವ ನಾವು ಇದಕ್ಕೆ ಇಂಡಿವಿಜುವಾಲಿಟಿ ಅಂತ ಹೇಳ್ತೇವೆ ಅದು ಇಂಡಿವಿಜುವಾಲಿಟಿ ಅಲ್ಲ ಸುಟ್ಟರೆ ಅಗ್ನಿ ಜೊತೆಯಲ್ಲಿ ಬೂದಿ ಜೊತೆಯಲ್ಲಿ ಹೋಗಿಬಿಡೋದು ಇದು ಸ್ವಭಾವ ಸ್ವರೂಪ ಉಳಿತ ಜೀವಾತ್ಮನದು ಆದ್ದರಿಂದ ಭಗವನ್ ಮಾಯಾ ಅದರ ಸ್ವರೂಪ ಸೃಷ್ಟಿಯಾದಿಗಳಿಗೆ ಹೇಗೆ ಕಾರಣ ಒಂದೊಂದು ಕಲ್ಪದಲ್ಲಿ ಜೀವಾತ್ಮನ ಕರ್ಮಕ್ಕನುಗುಣವಾಗಿ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ಅದನ್ನು ಮೂರನೇವನು ಭಕ್ತ ಅಂತರಿಕ್ಷ ಅಂತ ನಿರೂಪ ಮಾಡ್ತಾನೆ ಅದು ಕೇಳಿದ ಕೂಡಲೇ ಹೆದರಿಕೆಯಾಯಿತು ನಾಲ್ಕನೇವನು ಪ್ರಬುದ್ಧನೆಂಬುವನು ಈ ಮಾಯೆಯನ್ನು ದಾಟೋ ಪ್ರಕಾರ ಹೇಗೆ ಅಂತ ಹೇಳ್ತಾರೆ ಮಾಯಾ ತರಣ ಪ್ರಕಾರ ಅಲ್ಲಿ ಶರಣಾಗತಿ ಒಂದು ತರಂತಿತೇ ಮಾಮೇವ ಯೇ ಪ್ರಪದ್ಯಂತೆ ಮಾತಾ ತರಂತಿ ಐಜ್ಞೇವನು ಪಿಪ್ಪಲಾಯನ ಮಂತ್ರದ ಅರ್ಥವನ್ನು ಹೇಳ್ತಾನೆ ನಾರಾಯಣನಾಮ ಶಬ್ದವನ್ನು ಹೇಳಿ ನಾರಾಯಣನಿಷ್ಠೆ ಅಂದ್ರೇನು ಅಂತ ಭಗವಂತನಲ್ಲಿ ಏಕನಿಷ್ಠೆ ಮಾಡುವುದಂದ್ರೇನು ಏಕಭಕ್ತಿ ವಿಶಿಷ್ಯತೆ ಅನನ್ಯ ಚಿಂತೆಯಂತೋ ಮಾಂ ಜನ ಪರ್ಯುಪಾಸತೆ ಪರ್ಯುಪಾಸ ನಿತ್ಯುಕ್ತ ಯೋಗಕ್ಷೇಮಂ ವಹಾಮ್ಯಹಂ ಅವ್ಯಭಿಚಾರೇಣ ಅವ್ಯಭಿಚಾರೇಣ ಭಕ್ತಿ ಅವ್ಯಭಿಚರಿತ ಭಕ್ತಿ ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಎರಡು ಕಡೆ ಬರುತ್ತೆ ಇದು ಅವ್ಯಭಿಚಾರಿ ಭಕ್ತಿ ಇವತ್ತು ಯಾರೋ ಬೆಳಗ್ಗೆ ಕೇಳಿದ್ರು ಮನಸ್ಸು ಚಂಚಲವಾಗಿದೆ ನಿಲ್ಲೋದಿಲ್ಲವಲ್ಲ ಅಂತ ಯಾರೋ ಒಬ್ಬರು ಎಂದರು ಕೈ ಮುಗಿದು ಕೇಳ್ತೇನೆ ನಿಮ್ಮ ಮನಸ್ಸು ಒಂದು ಕಡೆ ನಿಲ್ಲಬೇಕಾದ್ರೆ ಈಶ ಧ್ಯಾನದಿಂದ ಮಾತ್ರ ಬರುತ್ತೆ ಬೇರೆ ಅದರಿಂದ ಬರೋದಿಲ್ಲ ಬರ್ಕೊಡ್ತೀನಿ ಎಷ್ಟು ಸಾವಿರ ರೂಪಾಯಿ ಬಾಂಡ್ ಪೇಪರ್ ಮೇಲೆ ಕೊಡ್ತೇನೆ ಅದೊಂದು ಬಿಟ್ಟು ಬೇರೆ ಕಡೆಯಿಂದ ಸ್ವಪ್ರಯತ್ನದಿಂದ ಮನಸ್ಸನ್ನು ನಿಲ್ಲಿಸುವುದಕ್ಕೆ ಎಷ್ಟು ಶತಪ್ರಯತ್ನ ಮಾಡಿದ್ರು ಜನ್ಮಾಂತರಗಳು ತಪ್ಪೋದಿಲ್ಲ ಆ ಜನ್ಮಾಂತರಗಳಲ್ಲಿ ನೀವು ಬೌದ್ಧರಾಗಿ ಜೈನರಾಗಿ ನಾಸ್ತಿಕರಾಗಿ ಹುಟ್ಟಿದ್ರಂತೂ ಹಂದಿ ಹಿಂದಿ ಕಾಡು ಪ್ರಾಣಿಯಾಗಿ ಹುಟ್ಟಿರೋ ದೇವರೇ ಗತಿ ಅಪ್ರೂಪ ಜನ್ಮ ಬಂದಿದೆ ಈಗ ಮಾಡಿ ಪರಮಾತ್ಮಲ್ಲಿ ಭಕ್ತಿ ದ್ವಾರಕೆಯಲ್ಲಿ ಇದೇ ದೀಕ್ಷೆ ನಿಮಗೆಲ್ಲರಿಗೂ ದೀಕ್ಷೆ ಕೊಟ್ಟ ಹಾಗೆ ಒಬ್ರಿಗೆ ಹೇಳಿದ್ದು ಎಲ್ಲರಿಗೂ ಹೇಳಿದ ಹಾಗೆ ನಮ್ಗೆ ಆಗ್ರಿ ಮಾಡೋದು ಅಯ್ಯ ಭಗವಂತನ ಪ್ರೀತಿ ಮಾಡ್ರಿ ಅಂತಂದು ಪ್ರೀತಿ ಮಾಡೋದು ಹೇಗೆ ಏನು ಪ್ರೀತಿ ಸಿನಿಮಾ ನೋಡಿದ್ರು ಬರುತ್ತೆ ಪ್ರೀತಿ ಮಾಡು ತಮಾಷೆ ನೋಡು ಅಂತಂದು ಬಂದಿತ್ತು ನೋಡ್ರಿ ನಾ ಹೋಗಲಿಲ್ಲ ನಾ ಸುಮ್ಮನೆ ಟೈಟ್ಲ್ ಏನು ತಮಾಷೆ ಏನು ಆ ಟೈಟ್ಲ್ ಕೊಟ್ಟವನು ಎಂತ ಹುಚ್ಚಾರಬೇಕು ನೋಡ್ರಿ ನಾಯಿಗಳು ಪ್ರೀತಿ ಮಾಡ್ತವಲ್ಲ ಪ್ರೀತಿ ಅಂತಾರೆ ಅದಕ್ಕೆ ಈಶ ಪ್ರೀತಿ ಮಾಡುವ ನಾವು ಮಾಡೋದು ಹೇಗೆ ಅಂದರೆ ಇಷ್ಟ ಏನಿಲ್ಲ ಲೋಕದಲ್ಲಿ ಪ್ರೀತಿಯ ಕೆಪಾಸಿಟಿ ಮತ್ತು ಪ್ರೀತಿಯ ಪ್ರಕಾರ ಅನುಭವ ಇಲ್ಲದೆ ಇದ್ದವರು ಯಾರೂ ಇಲ್ಲ ಆದರೆ ನೀವು ಪ್ರೀತಿಸುವ ವಸ್ತುಗಳು ಸಾಮಾನ್ಯವಾಗಿ ಅನರ್ಹವಾದ ವಸ್ತುಗಳು ಅನರ್ಘ ಅಲ್ಲ ಅನರ್ಹವಾದ ವಸ್ತುಗಳು ಪ್ರೀತಿಗೆ ಅರ್ಹವಿಲ್ಲದಿದ್ದದ್ದನ್ನು ಪ್ರೀತಿ ಮಾಡ್ತೀರಿ ಹಣವನ್ನು ಪ್ರೀತಿ ಮಾಡ್ತೀರಿ ಭೋಗವನ್ನು ಪ್ರೀತಿ ಮಾಡ್ತೀರಿ ನನ್ನ ಮಕ್ಕಳು ನನ್ನ ಗಂಡ ನನ್ನ ಹೆಂಡತಿ ನಮ್ಮ ಬಂಧುಗಳು ಇದೆಲ್ಲ ನಿಮಗೆ ದುಃಖವನ್ನು ಕೊಟ್ಟು ಹೋಗುವ ವಸ್ತುಗಳು ಅಗಲಿಕೆ ಅಗಲಿ ಎಲ್ಲಿ ಅಗಲಿಕೆ ಬರ್ತದೆ ಅಲ್ಲಿ ದುಃಖ ಇರುವುದೇ ದುಃಖವನ್ನು ಕೊಡದೆ ಸುಖವನ್ನೇ ಬೆಳೆಸಿಕೊಂಡು ಹೋಗತಕ್ಕಂಥ ನಿಮ್ಮನ್ನು ಬಿಟ್ಟು ಅಗಲದೇ ಇರೋ ಒಂದು ವಸ್ತು ಇದೆಯಲ್ಲ ಅದು ಮಾತ್ರ ಪ್ರೀತಿಯನ್ನು ಕೊಡುತ್ತೆ ಆದ್ದರಿಂದ ಏನು ಮಾಡಬೇಕು ಪ್ರೀತಿ ಅಂದರೆ ಏನು ಅನ್ನೋ ಪ್ರಶ್ನೆ ಅಸಭ್ಯವಾದ ಪ್ರಶ್ನೆ ಪ್ರೀತಿ ಎಲ್ಲರಿಗೂ ಗೊತ್ತಿದೆ ಪ್ರೀತಿಯ ವಸ್ತು ಚೇಂಜ್ ಮಾಡಬೇಕು ಪ್ರೀತಿಯ ಲೆವೆಲ್ ಬದಲಾಗಬೇಕು ಎರಡೇ ಕೆಲಸ ತುಂಬ ಪ್ರೀತಿಪಾದವಾದ ವಸ್ತು ಯಾವುದು ಕೇಳಿದರೆ ಹೆಣ್ಣು ಅಂತ ಒಬ್ಬ ಅಂದ ಆ ಜಾಗದಲ್ಲಿ ಗಂಡ ಆ ಆ ಜಾಗದಲ್ಲಿ ದೇವರನ್ನು ಹಾಕಬೇಕು ಆ ದೇ ಆ ದೇವರನ್ನು ಬಿಟ್ಟು ಅನ್ಯತ್ರ ಏನು ನನೆಯಬಾರದು ಬರೀ ಉಪದೇಶದಿಂದ ಬರುವುದಲ್ಲ ಅದು ಅನುಭವದಲ್ಲಿ ಬರೋಕ್ಕೆ ಶುರುವಾಗಬೇಕು ಅನುಭವದಲ್ಲಿ ಬರಬೇಕಾದ್ರೆ ಇದೇ ಪ್ರಶ್ನೆಯನ್ನು ಮುಂದೆ ಭಗವಂತನೇ ತೆಗೆದುಕೊಂಡು ಓದ್ದವನಿಗೆ ಹೇಳುವ ಮಾತನಲ್ಲಿ ನನ್ನಲ್ಲಿ ಭಕ್ತಿ ಉಂಟಾಗಬೇಕಾದ್ರೆ ಒಂದೇ ದಾರಿ ಕಾಣ್ಪ ಸತ್ಸಂಗದಲ್ಲಿ ನನ್ನನ್ನು ಪ್ರೀತಿ ಮಾಡೋರ ಜೊತೆಯಲ್ಲಿ ಕೂತ್ಕೋ ಪ್ರೀತಿ ಮಾಡೋದಂದ್ರೆ ಏನಂತ ಗೊತ್ತಾಗುತ್ತೆ ನೋಡಿ ನಿನಗೆ ಎರಡು ವರ್ಷದ ಮಗುವನ್ನು ಮೂರು ವರ್ಷದ ಮಗುವನ್ನು ಹಾಕ್ತಾನೆ ಮಾಸುರು ಮಾಡುವ ಮಗುವನ್ನು ಒಂದು ಭಜನೆ ನೀವು ಮಾಡಿದ್ರಲ್ಲ ಭಜನೆ ಗೋಷ್ಠಿಯಲ್ಲಿ ಕೂರಿಸಿದರೆ ಅದು ಹೇಗೆ ಹಾಗೂ ತಾಳ ಹಾಕ್ತಾ ಹಾಕ್ತಾ ಏನು ತಪ್ಪಾಗ್ತಾ ಇದೆಯಲ್ಲ ಅಂತ ಕ್ರಮೇಣ ಜೋಡಿಸಿ ಜೋಡಿಸಿ ಆ ಇಂಪ್ರೆಷನಬಲ್ ಏಜಲ್ಲಿ ಏನು ಬರುತ್ತೆ ಅಂದರೆ ಯಾಕೆ ಅಳ್ತಾರೆ ಇವರು ಯಾಕೆ ಬಿಕ್ತಾರೆ ಇಲ್ಲೇನೂ ಇದೆ ಅಂತ ತಿಳ್ಕೊಂಡು ಇನಿಷಿಯೇಟ್ ಆಗ್ತದೆ ಅಗ್ನಿಯ ಪಕ್ಕದಲ್ಲಿಟ್ಟ ಇಜ್ಜಲು ತಾನೇ ಹತ್ತಿಕೊಳ್ಳುವ ಹಾಗೆ ಭಕ್ತಿಯೋಗ ಸುಲಭವಾಗಿ ಬರಬೇಕಾದ್ರೆ ಭಕ್ತರ ಜೊತೆಯಲ್ಲಿರಬೇಕು ಈ ಗುಟ್ಟನ್ನು ಕೃಷ್ಣ ಅರ್ಜುನನಿಗೆ ಹೇಳಿಕೊಡಲಿಲ್ಲ ಅದನ್ನು ಉದ್ಧವನಿಗೆ ಮಾತ್ರ ಹೇಳಿದ್ದಾನೆ ಅಂತ ನಾನು ಇಲ್ಲಿ ಬಂದು ಹೇಳ್ತಾ ಇದ್ದೇನೆ ಉದ್ಯೋಗೀತೆಯನ್ನು ಒಂದ್ಸಲ ಎರಡನೇ ಸಲ ಬದ್ರಿಗೆ ಹೋಗೋಕ್ಕೆ ಹೇಳೋದು ಅವ್ರು ನಮ್ಮ ಸ್ನೇಹಿತರು ಭಟ್ರು ಹೇಳಿದ್ರು ಕೇಳಿದಾಗ ಆಗಲಿಲ್ಲ ನಮಗೆ ಅದು ಯಾಕೆ ಒಂದು ಕಡೆ ಕೂತು ಹೇಳಲಿಲ್ಲ ಅದು ಮೈಕ್ ಇರಲಿಲ್ಲ ಮೈಕ್ ಇರಲಿಲ್ಲ ಎಲ್ಲೆಲ್ಲಿ ಲಾಡ್ಜಲ್ಲಿ ಇಟ್ಕೊಂಡು ಹೋದು ಹರಿದ್ವಾರದಲ್ಲಿ ಶುರು ಮಾಡಿದ್ದೆವು ವ್ಯಾಸಾಶ್ರಮದಲ್ಲಿ ಅಲ್ಲಿಂದ ಉದ್ದಕ್ಕೂ ಹೇಳ್ತಾ ಹೋದ್ವು ಅಲ್ಲಿಂದ ವಾಪಸ್ ಬರ್ತಾ ಹೇಳಿದ್ವು ಯಾವುದೋ ಒಂದು ಕ್ರಮದಲ್ಲಿ ಅವರಿಗೆ ಅರೇಂಜ್ಮೆಂಟಿನ ಯೋಚನೆ ಅಲ್ಲಿ ಹೋದ್ರೆ ಹೇಳ್ಕೊಳ್ಳೋದಲ್ಲಿ ಮತ್ತೊಂದಲ್ಲಿ ಮಾಡೋದಿಲ್ಲ ಆವಾಗಲಿ ಇವರೆಲ್ಲ ಅಸಿಸ್ಟೆನ್ಸ್ ಇರಲಿಲ್ಲ ಅವರಿಗೆ ಊಟದ ವ್ಯವಸ್ಥೆ ಬೇರೆ ಒಂದು ಕಡೆ ಸುಮಾರು ಹದಿನೈದು ಜನ ಇಪ್ಪತ್ತು ಜನ ಇದ್ದು ಕಾಣ್ತೀವಿ ನಾವು ಮೂವತ್ತು ಜನ ಅದರಲ್ಲಿ ಯಾವ ದಾರಿಯಲ್ಲಿ ಎಲ್ಲಿ ಕೆಳಗೆ ಬೀಳ್ತಾ ಗೊತ್ತಿಲ್ಲ ಲ್ಯಾಂಡ್ ಸ್ಲೈಡ್ಗಳು ಬೇರೆ ಕೇಳಿದಾಗ ಆಗಲಿಲ್ಲ ಆದ್ರಿಂದ ಈ ಸಲ ಬರೀ ಉದ್ಯೋಗಿಗೀತೆ ಹೇಳಬೇಕು ಅಯ್ಯೋ ದಶಮಸ್ಕಂಧ ಪೂರ್ವಾರ್ಧ ಆಯ್ತು ಉತ್ತರಾರ್ಧ ಬಿಟ್ಟು ಹೋಯ್ತಲ್ಲ ಉತ್ತರಾರ್ಧ ಸಲ ಆಗಲಿ ಉದ್ಧವ ಗೀತೆಯನ್ನೇ ಹೇಳಬೇಕು ಹಾಗಿದ್ದರೆ ಯಾವುದನ್ನು ಹೇಳಿದರೆ ಅರ್ಧಂಬರ್ಧ ಆಗ್ತದೆಯೋ ಅದೇ ರೀತಿಯಲ್ಲಿ ಹೇಳುವುದು ಇದನ್ನ ಅಂತ ತೀರ್ಮಾನ ಮಾಡಿ ಬಾರ್ಗುತ್ತೆ ಅಂದರೆ ಇದು ಮೂರು ದಿವಸ ಕೇಳಿ ಲಾಭ ಉಂಟು ಗೀತೆಯನ್ನು ಯಾರೇ ಪೂರ್ತಿ ಹೇಳಿ ವಿವರಿಸ್ತಾರೆ ಪ್ರತಿಯೊಂದು ಶ್ಲೋಕವನ್ನು ವ್ಯಾಖ್ಯಾನ ಮಾಡಿದ್ದಾರೆ ವ್ಯಾಖ್ಯಾನ ಹೋದರೆ ಏನು ತಿಳಿಯುವುದಿಲ್ಲ ನಮಗೆ ಅದು ಆದ್ದರಿಂದ ಇನ್ನೊಬ್ಬ ಭಕ್ತ ಅದನ್ನು ಕುರಿತು ಈ ನಾರಾಯಣ ನಿಷ್ಠೆ ಎಂದರೇನು ಅನ್ನೋದನ್ನು ವಿವರಿಸ್ತಾನೆ ಪಿಪ್ಪಲಾಯ ಐದನೇವನು ಆರನೇವನು ಭಗವದ್ಗೀತೆಯ ಒಂದು ಭಾಗವನ್ನು ಕರ್ಮಯೋಗ ಸ್ವರೂಪವನ್ನು ವಿವರಿಸ್ತಾನೆ ಕರ್ಮಯೋಗ ಸ್ವರೂಪ ಆವಿರ್ಹೋತ್ರ ಆವಿರ್ಹೋತ್ರ ಇದು ಯಾವತ್ತೋ ಮಾಡಿದ್ದು ನೋಟ್ಸು ಇವತ್ತು ಮಾಡಿದ್ದಾಗ ಇಲ್ಲಿ ಬಂದಮೇಲೆ ಪುಸ್ತಕನೇ ತೆಗೆದಿಲ್ಲ ನಾನು ಏಳನೇವನು ಧ್ರುಮಿಳನೆಂಬುವನು ಧ್ರುಮಿಳ ಧ್ರುಮಿಳ ದ್ರಮಿಳ ದ್ರಮಿಡ ಅನ್ನೋದು ದ್ರುಮಿಳ ಇದು ಒಂದೊಂದು ಪುಸ್ತಕದಲ್ಲಿ ಒಂದೊಂದು ರೀತಿ ಪಾಠ ಇದೆ ದ್ರಮಿಡ ಅಂತಿದೆ ದ್ರವಿಡ ಅಂತಿದೆ ಇರ್ಲಿ ಅದೇ ಧ್ವಿಳ ಅಂತಿದೆ ಅದು ಹೆಸರು ಒಂದೇ ಒಬ್ಬರ ಹೆಸರು ಅದು ನಿಮಗೆಲ್ಲರಿಗೆ ತುಂಬಾ ಪ್ರಿಯವಾದ ಒಂದು ದಾರಿಯನ್ನ ನಮಗೆಲ್ಲ ಪರಿಚಿತ ಸುಮಾರಾಗಿ ಪರಿಚಿತವಾಗಿರುವ ದಾರಿಯನ್ನು ಹೇಳ್ತಾನೆ ಭಗವಂತನ ಅವತಾರ ವೈಭವಗಳನ್ನು ಕೊಂಡ್ರೆ ಅದೇ ಭಕ್ತಿ ಯೋಗ ಅಲ್ವೇ ನೋಡಿ ದಶಾವತಾರ ವೈಭವ ನೆನೆಸ್ಕೊಂಡ್ರೆ ಇದು ಅರ್ಚಾವತಾರ ಅವತಾರಗಳಲ್ಲಿ ವಿಭವಾವತಾರ ಅಂತ ಹೇಳ್ತೇವೆ ಪರಸ್ವರೂಪ ವಿಭವ ಸ್ವರೂಪ ಅಂತರ್ಯಾಮಿ ಸ್ವರೂ ಅಂಚರಾಮಿ ಒಂದು ಅವತಾರ ವ್ಯೂಹಾವತಾರ ಯಾರು ಹೇಳಿದಿರಿ ಹ್ಞೂ ಎಲ್ಲ ಕೇಳಿದ್ದಾರೆ ಮನೆಯಲ್ಲಿ ಪಾಠ ಶುರು ಇಪ್ಪತ್ತು ಲೆಕ್ಚರ್ ಆಯ್ತು ಅವರಿಗೆಲ್ಲ ರಹಸ್ಯತ್ರಯ ಸಾರ ಪರ ವ್ಯೂಹ ವಿಭವ ಅರ್ಚೆ ಅಂತರ್ಯಾಮಿ ಪಂಚ ಪ್ರಕಾರದಲ್ಲಿ ಗಾಡ್ಸ್ ಮ್ಯಾನಿಫೆಸ್ಟೇಷನ್ ಅದರಲ್ಲಿ ಪರಸ್ವರೂಪ ಅಂದರೆ ಹೇಗಿರುತ್ತಪ್ಪ ಪರಸ್ವರೂಪ ಒಂದು ಉದಾಹರಣೆ ಕೊಡ್ತಾರೆ ಪುಳ್ಳಿ ಲೋಕಾಚಾರ್ಯರು ಪರ ವಿಭವ ವ್ಯೂಹ ಅರ್ಚ ಅರ್ಚೆ ಅಂತರ್ಯಾಮಿ ಬಾಯಾರಿಕೆ ಆದವನಿಗೆ ನೀರು ಬೇಕು ಎಲ್ಲಿಂದ ತೊಗೊಂಬರ್ಬೇಕು ಅವನ ನೀರು ಬ್ರಹ್ಮಾಂಡದ ಆಚೆಗೆ ಆವರಣ ಜಲ ದಧಿ ಇಕ್ಷು ಸರ್ಪಿ ಹೇಳ್ತಾರೆ ನೋಡ್ರಿ ಹೆಮಿಸ್ವಿಯರ್ ಕ್ರೋಮೋಸ್ವಿಯರ್ ಒಂದೊಂದು ಸ್ವಿಯರ್ ಅದರ ಆಚೆಗೆ ಜಲಗಳಿರುತ್ತಂತೆ ಬೇರೆ ಬೇರೆ ರೀತಿಯಲ್ಲಿ ಒಂದರಲ್ಲಿ ಬರೀ ಸಕ್ಕರೆ ನೀರು ಇಕ್ಷು ಒಂದು ಮೊಸರು ದಧಿ ಸಿಂಬಲ್ ಇವೆಲ್ಲ ಒಂದರಲ್ಲಿ ಹಾಲು ಒಂದರಲ್ಲಿ ತುಪ್ಪ ಅದು ಜಲವೇ ಇದೆ ಆಯಿತು ಅಂತ ಅಲ್ಲಿ ಅಲ್ಲಪ್ಪ ಬ್ರಹ್ಮಾಂಡದ ಆಚೆಗೆ ಆ ಕಬ್ಬಿನ ಹಾಲು ಇದೆಲ್ಲ ತೊಗೊಂಬ ಅಂತಂದರೆ ನಿಮ್ಗೆ ಹೇಗೆ ಎಟ್ಕೋದಿಲ್ಲವೋ ಅದೇ ರೀತಿಯಲ್ಲಿ ವೈಕುಂಠದಲ್ಲಿರೋ ಪರವಾಸುದೇವನ ಸ್ವರೂಪವನ್ನು ಹೇಳಿ ಎಲ್ಲಿ ನಿಮ್ಮ ಕಷ್ಟ ಎಲ್ಲ ನೀಗಿದೆ ಅಂದರೆ ಪರವಾಸುದೇವ ಸ್ವರೂಪ ಸುತ್ರ ಮೆಟ್ಕೋದಿಲ್ಲ ನನಗೆ ಆವರಣ ಜಲ ಇದ್ದ ಹಾಗೆ ದಕ್ಕುವುದಿಲ್ಲ ಅದು ಹಾಗಿದ್ರೆ ವಿವಾಹಾವತಾರವನ್ನು ಹೇಳೋಣ ಅಂದರೆ ಯಾವುದು ವಿವಾಹಾವತಾರ ವಾಸುದೇವ ಪ್ರದ್ಯುಮ್ನ ಪ್ರದ್ಯುಮ್ನಿರುದ್ಧಾದೆಗಳು ಇದು ಕ್ಷೀರ ಸಮುದ್ರ ಇದ್ದ ಹಾಗೆ ಒಂದು ದೊಡ್ಡ ಹಾಲ್ ತೊಗೊಂಬನಿ ಡೈರಿಲ್ ಹಾಲ್ ಮುಗಿದೋಗಿದೆ ಮುಗಿದೋಗಿದೆಯಾ ಹಾಗಿದ್ರೆ ಕ್ಷೀರ ಒಂದು ಫೋನ್ ಮಾಡಿಬಿಡೋಣ ಮೊಬೈಲ್ನಲ್ಲಿ ಅಂತ ಹೇಳಿದ ಹಾಗೆ ಅದು ಇಟ್ಕೋದಿಲ್ಲ ಒಳಗೆ ಇದ್ದಲ್ಲ ಭಗವಂತ ಅವನನ್ನು ಭವಸೋಣ ಕಷ್ಟ ಹೋಗಲಿ ಅಂತಂದರೆ ಭೂಗತ ಜಲಂ ಕೋಲೆ ಬೋರ್ವೆಲ್ ವಾಟ್ರ್ ಇದ್ದಾಗೆ ಬೋರ್ ಇಲ್ಲ ಭೂಮಿಯಲ್ಲಿ ನೀರಿದೆ ಗೊತ್ತು ನಿಮಗೆ ಅರ್ಜೆಂಟು ನೀರು ಕುಡಿಬೇಕು ಭೂಮಿಯಲ್ಲಿ ನೀರಿದೆ ಉಪಯೋಗಕ್ಕೆ ಬರೋದಿಲ್ಲ ಅಂತರ್ಯಾಮಿ ಉಪಾಸನೆ ಅತ್ಯಂತ ಕಠಿಣವಾದದ್ದು ಇನ್ಯಾವುದು ಉಳಿತು ವಿಭವ ವೈಭವ ತಾರ ರಾಮಕೃಷ್ಣ ಮೊದಲಾದ ಅವತಾರಗಳು ಕಾಟಾರು ಬರಹು ಪೋಲೆ ಹುಚ್ಚು ಹೊಳೆಯ ಪ್ರವಾಹ ಬಂದಾಗ ನೀರಿರುತ್ತೆ ಆಮೇಲೆ ನೋಡಿದ್ರೆ ನೀರಿರೋದಿಲ್ಲ ಈಗ ನಾವು ರಾಮಾವತಾರ ಕಾಲದಲ್ಲಿಲ್ಲ ನೋಡಬೇಕು ಅಂತ ಆಸೆ ಆದರೆ ಆಸೆ ಆದರೆ ರಾಮಾವತಾರಕ್ಕೆ ಹೋಲೋಕ್ಕಾಗುತ್ತೆ ನೀವು ಗೋ ಬಟ್ ಫಾಸ್ಟ್ ಕೃಷ್ಣಾವತಾರ ನೋಡೋಕ್ಕಾಗುತ್ತೆ ಆಗೋದಿಲ್ಲ ಉಳಿದಿದ್ದು ಒಂದೇ ಒಂದು ಅರ್ಚಾವತಾರ ಯಾವತ್ತೂ ನಡೆದಿದ್ದ ಕೃಷ್ಣಾವತಾರ ಇವತ್ತು ನಡೆದಂಥ ಸ್ವಾಮಿ ನಿಂತಿದ್ದಾನೆ ಯಾವತ್ತೂ ನೋಡಿದ್ರೆ ರಾಮಾವತಾರ ಅಯೋಧ್ಯೆಯಲ್ಲಿ ನಿಂತಿದ್ದಾನೆ ಭದ್ರಾಚಲದಲ್ಲಿ ನಿಂತಿದ್ದಾನೆ ಕುಂಭಕೋಣದಲ್ಲಿ ನಿಂತಿದ್ದಾನೆ ಇದು ಹೇಗೆ ಅಂದರೆ ಹುಚ್ಚು ಹೊಳೆ ಹರಿದು ಹೋದ ಮೇರೆಯು ಅಲ್ಲಲ್ಲಿ ಮಡುಗಳು ತಂಗಿ ನೀರು ಉಳಿದಂತೆ ನಮ್ಮ ಬಾಹ್ಯ ಚಕ್ಷುಸಿಗೆ ಕರ್ಮ ಕರ್ಮ ಪ್ರಯುಕ್ತರಾದ ಮನುಷ್ಯರ ಮಾಂಸದ ಕಣ್ಣಿಗೂ ಕಾಣುವಂತೆ ಏನಿದ್ದಾನೆ ಅವನನ್ನೇನು ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ ಅದನ್ನು ನೋಡ್ತಾ ಇದ್ದರೆ ನಿಮಗೆ ಈ ಅರ್ಚಾವತಾರ ಏನು ಗಿಣಿಗಳ ಶಬ್ದ ಅದು ಹ್ಞೂ ಅವನು ಯಾಕೆ ಬಂದು ಗಂಟೆ ಬಾರಿಸ್ತಾ ಇದ್ದೀನಿ ಇದು ಅವತಾರದಲ್ಲಿ ಇಷ್ಟೆಲ್ಲ ಇದೆ ನೋಡಿ ಈಗ ನಾವು ರಾಮಾವತಾರ ಅನುಭವಿಸ್ತೀವಲ್ಲ ಇವೆಷ್ಟು ಕೃಷ್ಣಾವತಾರ ಅಂತಾನೆ ಹೇಳ್ತಿರೋದು ಹಾ ಆದ್ರೆ ನಿಮಗೆ ಕೃಷ್ಣನ್ ನಾನು ತೋರಿಸ್ಬೇಕಲ್ಲ ಯಾವ ಕೃಷ್ಣನ್ ತೋರಿಸ್ತಾ ಇದ್ದೇನೆ ಅರ್ಚಾಮೂರ್ತಿ ಕೃಷ್ಣನ್ ತೋರಿಸ್ತಾ ಇದ್ದೇನೆ ಬಾರಪ್ಪ ಅಂತ ನಾನು ಕರೆದ್ರು ಬರಬೇಕು ನಂದೊಂದು ನಿಯಮ ಇದೆಯಪ್ಪ ಕಲಿಯುಗದಲ್ಲಿ ಜನರ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಅದನ್ನು ಅರ್ಚಾ ಮೂರ್ತಿಯಲ್ಲಿ ದರ್ಶನ ಮಾಡ್ಕೊಂಡು ಹೋಗು ಅಲ್ಲಿ ಮೂರ್ತಿಯಲ್ಲಿ ನಿಯಮ ಏನು ಮಾತಾಡೋ ಹಾಗಿಲ್ಲ ಹದಿನೆಂಟು ಸಲ ತಿಂಡಿ ಅಲ್ಲ ಮತ್ತೆ ಹದಿನೆಂಟು ಸಲ ತಿಂತೀನಿ ಅರ್ಚಕ ಅಪರಾಧೀನತ್ವ ಅರ್ಚಕ ಅಪರಾಧೀನತ್ವ ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿ ಚಿನ್ನ ಸಂಶಯ ವಿಷ್ಣು ಸಹಸ್ರ ಇದೆಲ್ಲ ವರ್ಣನೆ ಮಾಡಿದ್ದಾರೆ ಇದೆಲ್ಲ ನೋಡಿ ಒಂದೊಂದು ನಾಲ್ಕು ನಾಲ್ಕು ದಿವಸ ಐದೈದು ದಿವಸ ವಿವರಿಸ್ಬೇಕಾದ ವಿಷಯ ಅದು ಚಮಸನೆಂಬುವನು ಇದಕ್ಕೆ ವಿಘ್ನ ಸ್ವರೂಪ ಭಕ್ತಿಗೆ ವಿಘ್ನ ಎಲ್ಲಿ ಬರ್ತದೆ ಅಂದರೆ ಆತ್ಮಘಾತಕರಂದರೆ ಯಾರು ಏಕೆ ಆತ್ಮಹನೋಜನಾ ನಮ್ಮನ್ನು ನಾವೇ ಕೊಂದುಕೊಳ್ತೇವೆ ಭಗವಂತನ ಭಕ್ತಿ ಅನುಭವಿಸೋದಕ್ಕೆ ವಿಘ್ನ ಎಲ್ಲಿದೆ ನಮ್ಮಲ್ಲೇ ಇದೆ ಅಂಥವರು ಸುತ್ತಮುತ್ತ ನಾಲ್ಕು ಜನ ಸೇರಿಬಿಟ್ಟು ನರಕಕ್ಕೆ ಡೈರೆಕ್ಟ್ ಹೋದ ಹಾಗೆ ಈ ಫ್ಲ್ಯಾಟ್ ಅಂತ ಮಾಡ್ತೀರಿ ನೋಡ್ರಿ ಅದರಷ್ಟು ದೊಡ್ಡ ನರಕ ಯಾವುದೂ ಇಲ್ಲ ಯಾಕೆಂದರೆ ಎರಡುಗಡೆ ಹೇಳಿದ್ದೀನಿ ಮೈಸೂರಲ್ಲಿ ನಿಮಗೆಲ್ಲ ಈ ಕಡೆ ಕೋಳಿ ಕೊಯ್ತಾ ಇರ್ತಾರೆ ಆ ಕಡೆ ಮಾರಿ ಉಪಾಸನೆ ಮಾಡ್ತಿರ್ತಾರೆ ಎದ್ರ ಮನೆಯಲ್ಲಿ ಮಾಟ ಮಾಡ್ತಿರ್ತಾರೆ ಇನ್ನೊಬ್ಬರು ಜಾಜ್ ಪ್ರೋಗ್ರಾಮ್ ಹಾಕಿರ್ತಾರೆ ಒನಕೆ ಹುಟ್ಟಿದ ಹಾಗೆ ಮೇಲೆ ನಿಂದಿ ತನಕ ಶಬ್ದ ಆಗ್ತಾ ಇರುತ್ತೆ ಅದ್ರ ಮೇಲೆ ಬಂದು ನಿಮಗೆ ಆಗಲಿಲ್ಲಬಾರ್ದು ಆಂಟಿ ನಿಮ್ಮಲ್ಲಿ ಗಂಟೆ ಬಾರಿಸೋದು ನಿಲ್ಲಿಸಿ ನಮ್ಗೆ ತೊಂದರೆ ಆಗುತ್ತೆ ಏನಾಯಿತು ಆ ಗಂಟೆ ಶಬ್ದ ಕೇಳಿ ನಮ್ಮ ನಾಯಿ ಬೊಗಳುತ್ತೆ ಇಲ್ಲ ಇಂಥದ್ದು ಎಷ್ಟು ಇದು ಒಂದು ಹೇಳಿದ್ರಿ ಬಟ್ಟೆ ಉಳಿದ ಹಾಕೋಕಾಗತ್ತ ನಿಮಗೆ ಮಡಿ ಮೈಲಿಗೆ ಆಗತ್ಯ ಭಗವಂತ ಧ್ಯಾನ ಹಾಕಿ ಮಾಡ್ತೀರಿ ಏಕೆಚ್ಚ ಆತ್ಮಹನೋಜನಾ ಅವಿದ್ಯಾಯಾಮ್ ವರ್ತಮಾನ ದಂಧ್ರಮ್ಯಮಾನಃ ಪರ್ಯಂತಿ ಮೂಢ ಉಪನಿಷತ್ ಇದು ನಮ್ಗೆ ಹೇಳಿ ಅಲ್ರಿ ಭಕ್ತಿಯೋಗ ಹೇಳ್ರಿ ಅಂದ್ರೆ ಆತ್ಮಘಾತಕ ಸ್ವರೂಪ ಯಾಕ್ರೆ ಹೇಳ್ತೀರಿ ಅಂದ್ರೆ ಅದೇ ಮೊದಲನೇ ಸ್ಟೆಪ್ ಒಟ್ಟು ಅವಾಯ್ಡ್ ತಿಳ್ಕೊಬೇಕು ನೀವು ಭಕ್ತಿಯೋಗ ತೊಂದರೆ ಮೊದಲು ಹೌದು ವದಂತೆ ಸಕಲಾವೇದ ಯಾವುದೇ ಪ್ರಾಪ್ತ ಬ್ರಹ್ಮಣರೂಪ ಪ್ರಾಪ್ತಶ್ಚ ಪ್ರತ್ಯಾತ್ಮನಃ ಪ್ರಾಪ್ತಿಯುಪಾಯ ಫಲಂ ಪ್ರಾಪ್ತೇ ತಥಾ ಪ್ರಾಪ್ತಿ ವಿರೋಧಿ ಚ ವಿರೋಧಿ ಅದು ಮೊದಲು ಸುಲೆಸನ್ ವಾಟ್ ಟು ಅದು ಅಷ್ಟಾಂಗ ಯೋಗದಲ್ಲಿಯೂ ಯಮನಿಯಮದಲ್ಲಿ ಏನು ಬಿಡಬೇಕಂತ ಮೊದಲು ಹೇಳ್ತಾರೆ ದುಷ್ಟರ ಸಂಗಮ ಬಿಡಿಸದಿದ್ದರೆ ನಿನಗೆ ಆಣೆ ಶಿಷ್ಟರ ಸಂಗಮ ಮಾಡದಿದ್ದರೆ ನಿನಗೆ ಡಿವೈಡ್ ಡಿವೈಡ್ ಇದು ಭಗವಂತನ ನಮಗೆ ಒಡಂಬಡಿಕೆ ನಾನು ಮಾಡ್ತೆ ಮಾಡುತ್ತೆ ನೀನಿಷ್ಟು ಮಾಡು ನೀನು ಕಾಪಾಡಬೇಕಾಗಿದ್ದರೆ ನಾನು ಏನೇನು ಮಾಡಬೇಕು ಹೇಳ ಅಂದರೆ ಸರ್ವಧರ್ಮ ಅನ್ ಪರಿತ್ಯಜ ಮಾಮೇ ಕಂಶರಣನ್ ಕಂಡೀಷನ್ನು ಮಾಡಿದರೆ ಅಹಂತ್ವ ಸರ್ವ ಪಾಪೇ ಭ್ಯೋ ಮೋಕ್ಷೇ ಶ್ಯಾಮಿ ಇದು ಭಗವಂತನೆಂಬ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರಿಜಿಸ್ಟರ್ ಆದ ಪತ್ರ ಇದು ನಿನ್ನ ಡ್ಯೂಟಿ ಇಷ್ಟು ನನ್ನ ಡ್ಯೂಟಿ ಇಷ್ಟು ಅಂತ ಎಲ್ಲ ಹೇಳಿದ್ದಾರೆ ನೋಡಿ ಹರಿದಾಸರು ಆದ್ದರಿಂದ ಚಮಸನೆಂಬವನು ಆತ್ಮಘಾತಕರ ಸ್ವಭಾವವನ್ನು ಹೇಳಿದ ಮೇಲೆ ಕರಭಾಜನಂಬ ಒಂಬತ್ತನೇವನು ನೀವು ಭಗವಂತನನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವಾಗ ಯೋಗಿಗಳಿಗೆ ಭಕ್ತಿ ಯೋಗಿಗಳಿಗೆ ಈ ನಮ್ಮ ಪ್ರವಚನ ಮಾಲಿಕೆಯಲ್ಲಿ ಯೋಗ ಅಂದರೆ ಭಕ್ತಿ ಭಕ್ತಿಯೋಗವನ್ನೇ ಹೇಳ್ತೇವೆ ಬೇರೆ ಯೋಗ ಅಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ತಕ್ಕ ಭಗವಂತನ ವರ್ಣ ಎಂಥದ್ದು ರೂಪ ಎಂಥದ್ದು ಅಂತ ದಿವ್ಯವಾಗಿ ವರ್ಣನೆ ಮಾಡ್ತಾರೆ ಇದು ಭಗವಂತನ ರೂಪ ವರ್ಣನೆ ಮೊದಲಾದವು ಕರಭಾ ಜನರು ಒಂಬತ್ತನೆಯವರು ಒಂದು ಸೂಕ್ಷ್ಮವಾಗಿ ಒಂದು ಚಿತ್ರ ಬಂತೆ ನಿಮಗೆ ನೋಡಿ ಬಂತ ಈ ಒಂಬತ್ತು ಜನರು ಏನೇನು ಉಪದೇಶ ಮಾಡ್ತಾರೆ ಅನ್ನೋ ಚಿತ್ರ ಬಂತ ನಿಮಗೆ ನಿಲ್ಲಿಸ್ಬೋದಲ್ಲ ಆಗಿದ್ರೆ ಪ್ರವಚನ ಇನ್ನು ಪ್ರಾರಂಭ ಅಂತೀರಾ ಹಾಗಿದ್ರೆ ಬೇಜಾರಾಗಿಲ್ಲ ಅಂತಾಯ್ತು ಕರಭಾಜನರು ಹ್ಞೂ ಈಗ ಮೊದಲನೇ ತಗೊಳ್ಳೋಣ ಸ್ವಲ್ಪ ಓದಿದಿಲ್ಲ ಬೆಳಿಗ್ಗೆ ಯಾವುದು ಯಾವುದು ಭಾಗವತರ ರೀತಿ ನಡತೆ ವಿಶ್ವೋಪಾಸನೆ ಮಾಡ್ತಕ್ಕ ರೀತಿ ಯಾವುದು ಈಗ ಸ್ವಲ್ಪ ಓದ್ತೇನೆ ನೋಡೋಕ್ಕೂ ಚೆನ್ನಾಗಿದೆ ಇದರಲ್ಲಿ ಎರಡನೇ ಸ್ಕಂದದಲ್ಲಿ ಹೇಳಿದ್ದಾರೆ ಬೇರೆ ಕಡೆ ಹೇಳಿದ್ದಾರೆ ಜೊತೆಯಲ್ಲಿ ಹೇಳಿ ನೋಡೋಣ ಕಾಯೇನ ವಾಚ

ಇದು ವಿಧಿ ರೂಪದಲ್ಲಿರುವ ಆಜ್ಞಾ ರೂಪದ ವಾಕ್ಯ ಶರೀರದಿಂದ ಮಾತೆಯಿಂದ ಮನಸ್ಸಿನಿಂದ ಏನೇನು ಕರ್ಮಗಳನ್ನು ಶರೀರದ ಪೋಷಣೆಗೆ ಅವಶ್ಯಕ ಅಂತ ತಿಳ್ಕೊಂಡು ಬಿಡದೇ ಮಾಡಬೇಕಾಗಿದೆಯೋ ಬುದ್ಧಿಯಿಂದ ಮನಸ್ಸಿನಿಂದ ಆತ್ಮನಾವ ಆತ್ಮ ಅಂದರೆ ಮನಸ್ಸು ಇಲ್ಲಿ ಮ ಆತ್ಮಶ್ದಕ್ಕೆ ಹತ್ತು ಅರ್ಥ ಇದೆ ಅಮರಕೋಶದಲ್ಲಿ ಆತ್ಮ ದೇಹ ಇಂದ್ರಿಯೆ ಪರಮಾತ್ಮನಿ ಆ ಸಂದರ್ಭ ನೋಡಿ ಅರ್ಥ ಮಾಡಬೇಕು ಕಾಯ ವಾಚ ಮನಸ ಹೇಳಿದರು ಬುದ್ಧಿಯ ಆತ್ಮನ ಆ ಬುದ್ಧಿ ಮತ್ತು ಮನಸ್ಸುಗಳ ನಡುವೆ ಇನ್ನೊಂದು ಸೂಕ್ಷ್ಮ ಪೂರ್ತನವಾದ ಅಂತಃಕರಣ ಅಂತ ಹೇಳುವುದು ಅಥವಾ ಅನುಸೃತ ಸ್ವಭಾವಾತ ನಾವು ಸಾಮಾನ್ಯವಾಗಿ ಹೇಳೋ ಶ್ಲೋಕದಲ್ಲಿ ಇದ್ದು ಬರೋದಿಲ್ಲ ಕಾಯೇನು ವಾಚ ಮನಸ್ಸೇಂದೇ ಬುದ್ಧಿಯಾತ್ಮನಾ ಪ್ರಕೃತಿಯ ಸ್ವಭಾವ ಅದರ ಸಬ್ ಇದು ಪ್ರಕೃತಿಯ ಸ್ವಭಾವ ಅಂದ್ರೇನು ನಿಮಗೇ ಗೊತ್ತಿಲ್ಲದೆ ನಿಮಗೊಂದು ಹ್ಯಾಬಿಟ್ ಆಫ್ ಬಾಡಿ ಅಂತ ಇರ್ತದಲ್ಲ ಅದಕ್ಕೆ ವಶವಾಗಿ ಕೆಲವನ್ನು ಮಾಡ್ತೇವೆ ಕೋಪ ಸಿಟ್ಟಿಗೆ ಮನೆ ಹೆಂಡತಿ ಮೇಲೆ ಬೆಳೆ ಸರಿಯಾಗಿ ಉಪ್ಪಿಟ್ಟು ಮಾಡಲಿಲ್ಲ ಕಾಫಿ ಮಾಡಲಿಲ್ಲ ದೋಸೆ ಕೊಡಲಿಲ್ಲ ಲೇಟ್ ಆಗೋಯ್ತು ಅಂತ ಹೋಗುವಾಗ ಒಳ್ಳೆ ಭಕ್ತರ ಮನೆಯಲ್ಲಿ ಹುಟ್ಟಿದವನು ಸಿಡುಕನಾಗಿದ್ದರೂ ದೇವಸ್ಥಾನ ಎದುರಿಗೆ ಬಂದರೆ ಒಂದು ಕ್ಷಣ ಚಪ್ಪಲಿ ಬಿಟ್ಟು ಕೈ ಮಿಗಿಯುವಂತೆ ನೋಡಿ ಬೈ ಶಿಯರ್ ಹ್ಯಾಬಿಟ್ ಆಫ್ ಮೈಂಡ್ ಕೆಲವು ಬರ್ತವೆ ಒಳ್ಳೆ ಅಭ್ಯಾಸ ಮಾಡಿದರೆ ಆ ಒ ಸಂಧ್ಯಾ ಸಾಯಂಕಾಲ ಮಾಡಬೇಕು ವೇಳೆ ಆಗೋದಿಲ್ಲ ಅಯ್ಯೋಯೋ ಮಾಡಲಿಲ್ವಲ್ಲ ಮಾಡಲಿಲ್ವಲ್ಲ ರೈಲಲ್ಲಿ ಹೋಗ್ತಾ ಇರ್ತಾನೆ ನೀರಲ್ಲಿ ತೊಗೊಂಬರ್ತಾನೆ ಒಳ್ಳೆ ಸೂರ್ಯನ ನೋಡಿದ ಮುಳುಗ್ತಾ ಇರೋದನ್ನು ಸ್ವಾಮಿ ತಪ್ಪು ನೆಪ್ಪು ಕೈ ತೊಳೆದಿದ್ದೇನೋ ಕಾಲು ತೊಳೆದಿದ್ದೇನೋ ಗೊತ್ತಿಲ್ಲ ಮನಸ್ಸಿನಿಂದಲೇ ಗಾಯತ್ರಿ ಮಂತ್ರವನ್ನು ಒಂದು ಇಪ್ಪತ್ತೆಂಟು ಸಲ ಬಾಯಿಲಿ ಉಚ್ಚಾರ ಮಾಡಿದೆ ಜಪ ಮಾಡಿದ ಸಂಧ್ಯಾ ವಂದನವಾಯಿತು ಮಾಡಿದೆ ಇದ್ದರೆ ತಪ್ಪಾಗತ್ತೆ ಅನ್ನೋ ಗಿಲ್ಟ್ ಆ ಫೀಲಿಂಗ್ ಅದು ಸ್ವಭಾವದಿಂದ ಬರಬೇಕು ಸ್ವಭಾವವನ್ನು ಹೇಗೆ ಡಿಸಿಪ್ಲಿನ್ ಮಾಡ್ತೀರಿ ಅಂದರೆ ಒಳ್ಳೆಯದನ್ನು ಮಾಡ್ತಾ ಇದ್ದೆ ಅದು ಬಿಟ್ಟ ದಿವಸಕ್ಕೆ ಏನೋ ಬಿಟ್ಟನಲ್ಲ ಅನ್ನುವ ಜಾಗೃತಿ ಉಂಟಾಗತ್ತೆ ಆದ್ದರಿಂದ ಸ್ವಭಾವ ಅಂದರೆ ಸಿಡುಕು ಪಡುಕು ಕೋಪ ಆ ಅರ್ಥದಲ್ಲಿ ಹೇಳಲಿಲ್ಲ ಅಭ್ಯಾಸ ಬಲದಿಂದ ಪ್ರಕೃತಿ ಸ್ವಭಾವಾತಿ ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತಾರೆ ಶಬ್ದ ಹಾಕಿ ಇಲ್ಲಿ ಅನುಸೃತ ಸ್ವಭಾವಾತಿ ಕರೋತಿ ಯದ್ಯತಿ ನೀವು ನಿಮಗೆ ಅನ್ವಯ ಮಾಡಿಕೊಂಡಾಗ ಕರೋಮಿ ಯದ್ವತಿ ಕರೋಮಿ ಕರೋತಿ ಯತ್ತತಿ ಸಕಲಂ ಪರಸ್ಮಯೀ ನಾರಾಯಣ ಏಹತಿ ಅಲ್ಲಿ ಒಂದು ಬಿಟ್ಟು ಹೋಗಿದ್ದು ನಾರಾಯಣ ಏಹತಿ ಲಕ್ಷ್ಮೀಪತಿ ಬರೀ ನಾರಾಯಣ ಅಲ್ಲ ಬ್ರಹ್ಮಚಾರಿ ಅಲ್ಲ ಅವನು ಶ್ರೀಮನ್ನಾರಾಯಣ ಏತಿ ಸಮರ್ಪಯೇತ್ತತಿ ಅದನ್ನು ಗೀತೆಯಲ್ಲಿ ಎಲ್ಲೋ ಕೇಳೋದಾಗಿದೆಯಲ್ಲ ಮಾಡುವುದೆಲ್ಲವನ್ನ ಅವನಿಗೆ ಗರ್ಪಿಸು ಯತ್ ಕರೋಷಿ ಯದನಾಶಿ ಜಜ್ಜುಹೋಷಿ ದದಾಸಿಯತ್ತೆ ಹ್ಮ್ ನಿನ್ನ ಒಂದು ಶ್ಲೋಕ ಇದೆ ಎಷ್ಟು ಟಾಲಿ ಆಗುತ್ತೆ ನೋಡ್ರಿ ಅದಕ್ಕೆ ಅದಕ್ಕೆ ಬ್ರಹ್ಮಾರ್ಪಣ ಬ್ರಹ್ಮಹವಿಹಿ ಬ್ರಹ್ಮಗ್ನ ಬ್ರಹ್ಮನಾಹುತಂ ಬ್ರಹ್ಮಯುವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಕರ್ಮಯೋಗ ಬ್ರಹ್ಮಕರ್ಮ ಆಗಬೇಕು ಬ್ರಹ್ಮ ಕರ್ಮ ಸಮಾಧಿ ಮೂರು ಶಬ್ದ ಹಾಕಿದರು ಕರ್ಮಯೋಗದಲ್ಲಿಯೂ ಮನಸ್ಸು ನಿಶ್ಚಿತವಾಗಿ ನಿಲ್ಲಬೇಕು ಭಗವಂತನಿಗೇ ಹೊರತು ಬೇರೆಯವ್ರಿಗಲ್ಲ ಎಂಬುದಾಗಿ ಅದು ಮೊದಲನೇ ವಾಕ್ಯ ಅದರ ವಿವರಣೆ ಉಳಿದಿದ್ದೆಲ್ಲ ಈ ಶ್ಲೋಕಗಳು ಭಯ ದ್ವಿತೀಯ ಅಭಿನಿವೇಶತಃ ಸ್ಯಾತಿ ಈಶಾ ಬೆಳಗ್ಗೆ ಎಲ್ಲ ಭಯ ಭಯ ಸ್ವರೂಪ ಮಾತಾಡಿದ್ದು ನನ್ನೆಯೋ ಸಾಯಂಕಾಲ ಐವತ್ತು ಬೆಳಗ್ಗೆ ಒಬ್ಬನಿಗೆ ಭಯ ಎಲ್ಲಿ ಹೋದರೂ ಭಯ ಪ್ರಾಸಿಕ್ಯೂಷನ್ ಕಾಂಪ್ಲೆಕ್ಸ್ ಯಾರೋ ಒಟ್ಟಿಸ್ಕೊಂಡ್ ಬರ್ತಿದ್ದಾರೆ ಅಂತ ಇದಕ್ಕೆ ಎಲ್ಲೆಲ್ಲಿ ಆಸ್ಪತ್ರೆ ಅಲೋಪ ಅಲೋಪತಿ ಔಷಧಿ ಇದೆಯಾ ಇದಕ್ಕೆ ಸ್ವಾಮಿ ನನಗೆ ಯಾಕೋ ಯಾರೋ ಯಾವಾಗಲೂ ನನ್ನ ಹಿಂದೆ ಫಾಲೋ ಮಾಡ್ತಿದ್ದಾರೆ ಅಂತ ಭಯವಾಗುತ್ತೆ ಔಷಧಿ ಕೊಡಿ ಅಂದರೆ ಹೋಯ್ಯ ನನಗೂ ಅದೇ ಇದೆ ಹೆಂಡಿಗೆ ಕೊಡಿ ಹುಚ್ಚ ಅಂತ ಹೋಮಿಯೋಪತಿ ಔಷಧಿ ಇದೆಯಂತೆ ಇದಕ್ಕೆ ನಮ್ಗೆ ಗೊತ್ತಿಲ್ಲ ನಂಗೆ ಗೊತ್ತಿರೋದು ಒಂದೇ ಭಯ ಹೋಗಬೇಕಾದ್ರೆ ಭಗವಂತನಲ್ಲದೆ ಎರಡೇ ವಸ್ತುಗಳು ಇಲ್ಲವೇ ಇಲ್ಲ ಅಂತ ತಿಳ್ಕೋಬೇಕು ಜಾಗ್ಞವಲ್ಕರು ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಇನ್ನೊಂದು ಭಗವಂತನನ್ನು ಬಿಟ್ಟು ಯದಾ ಹ್ಯೇ ವೈಷಯೇ ತಸ್ಮಿನ್ ಉತ್ ಅರಂ ಅಂತರಂ ಕುರುತೆ ಅಥ ತತ್ವೇವ ಭಯಂ ವಿದುಷೋ ಮನ್ವಾನಸ್ಯ ತನ್ನ ಮಹಿಮೆಯಲ್ಲೇ ತಾನು ಪ್ರತಿಷ್ಠಿತನು ತನಗೆ ಇನ್ನೊಬ್ಬರು ಕಟ್ಟಿಕೊಟ್ಟ ಮನೆ ಬೇಕಾಗಿರದೆ ಇರುವವನು ಆನಂದಮಯನೂ ಆಗಿರುವ ಪರಮಾತ್ಮನ ಅನುಭವದಲ್ಲಿ ಯಾವನು ತಲ್ಲಿನಾಗಿರ್ತಾನೆಯೋ ಅವನು ಅಭಯದಲ್ಲಿ ಪ್ರತಿಷ್ಠಿತನಾಗಿರ್ತಾನೆ ಆ ಭಗವಂತನ ಧ್ಯಾನದಲ್ಲಿ ಯದಾ ಹ್ಯೇ ವೈಷಯೇ ತಸ್ಮಿನ್ನೇ ಉತ್ ಆರಂ ಉದರಂ ಅಂತ ಬರುತ್ತೆ ಉದರ ಅಂದ್ರೆ ಹೊಟ್ಟೆ ಅಲ್ಲ ಅಲ್ಲಿ ಉತಿ ಆರಂಭ ಬಿಡಿಸ್ಕೋಬೇಕು ಆ ಭಗವಂತನ ನಿರಂತರ ಧ್ಯಾನದಲ್ಲಿ ಒಂದು ಇಷ್ಟು ಎಳ್ಳಷ್ಟು ರವೆಯಷ್ಟು ಅಂತರಂ ಕುರುತೆ ವಿಚ್ಛಾದಿ ಏರ್ಪಟ್ಟಿತು ಸಂಗೀತ ಕೇಳ್ತಾ ಇರುವಾಗ ತಾಳ ಹಾಕ್ತಾ ಇರ್ತಾರೆ ಪಕ್ಕದವರು ಈ ಬಿಲ್ಡಿಂಗ್ ಎಷ್ಟು ವರ್ಷ ಆಗಿರ್ಬೋದು ಅಂತ ಕೇಳಿದ ಕೂಡಲೇ ತಾಳ ತಪ್ಪುತ್ತೆ ಏನೋ ತಲೆ ಸಿಡಿದ ಆಗುತ್ತೆ ನಿಮಗೆ ಕಾನ್ಸಂಟ್ರೇಷನ್ ತಪ್ಪುತ್ತೆ ನೋಡಿ ಚಿತ್ರ ಹಿಂಸೆ ತ್ರಿಶೂಲದಿಂದ ಚುಚ್ಚಿದ ಹಾಗೆ ಆಗುತ್ತೆ ಇಲ್ವೋ ಉಪನ್ಯಾಸ ಮಾಡ್ತಾರೋ ಕರೆಂಟ್ ಹಾಗೆ ಆಗುತ್ತೆ ನಾಯಿ ಬಗಳಿದ್ರೆ ಹೇಗಾಗುತ್ತೆ ಯಾರೋ ಒಬ್ಬ ಸ್ವಾಮಿ ನಿಮಗೊಂದು ಫೋನ್ ಬಂದರು ಅಂತ ಹೇಳಿದಾಗಿರುತ್ತೆ ವೈಕುಂಠ ಕೋರ್ಟವನ್ನು ನಿಮಗೆ ಬಲ್ಲಕ್ಕಿ ಕಳಿಸಿದ್ದಾರೆ ಬರಬೇಕಂತ ಎಲ್ಲಿಗೆ ನರಕಕ್ಕೆ ಅಂತ ಆಗುತ್ತೆ ಈ ಸಂಸಾರ ಮಾಡು ಉಪದ್ರವ ನಮಗಿದು ಸ್ಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ ಹ ಮೇವಾಭಿಕ್ರಮನಾಶೋಸ್ತಿ ಪ್ರತ್ಯಾಯೋನ ವಿದ್ಯತೇ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ ಇದನ್ ವೇದಾಂತ ದೇಶಕರು ಅಭೀತ ಸ್ತವದಲ್ಲಿ ರೆಫರೆನ್ಸ್ ತಗೊಂಡಿದ್ದಾರೆ ಮುง್ಗಡೇ ಬನ್ನಿ ತಿಕ್ ತಿರ್ಕೋಕ ಆಗೋಲ್ಲ ನನಿಗೆ ಅಭೀತಿ ಅಂತ ಒಂದು ಸ್ತೋತ್ರ ಭಯ ಬರೋದು ಯಾತರಿಂದ ಅನ್ನೋದನ್ನ ಆಚಾರ್ಯರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಹತ್ಯ ಸತ್ಯ ಕಾಲದಲ್ಲಿ ಬರೆದಿದ್ದು ಇದೆಲ್ಲ ಹೇಳಿದ್ದೇನೆ ಅಂತ ನನಗೆ ಎಲ್ಲೆಲ್ಲಿಯೂ ಹೇಳಿಲ್ಲ ಅಂತೀನಿ ತಿರುಗಿ ತಿರುಗಿ ಅದೇ ವಿಷಯವನ್ನ ಸುರೇಶ್ವರಾಚಾರ್ಯರು ಸುರೇಶ್ವರಾಚಾರ್ಯಂದ ಯಾರು ಶೃಂಗೇರಿ ಮಠದ ಮೂಲ ಪುರುಷರು ತೈತ್ರಿ ತೈತ್ರಿಯೋಪನಿಷತ್ತು ವಾರ್ತಿಕ ಅಂತ ಒಂದು ಬರೆದರು ಅದರಲ್ಲಿ ಇದನ್ನೆತ್ತೋರಿಸಿದ್ದಾರೆ ಪಾಯಿಂಟ್ ಯಾವುದು ಆಚ ಆಶ್ಚರ್ಯಪಡ್ತೀರಿ ನೀವು ಭಗವಂತ ಆನಂದಮಯ ಅಂತ ನಿರೂಪಣೆ ಮಾಡಿತ್ತು ಒಂದು ಉಪನಿಷತ್ತು ಒಂದೇ ಒಂದು ಉಪನಿಷತ್ತಲ್ಲಿ ಎಲ್ಲಿ ಬರುತ್ತೆ ಅದು ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದ ಅಧ್ಯಯ ವಕಲ್ ವಿಮಾನಿಭೂತ ನಜಾಯಂತೆ ಆನಂದೇ ನಜಾತ ನ ಜೀವಂತಿ ಆನಂದಂ ಪ್ರಯಂತೆ ಅಭವಿಶಂತೀತಿ ಮುಂದೆ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಪರಮೇವ್ಯೋ ಮನ್ ಪ್ರತಿಷ್ಠಿತ ಇದು ಭಾರ್ಗವಿ ವಾರುಣಿ ವಿದ್ಯೆ ಭೃಗುವಂಶದಲ್ಲಿ ವರುಣಪುತ್ರನಿಗೆ ಇದು ಸಾಕ್ಷಾತ್ಕಾರವಾದ ವಿಧ್ಯೆ ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಾರ ಅಧೀ ಭಗವೋ ಬ್ರಹ್ಮೇತಿ ಅದಕ್ಕೆ ಅವನು ಹೇಳಿದ ತಸ್ಮೈ ಏನು ಉಪದೇಶ ಮಾಡಿದ ತಪಸ ಬ್ರಹ್ಮ ವಿಜ್ಞಾಸ ಸ್ವಾತ ಬ್ರಹ್ಮೇತಿ ದೇವರು ಹೇಗಿದ್ದಾನೆ ನಾ ಹೇಳಿ ಬರೋದಲ್ಲ ಏನು ಬೆಂಕಿ ಪಟ್ಟಿಗೆ ಅಂಗಡಿಯಲ್ಲಿ ತೊಗೊಂಡ್ಬರೋಕೆ ಯಾವುದರಿಂದ ಎಲ್ಲ ಹುಟ್ಟುತ್ತೀ ಯಾವುದ್ರಲ್ಲೆಲ್ಲ ಬೆಳೆದಿದೆಯೋ ನಿಂತಿದ್ಯೋ ಯಾವುದ್ರಲ್ಲಿ ಅಂತ ಆಗುತ್ತೆಯೋ ಅದು ಬ್ರಹ್ಮವಸ್ತು ಅದು ಯಾವುದಿರ್ಬೋದು ನೀನೇ ಉಪಾಸನೆ ಮಾಡು ಉಪಾಸನೆಗೆ ಮಾತ್ರ ವೇದ್ಯವಾಗ್ತಾನೆ ಅಂದ ಮೇಲೆ ಈ ಮೂಡು ಮತಿಗೆ ಅನ್ನ ಬ್ರಹ್ಮೇತಿ ವಿವ್ಯಜಾನ ಹತ್ರ ಹೋಗಿ ಕೇಳಿದ ಛೀ ಅಲ್ಲ ಅಂದು ಒಂದು ಎಲಿಮಿನೇಟ್ ಆಯ್ತಲ್ಲ ಎರಡನೇದು ಪ್ರಾಣೋ ಬ್ರಹ್ಮೇ ಜಾನಾತಿ ಯಾಕೆ ಪ್ರಾಣಾಧ್ಯಯೇವ ಕಲ್ ವಿಮಾನಿ ಭೂತ ನಿಜಾಯಂತೆ ಎಷ್ಟೋ ವರ್ಷ ಆಯಿತು ಅಪ್ನ ಹತ್ರ ಹೋಗಿ ನಾನು ಪ್ರಾಣವನ್ನೇ ಬ್ರಹ್ಮ ಅಂತ ಹೇಳ್ಕೊಂಡೆ ಛೀ ಹೋಗು ಅಂತ ಅವನು ಮನೋ ಬ್ರಹ್ಮೇ ಜಾನಾತಿ ಮನಸ್ಸು ಹೇಳಿದ್ರೆ ಅದು ಅಲ್ಲ ಅಂದರು ಅಯ್ಯಯ್ಯ ವಿಜ್ಞಾನ ಬ್ರಹ್ಮೇ ದಿವ್ಯಜಾನಾತ ವಿಜ್ಞಾನ ಧ್ಯೇವ ಖಲ್ ವಿಮಾನಿ ಭೂತ ಕ್ಷೀ ಹೋಗು ಅಂದರು ಅದೆಲ್ಲ ಮುಗಿ ಎಷ್ಟೊತ್ತು ನಲವತ್ತೋ ಐವತ್ತೋ ವರ್ಷ ಉಪಾಸನೆ ಮಾಡಿದ ಮೇಲೆ ಆನಂದೋ ಬ್ರಹ್ಮೇ ದಿವ್ಯಜಾನಾತ ಆನಂದ ದೇವಿಕಲ್ ನ ಜಾಯಂತೆ ಆನಂದೇ ಜಾತ ನ ಜೀವಂತಿ ಎಲ್ರು ಯಾರು ಹೇಳ್ತಾರೆ ಇದನ್ನು ಪ್ರತಿಯೊಂದು ಸೃಷ್ಟಿಕ್ರಿಯೆಯಲ್ಲಿ ತಂದೆ ತಾಯಿಯರ ಸಂಗಮ ನಾವು ಈ ಬಯಲಾಜಿಕಲ್ ಯೂನಿಯನ್ ಅಂತೇವೆ ಬಾಯಿ ಸುಡಬೇಕಂತ ಅವರದ್ದು ಪತಿಪತ್ನಿಯರ ಸಂಯೋಗದಲ್ಲಿಯೂ ಅವರಲ್ಲಿ ಒಂದು ಕಿಂಚಿತ್ ಬಾಹ್ಯವಾದ ದೈಹಿಕವಾದ ಆನಂದದ ಒಳಗಡೆ ಪರಮಾತ್ಮನ ಆನಂದ ಪ್ರವೇಶವಿಲ್ಲದೆ ಇದ್ದರೆ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಇಂಪಾಸಿಬಲ್ ಅದರಲ್ಲಿ ಭಗವಂತನ ಪ್ರವೇಶ ಭಗವಂತನ ಸಮ್ಮತಿ ಅದಕ್ಕಾಗಿಯೇ ಸಂಗಮದಲ್ಲಿರುವಾಗ ನಾಯಿಗಳನ್ನು ಡಿಸ್ಟರ್ ಡಿಸ್ಟರ್ಬ್ ಮಾಡಬಾರ್ದು ಅಂತಾರೆ ಧರ್ಮಶಾಸ್ತ್ರಕ್ಕೆ ಆ ನಾಯಿ ಮೇಲೆ ಕಲ್ ಹೊಡಿಬಾರ್ದು ಆ ಕಳು ಯಾಕೆ ಅದು ಸಂತಾನ ಕ್ರಿಯೆ ಸೃಷ್ಟಿ ಮುಂದೆ ಸೃಷ್ಟಿ ನಡೆಯುವುದೇ ಆನಂದದಲ್ಲಿ ಬಾಹ್ಯ ಸೃಷ್ಟಿಯಿಂದ ಹಿಡಿದು ಸ್ಪಿರಿಚುವಲ್ ಕ್ರಿಯೇಷನ್ವರೆಗೂ ಆಧ್ಯಾತ್ಮಿಕರು ಇದು ರಚನಾತ್ಮಕ ಕೆಲಸ ಅಂತೆ ರಚನಾತ್ಮಕ ಅಂದರೆ ಏನು ಅರ್ಥ ಆನಂದಮಯನಿಗೆ ನಿಮ್ಮ ಹೃದಯದಲ್ಲಿ ನನ್ನ ಕೈಯಲ್ಲಿ ದೇವರು ಗುಡಿ ಕಟ್ಟಿಸ್ತಾ ಇದ್ದಾನೆ ಹೌದಾ ನಿಮ್ಮ ಹೃದಯದಲ್ಲಿ ಆನಂದಮಯನಾದ ಪರಮಾತ್ಮ ತನಗಾಗಿ ನುಡಿಯ ಗುಡಿಗಳನ್ನು ಕಟ್ಟಿಸ್ತಾ ಇದ್ದಾನೆ ಇದನ್ನು ನ್ಯಾವನು ಆನಂದ ಅಧ್ಯಯ ಕಲ್ಯಮ ನಿಭೂತ ನಜಾಯಂತೆ ಆನಂದೇ ನಜಾತ ನಜೀವಂತಿ ಆನಂದಂ ಪ್ರಯಂತೆ ವಿವಿಶಂತೀತಿ ಹೋಗಿ ಕೇಳಿದ ಸರಿಯಿಂದ ಅದಕ್ಕೆ ಹೆಸರು ಕೊಡ್ತಾರೆ ಅರ್ ಅರ್ಗವಿವ ಋಣಿ ವಿದ್ಯಾ ಮೂವತ್ತೆರಡು ವಿದ್ಯೆಗಳಲ್ಲಿ ಆನಂದಮಯ ವಿದ್ಯೆ ಪರಮೇವ್ಯೋ ಪ್ರತಿಷ್ಠಿತ ಈ ಬ್ರಹ್ಮವಿದ್ಯೆ ಬುಡ ಎಲ್ಲಿದೆ ವೈಕುಂಠದಲ್ಲಿದೆ ಇದರ ಬುಡ ಏವಂ ವೇದ ಪ್ರತಿಷ್ಠತಿ ಇದನ್ನು ತಿಳ್ಕೊಂಡವನು ಆನಂದಮಯನಾಗ್ತಾನೆ ಆನಂದಮಯನನ್ನೇ ಉಪಾಸನೆ ಮಾಡ್ತಾನೆ ಆನಂದದಿಂದ ಚ್ಯುತಿಯನ್ನು ಹೊಂದೋದಿಲ್ಲ ಅಂತ ಹೇಳಿದರು ಇವೆಲ್ಲ ಸರಿ ಹೋಯಿತು ಇದರ ಮುಂದಿನ ಅನುವಾಕದಲ್ಲಿ ಭೀಷಾಸ್ಮಾಧ್ವಾತಃ ಪವತೆ ಭಯದ ವಿಷಯ ಹೇಳ್ತಾರೆ ಆನಂದಮಯನನ್ನು ಹೇಳಿದ ಕೂಡಲೇ ಭಯದ ವಿಷಯ ಆಗಿ ಬಂತು ಅಲ್ಲಿ ನೋಡಬೇಕು ಸುರೇಶ್ವರಾಚಾರ್ಯರ ಭಾಷ್ಯ ಆನಂದಮಯನನ್ನು ಹೊಂದಿದವನಿಗೆ ಭಯ ಬರಬಾರದು ಅಜ್ಞಾಕ್ರಿ ಹೇಳಿದ್ರಲ್ಲಿ ಭೀಷಾಸ್ಮಾಧ್ವಾತಃ ಭಗವಂತನ ಭಯದಿಂದ ಗಾಳಿ ಬೀಸುತ್ತೆ ಭೀಷೋದಯ ತ್ರಿ ಸೂರ್ಯ ಅವನ ಭಯದಿಂದ ಸೂರ್ಯ ಉದಿಸ್ತಾನೆ ಭೀಷಾಸ್ಮದ ಅಗ್ನಿಶ್ಚಯನ್ ದೃಶ್ಯ ಅವನ ಭಯದಿಂದ ಅಗ್ನಿಯು ಇಂದ್ರನೂ ತಮ್ಮ ತಮ್ಮ ಡ್ಯೂಟಿ ಕರ್ತವ್ಯಗಳನ್ನು ಮಾಡ್ತಾರೆ ಮೃತ್ಯುರ್ಧಾವಧಿ ಪಂಚಮ ಇತಿ ದೇವತೆ ಕುಯ್ ಕುಯ್ಯಂತ ನಾಯಿ ಓಡುವಂತೆ ಅವನಿಗೆ ರೆಸ್ಟ್ ಇಲ್ಲ ಹಾಲಿಡೇ ಇಲ್ಲ ವೀಕ್ಲಿ ಹಾಲಿಡೇ ಇಲ್ಲ ಸ್ಟ್ರೈಕ್ ಇಲ್ಲ ನರಕದಲ್ಲಿ ಅದಿರೋದೆಲ್ಲ ನರಕಕ್ಕಿಂತ ಕೆಟ್ಟದ ಅದು ಭೂಮಿಯಲ್ಲೇ ಮೃತ್ಯುದೇವತೆ ಹಾಲಿಡೇ ಕ್ಯಾಶುವಲ್ ಲೀವ್ ತಗೊಳ್ಳೋ ಅವನ ಡ್ಯೂಟಿ ಒಂದು ದಿವಸಗಳು ಯಾರಿಗ ಆಯುಷ್ಯ ಮುಗಿದಿರುತ್ತೆ ಅವರೆಲ್ಲರೂ ಭಗವಂತನಿಗೆ ಥರ 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 ನಡುಗಿ ತಮ್ಮ ತಮ್ಮ ಕರ್ತವ್ಯಕ್ಕೆ ಎಲ್ಲಿ ಚ್ಯುತಿ ಬರ್ತದೆಯೋ ಅದು ಬರಬಾರದು ಅನ್ನೋ ಭೀತಿಯಿಂದ ಧರ್ಮಬದ್ಧವಾದ ಭೀತಿಯಿಂದ ತಮ್ಮ ತಮ್ಮ ಕರ್ತವ್ಯಗಳು ತೊಡಗಿರ್ತಾರೆ ಆನಂದಮಯನನ್ನು ಹೇಳಿದ ಕೂಡಲೇ ಇಲ್ಲಿ ಭಯ ದ್ವೇಷ ಪ್ರಸ್ತಾಪ ಯಾತಕ್ಕೆ ಬಂತು ಇದು ಬರೀ ಸುರೇಶ್ವರಾಚಾರ್ಯರೊಬ್ಬರು ಮಾತ್ರ ತೆಗೆದಿದ್ದಾರೆ ಉಳಿದು ಯಾವ ಭಾಷೆದಲ್ಲಿ ಇಲ್ಲ ನೋಡಿ ಹುಡುಕಿ ನೋಡಿ ಇದನ್ನು ಇದನ್ನು ಅಭೀತಿಸ್ತವ ವೇದಾಂತ ದೇಶಕರ ಸತ್ಯಾಗಾಲದ ಸ್ತೋತ್ರ ಅದ್ರ ಮೇಲೆ ವ್ಯಾಖ್ಯಾನ ಬರೆದವರು ಎ ವಿ ಗೋಪಾಲಾಚಾರ್ಯ ಸ್ವಾಮಿಗಳು ಅಂತ ತ್ರಿಚರಾಪಳ್ಳಿಯವರು ಆ ಸುರೇಶ್ವರಾಚಾರ್ಯ ವೃತ್ತಿ ಕಾಮೆಂಟ್ರಿನ ಉದಾಹರಣೆ ಕೊಡ್ತಾರೆ ಅವರು ಮಾಡ್ ಅಂತ ತಲುಪಿಸ್ತಾರೆ ನೋಡಿ ಆ ಪುಸ್ತಕ ತರಿಸ್ಕೊಟ್ಟವರು ಅವರು ವೇದಾಂತೇಶ್ಕರ್ ಎಲ್ಲ ಸ್ತೋತ್ರಗಳಲ್ಲಿ ಏನು ಪುರುಷದ ರಹಸ್ಯ ಅಡಗಿದೆ ಅಂತ ಒಂದು ಗ್ರಂಥದ ರಹಸ್ಯ ಸುಮಾರು ಐದಾರು ಸಾವಿರ ರೂಪಾಯಿ ಗ್ರಂಥ ಎಲ್ಲ ತಂದು ಹಾಕ್ಕೊಟ್ರು ಓದಿದ್ರೆ ಒಂದಕ್ಕಿಂತ ಒಂದು ಯಾತಿಗೆ ಹೇಳ್ತೇವೆ ಅಂದರೆ ಆನಂದಮಯನನ್ನು ಉಪಾಸನೆ ಮಾಡಿ ಅದು ಬೇಕು ಅಂತ ಬಯಸುವ ಭಕ್ತನಿಗೆ ಒಂದು ಭೀತಿ ಇರಬೇಕು ಆ ಆನಂದ ಎಲ್ಲಿ ತಪ್ಪಿ ಹೋಗ್ತದೆಯೋ ಅನ್ನುವ ಭೀತಿ ಇರಬೇಕು ಸಂಭವ ಅಸಂಭವ ಯಾಕೆ ಸಂಭವ ಇವತ್ತು ಬುದ್ಧಿ ಇದೆ ಅಂತ ತಿಳ್ಕೊಂಡಿದ್ದೇವೆ ಇದು ಹೀಗೆ ಇರ್ತದೆ ಅಂತೇನು ಗ್ಯಾರಂಟಿ ಇಂದು ಐದಾರು ವರ್ಷ ಹತ್ತು ವರ್ಷ ಯಾರಿಗೆ ತುಂಬ ವಯಸ್ಸಾಗಿದೆ ಅಕಸ್ಮಾತ್ ಆಯುಷ್ಯ ಮುಗಿದು ಬಂದ ಕಾಲದಲ್ಲಿ ದ್ವಾರಕಾಧೀಶ್ ಮಹಾರಾಜನನ್ನು ನಡೆಯುವಂಥ ಸೌಭಾಗ್ಯ ಕಡ್ಡಾಯವಾಗಿ ಬರುತ್ತದೆಯೇ ಬರ್ಕೊಡೋಕ್ಕಾಗುತ್ತೇ ಯಾರು ಗ್ಯಾರಂಟಿ ಕೊಡ್ತಾರೆ ಅವನ ಅನುಗ್ರಹ ಒಂದೇ ಅವನ ಅನುಗ್ರಹ ಒಂದೇ ಆನಂದಮಯನ ಅನುಗ್ರಹ ಒಂದೇ ನಮಗೆ ರಕ್ಷೆ ಇದು ದೃಢ ಆಗಬೇಕು ಅವನೇ ಕೊಡಬೇಕು ನೀನೇ ಕೊಡು ಅಂತ ನೀವು ಕೇಳಿ ಈಗಲೇ ಅವನ ಭದ್ರವಾಗಿ ಬಿಡ ನಿನ್ನ ಪಾದವ ಬೆಂಕವೇಕೋ ಮಾಡಿದರೆ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿ ಹೌದು ಅದನ್ನೇ ಹೇಳಿದ್ ಮತ್ತೆ ಈಗ ನಾನು ಈಗ ನಾ ಹೇಳಿದ್ದೇನು ಅದೇ ಸ್ಥಿತೇ ಮನಸ್ಸು ಸುಸ್ವಸ್ಥೆ ಧಾತುಸಾಮ್ಯ ಸ್ಥಿತೇ ನರಹ ಅಪ್ಪೋದಕ್ಕೆ ಹಿಪ್ಪೋದೆ ಚಲಿಯೊಯ್ತೇನು ಆಳ್ವಾರು ಹೇಳಿದ್ರು ಈಗಲೇ ಅಂತ್ಯ ಕಾಲದಲ್ಲಿ ಹೇಗಿರ್ತದೆಯೋ ಅಂತ ಒಂತ್ಯಾಲದಲ್ಲಿ ಆಕ್ಸಿಡೆಂಟಲ್ಲಿ ಹೋಗ್ತಾರೆ ಎಷ್ಟೋ ಜನ ಏನು ಮಾಡ್ತೀರಿ ಗಂಗಾ ತೀರ್ಥದ ದಡದಲ್ಲಿ ಸಾಯಬಹುದು ಲೆಟ್ರಿನ್ನಲ್ಲಿ ಸಾಯಬಹುದು ಕಟ್ಕರು ಮನೆಯಲ್ಲಿ ಸಾಯಬಹುದು ಯಾರಿಗೆ ಎಲ್ಲಿ ಮರಣ ಬರುತ್ತೆ ಗೊತ್ತಿಲ್ಲ ತೀರ್ಥೇವಾ ಶಪಚಗೃಹೇವಾ ಅದು ಅಡ್ವಾನ್ಸ್ ನಮ್ಗೆ ಗೊತ್ತಿಲ್ಲ ಆದರೆ ಆ ಹೊತ್ತಿನಲ್ಲಿಯೂ ಭಗವಂತ ನೆನೆಸಿಕೊಂಡು ಶರಣಾಗತಿ ಮಾಡಿದವನು ಅಂತ ಉರಿಯುವ ಮನೆಯಲ್ಲಿ ಅಕಸ್ಮಾತ್ ಬೆಂಕಿ ತಗಲ್ತು ಒಂದು ಗುಡಿಸಲು ತೊಟ್ಲಲ್ಲಿ ಮಲಗಿರುತ್ತೆ ಮಗು ತಾಯಿಯಲ್ಲೋ ಇದ್ದು ರಕ್ಷಕರಿಲ್ಲ ಹೊರಗಿಂದ ಅಯ್ಯೋ ನನ್ನ ಮಗು ಮನೆ ಬೆಂಕಿ ಬಿದ್ದುಬಿಡ್ತಲ್ಲ ಅಂತ ಮಗುವಿಗೆ ಗೊತ್ತಿಲ್ಲ ಬೆಂಕಿ ಬಿದ್ದಿದ್ದು ಗೊತ್ತಿಲ್ಲ ತಾಯಿ ಎತ್ಕೊಂಡು ಹೋದಿದ್ದು ಗೊತ್ತಿಲ್ಲ ಆ ರೀತಿಯಲ್ಲಿ ಉರಿಯುವ ಮನೆಯಿಂದ ತಾಯಿ ರಕ್ಷಣೆ ಮಾಡಿದ ಹಾಗೆ ಭಗವಂತ ಬಿಡಿಸ್ತಾನೆ ಎನ್ನುವುದು ಶರಣಾಗತಿ ಬಹಳ ದೊಡ್ಡ ಗುಟ್ಟಿದು ಅಲ್ಲಿಂದ ಕರ್ಕೊಂಬಂದಿಲ್ಲಿ ಹೇಳ್ತಿದ್ದೇನೆ ಯಾಕೆ ಕಪ್ಪೆ ಚಿಪ್ಪಿಗೂ ವಜೃಮಣಿಗೂ ವ್ಯತ್ಯಾಸ ಬೆಲೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಅದರಿಂದ ಭಯದ ಪ್ರಸ್ತಾಪ ಇಲ್ಲಿ ಬಂತು ಯೋಚನೆ ಮಾಡಿ ಅಂದರೆ ಭಗವಂತನನ್ನು ಬಿಟ್ಟು ಇನ್ನೊಂದು ವಸ್ತು ಜಗತ್ತಲ್ಲಿದೆ ಅಂತ ತಿಳ್ಕೊಳ್ಳೋ ತನಕ ಭಯ ತಪ್ಪುವುದಿಲ್ಲ ತದಿತರ ವಸ್ತು ಇಲ್ಲವೇ ಇಲ್ಲ ಮತ್ತು ಕಾಣಿಸುತ್ತಲ್ಲ ಭೇದ ಅಂದರೆ ಅದು ಭೇದ ನೀವು ದರ್ಶನ ಮಾಡುವ ತನಕ ಭಯ ಬಿಡೋದಿಲ್ಲ ನಿಮಗೆ ಆ ಭೇದ ದರ್ಶನವೇ ಬೇಕು ಅದೇ ಅದ್ವೈತ ಉಪನಿಷತ್ತುಗಳು ಹೇಳುವ ಅದ್ವೈತ ಯಾವುದು ಎಲ್ಲ ಅದ್ವೈತವೇ ಮಾಧ್ಯ ಸಂಪ್ರದಾಯ ಸ್ಮಾರಕ ಸಂಪ್ರದಾಯ ಶ್ರೀವೈಷ್ಣವ ಸಂಪ್ರದಾಯ ವಲ್ಲವೂ ಇವೆಲ್ಲ ಹೇಳುವುದು ಅದ್ವೈತ ಅಂದರೆ ಭಗವಂತ ಒಬ್ಬನೇ ದೇವರೊಬ್ಬನೇ ಅನ್ನೋದೇ ಅದ್ವೈತ ಅದು ಬಿಟ್ಟು ಯಾವುದೇ ಚಿಲ್ಲರೆ ವಸ್ತುಗಳನ್ನು ಅದಕ್ಕೆ ಸಮವೆಂಬುದಾಗಿ ಭಾವಿಸಿ ಅದಕ್ಕಿಂತ ಅಧಿಕವೆಂಬುದಾಗಿ ಎಲ್ಲಿ ಭಾವಿಸ್ತೀರಿ ಅಲ್ಲಿ ತನಕ ನಿಮಗೆ ಭಯ ತಪ್ಪೋದಿಲ್ಲ ಆದ್ದರಿಂದ ಆ ಭಯವನ್ನು ಕುರಿತು ಮುಂದಿನ ಶ್ಲೋಕದಲ್ಲಿ ಭಯಂ ದ್ವಿತೀಯಾಭಿ ಅಭಿನಿವೇಶತಃ ಅರ್ಥವೈತೆ ಎರಡನೇವನಿದ್ದಾನೆ ಅಂತ ತಿಳ್ಕೊಂಡ್ರೆ ಸಾಶಾದ ಅಪೇತಸ್ಯ ಈಶಾತ್ ಈಶ್ವರನನ್ನು ಬಿಟ್ಟು ದೇವರ ಹತ್ರ ಹೋಗೋಕ್ಕೆ ಭಯವಾಗತ್ತೆ ನನಗೆ ಬೇರೆ ಯಾವನಾರು ಒಬ್ಬ ಆ ಸಣ್ಣ ಪುಟ್ಟವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಸಣ್ಣ ಪುಟ್ಟವ್ರ ಹತ್ರ ಆಗೋ ಕೆಲಸವಲ್ಲ ಗಂಡ ಹತ್ರ ಹೋಗೋಕೆ ಭಯವಾಗುತ್ತೆ ಬೇರೊಬ್ಬನಿಂದ ಮಗುವನ್ನು ಹಡಿತೇನೆ ಅಂದ ಹಾಗಾಗುತ್ತೆ ಅದು ಕೆಟ್ಟವುದು ಅರಣ್ಯ ಕೊಡ್ತೇವೆ ಅಂತ ವ್ಯವಿಚಾರ ಇದು ಮೋಕ್ಷಕಾರಕ ಜಗದೀಶ್ವರನೇ ಹೊರತು ಬೇರೆಯವರೆಲ್ಲ ಬಂಧಕ ಹಾಕಿದವನು ಅವನು ಬಿಡಿಸೋರು ಬೇರೆಯವರು ಆಗ್ತಾರೆ ಏನ್ರಿ ಗಾಡಿಗೆ ಯಾವನ ಎತ್ತನ ಕಟ್ಟಿದನೋ ಒಂದು ತುಂಟ ಎತ್ತಿಗೂ ಕೂಡ ಗಾಡಿ ಕಟ್ಟಿದವನೇ ಬಂದು ಬಿಡಿಸ್ಬೇಕು ಇನ್ನೊಬ್ಬರು ಬಂದರೆ ಹಾಯಿತೆ ಅದು ನೋಡಿದ್ರು ಅಲ್ವೋ ಒಂದು ಎತ್ತಿಗಿರೋ ತಿಳುವಳಿಕೆ ನಿಷ್ಠೆ ಮನುಷ್ಯನೂ ಬರಲಿಲ್ಲ ಆದ್ದರಿಂದ ಅವನೇ ಬಂಧಕ ಅವನೇ ಮೋಚಕ ಈಶಾ ತಪೇ ತ ವಿಪರ್ಯೋ ಅಸ್ಮೃತಿ ತನ್ಮಯಾ ತೋ ಬುಧ ಅಭಜೇತ್ತ ಭಕ್ತೈಕ ಏಷಂ ಗುರುದೇವತಾತ್ಮ ಭಕ್ತೈಕ ಏಷ ಭಕ್ತಿಯ ಏಕಯ ಈಶಂ ಗುರುದೇವತಾತ್ಮ ಗುರುವು ದೇವತೆಯು ಎಲ್ಲವೂ ಭಗವದಾತ್ಮಕ ಅಂತ ನೋಡಬೇಕು ಗುರುವಿನಲ್ಲಿ ಏನು ಬುದ್ಧಿ ಮಾಡಬೇಕು ನೋಡಿ ಒಂದೊಂದು ಬಿಡಿಸ್ಬೇಕು ಎಲ್ಲಿ ಸಂಕ್ಷೇಪ ಮಾಡಲಿ ಅಂತಲೇ ಗುರುವಿನಲ್ಲಿ ಮಾಂಸ ಮೂಳೆ ಈ ಏನು ಮಾಡಬೇಕು ಅವರು ಸಾಕ್ಷಾತ್ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ನೋಡಬೇಕು ಶ್ಲೋಕ ಹೇಳ್ತೀವಿ ಅನುಭವ ಬರುತ್ತೆ ನೋಡ್ರಿ ಈ ದೇಶದಲ್ಲಿ ಪಾಮರ ಜನರಿಗೆ ಇದು ಎಟಕಿರುವಷ್ಟು ಪಂಡಿತರಿಗೆ ಎಟಕಿಲ್ಲ ಅಂತ ಹೇಳೋಕೆ ಸಂಕೋಚ ಪಡ್ತೇನೆ ನಾನು ಮಹಾರಾಷ್ಟ್ರದಲ್ಲಿ ಭಗವದ್ಭಕ್ತರನ್ನು ಸಾಕ್ಷಾತ್ ದೇವರಂತ ತಿಳ್ಕೊಂಡು ಪೂಜೆ ಮಾಡ್ತಾರೆ ಅಲ್ಲಿ ಮಠಗಳಿಲ್ಲ ಹಾವಳಿ ಇಲ್ಲ ಸದ್ಯ ತುಕಾರಾಮ್ ರಾಮ್ ಇವರೆಲ್ಲ ಏನು ಆಸ್ತಿ ಪಾಸ್ತಿ ಮಾಡಿದವರೆಲ್ಲ ಆ ಪಂಡರಪುರ ವಿಠಲನ ದೇವಸ್ಥಾನದ ಮಹಾದ್ವಾರ ಇದೆಯಲ್ಲ ಆದರೆ ಕೆಳಗಡೆಯ ಒಬ್ಬರು ಸಮಾಧಿ ಇದೆ ಗೊತ್ತೇ ನಿಮಗೆ ಆ ದರ್ಜಿ ಶಿಂಪಿಪುರದಲ್ಲಿ ಹುಟ್ಟಿದವರು ಅವರು ಕೊನೆ ಹರಕೆ ಏನಿತ್ತು ಅಂದರೆ ಮಹಾದ್ವಾರದಲ್ಲಿ ಬಾಗಲಲ್ಲಿ ನಾನು ಸಮಾಧಿ ಆಗಬೇಕು ನಮ್ಮ ತಮಿಳಲ್ಲಿ ತೊಂಡರು ಪುಡಿ ಆಡುವಾರ ಅಂತ ಹೇಳ್ತೆ ಆ ದೊಡ್ಡ ಮಹಾದ್ವಾರದ ಮೆಟ್ಲೇನಿರುತ್ತೆ ಅಲ್ಲಿ ಆಳ್ವಾರ ತೊಂಡರ ಪುಡಿ ಆಳ್ವಾರರು ನಾನು ಅಲ್ಲಿ ಮಲಗಿರಬೇಕು ಬಂದವರೆಲ್ಲ ನನ್ನ ಮೆರಚು ಕಾಲಲ್ಲಿ ಮುಟ್ಕೊಂಡು ಮುಟ್ಕೊಂಡು ಹೋಗಬೇಕು ತೊಂಡರ್ ಅಡಿ ಪೊಡಿ ಭಕ್ತ ಅಂಗ್ರಿ ರೇಣು ಭಕ್ತರ ಪಾದಧೂಳಿ ನಮ್ಮ ಅನುಸಂಧಾನ ಅದು ನಾಮದೇವರು ಅಲ್ಲಿ ಸಮಾಧಿಯನ್ನು ಮಾಡಿಕೊಂಡೆ ಅಜ್ಜ ಎಲ್ಲ ಬಿಟ್ಟು ಆ ಅವರಿಗೆ ಭಕ್ತರ ಪಾದ ಧೂಳಿ ಬಿದ್ದರೆ ಅದರಿಂದ ಇನ್ನಷ್ಟು ಪವಿತ್ರವಾಗ್ತೇವೆ ಭಕ್ತರು ಬೇಕು ಭಗವಂತನೂ ಬೇಕು ಬೇರೆ ಮನೆ ಬಾಗಲಲ್ಲ ಕಟುಕರ್ ಮನೆ ಬಾಗಲಲ್ಲ ಅಲ್ಲಿ ದೇವರು ನೋಡ್ತಾ ಇರಬೇಕು ಇಲ್ಲಿ ಭಕ್ತರು ಬಂತಾ ಇರಬೇಕು ಆ ಧೂಳಿನಿಂದ ಅರ್ಚನೆ ಆಗಬೇಕು ಅಂದ್ರೆ ಸಾಕ್ಷಾತ್ ದೇವರು ನೋಡ್ತಾರೆ ಬೇರೆಯವ್ರು ಏನ್ ಇವ್ರು ಮನುಷ್ಯರು ಇವಾಗ ಸ್ವಾಮಿನಾರಾಯಣ ಮಿಷನ್ನು ಅಲ್ಲಿ ಕೆಲವರು ನಮ್ಗೆ ಎಷ್ಟೋ ಕಡೆ ಬೇಜಾರಾಗುತ್ತೆ ಬಹಳ ದೊಡ್ಡವರು ಬೇಕಾದವ್ರು ಕೆಟ್ಟು ಮಾತಾಡಿಬಿಡ್ತಾರೆ ಆ ಮೊಮೆಂಟಲ್ಲಿ ಉತ್ತರ ಕೊಡೋಕ್ಕಾಗೋದಿಲ್ಲ ಭಾಳ ದುಃಖ ಆಗುತ್ತೆ ಅನೇಕ ದಿವಸ ಸಂಕಟ ಪಡ್ತೇನೆ ಇನ್ನೊಂದು ಸಂದರ್ಭದಲ್ಲಿ ಅವರ ಪಾದರಕ್ಷೆ ಕ್ಷೇತ್ರ ಅವರ ತಲೆ ಮೇಲೆ ಇಡ್ತೇನೆ ಏನು ರೀ ಅವರು ಗುರುಗಳಿಗೆ ಎತ್ತಿ ಅಲ್ಲೇ ಪೀಠದಲ್ಲಿಟ್ಟು ಯಾರೋ ಒಬ್ರು ಕೇಳಿಬಿಟ್ರು ಅವರು ಗುರುಗಳನ್ನೇ ಪೂಜೆ ಮಾಡ್ತಾರಲ್ಲ ಮತ್ತು ಯಾರು ಪೂಜೆ ಮಾಡ್ತೀರಿ ಹಿಂದೆ ನಾವು ಗುರು ಪೂಜೆ ಮಾಡ್ತೇವೆ ದೇವ್ರನ್ನ ಬಿಟ್ಟು ಮತ್ತೆ ಅವರು ದೇವ್ರ್ ಬಿಟ್ಟು ಗುರುವನ್ನೇನು ಮಾಡ್ತಾರೆ ಅವರು ರಾಧಾಕೃಷ್ಣ ಸಂಪ್ರದಾಯವೇ ಆದರೆ ಗುರುಗಳಿಗೆ ಇಸ್ಕಾನ್ ನಲ್ಲಿ ನೋಡ್ರಿ ಪ್ರಭುಪಾದರನ್ನೇ ಗುರುಗಳ ಜಾಗದಲ್ಲಿ ಇಟ್ಟಿದ್ದಾರೆ ರಾಧಾಕೃಷ್ಣ ಇಟ್ಟಿದ್ದಾರೆ ತಪ್ಪೇನು ನಾವು ಇಟ್ಟಿದ್ದೇವೆ ಆಳ್ವಾರಗಳನ್ನು ಭಗವಂತನಿಗೆ ಎಂಬುದಾಗಿ ಭಗವಂತನ ಪಾದದಲ್ಲೇ ಇಟ್ಟು ಪೂಜೆ ಮಾಡ್ತೇವೆ ದೇರ್ ಇಸ್ ನೋ ಶ್ರೀ ವೈಷ್ಣವ ಟೆಂಪಲ್ ವಿತೌಟ್ ಆಳ್ವಾರ್ಸ್ ಆಳ್ವಾರಗಳು ಹಾಡಿದ್ರು ಆ ಸನ್ನಿಧಿ ಯಾಕೆ ಬರಲಿಲ್ಲ ಅನ್ನೋದು ನಮಗೆ ಆ ಇತಿಹಾಸದ ಸಂದರ್ಭ ಗೊತ್ತಿಲ್ಲ ಅಲ್ಲಿರ್ಬಹುದು ಕೇಳಿದ್ದು ಹೇಳಿದ್ದು ಅದು ಗೊತ್ತಿಲ್ಲ ಬದರಿಲ್ಲೂ ಇಲ್ಲ ತಿರುಪತಿಯಲ್ಲೂ ಇಲ್ಲ ರಾಮಾನುಜರ ಸನ್ನಿಧಿ ಒಂದೇ ಒಂದು ಬಂದಿದೆ ಅಲ್ಲಿ ಅದು ವಿತ್ ಸ್ಟ್ರಾಂಗ್ ಪ್ರೊಟೆಸ್ಟ್ ಬೈ ತಿರುಪತಿ ಅರ್ಚಕಾಸ್ ಅವ್ರಿಗೆ ಅದು ಇಷ್ಟ ಇಲ್ಲ ಇದು ದೂಷಣೆಗೆ ಹೋಗ್ಬಿಡುತ್ತೆ ವಿಷಯ ಕೇಳಿದರೆ ಪಾಂಚರಾತ್ರ ವೈಖಾನಸ ಇದು ಸ್ವಲ್ಪ ಪರಸ್ಪರ ಭಿನ್ನವಾದ ಸಂಪ್ರದಾಯಗಳು ವೈಖಾನಸ ಇಲ್ಲಿ ಯಾವ ಆಗಮ ಹಾಳು ಮಾಡ್ತಾರೋ ಗೊತ್ತಿಲ್ಲ ವೈಖಾನಸ ಅನ್ನೋದು ಪ್ರಾಚೀನ ವೇದೋಕ್ತವಾದದ್ದು ಅದು ಅದರಲ್ಲಿ ತಂತ್ರಗಳಿಲ್ಲ ಮುದ್ರೆಗಳಿಲ್ಲ ಆದ ವೈಖಾನಸ ಆಗಮದಲ್ಲಿ ಭಗವದ್ ಭಕ್ತರನ್ನು ಭಗವ ಭಗವಂತನ ಜೊತೆಯಲ್ಲಿ ಇಟ್ಟು ಪೂಜೆ ಮಾಡುವ ಸಂಪ್ರದಾಯ ಇಲ್ಲ ರಾಮಾನುಜರಾಯಿತು ಅವರಿಗೆ ಪೂರ್ವದ ಆಳ್ವಾರಿಗಳಾಯಿತು ಇವರೆಲ್ಲರ ಪ್ರತಿಷ್ಠೆ ಪೂಜೆಗೆ ಅವಕಾಶ ಇರುವುದು ಪಾಂಚರಾತ್ರ ಆಗಮದಲ್ಲಿ ಮಾತ್ರ ಆಚಾರ್ಯರ ಕಾಲದಲ್ಲಿ ಅವರು ಪುರುಷೋತ್ತಮ ಪುರಿಯಲ್ಲಿ ರಿಫಾರ್ಮ್ ಮಾಡಿ ಅಲ್ಲಿ ಪಾಂಚರಾತ್ರ ಪ್ರತಿಷ್ಠೆ ಮಾಡಬೇಕು ಅಂತ ಹೋದರು ರಾತ್ರಿ ಒಂದು ಕಡೆ ಆಶ್ರಮದಲ್ಲಿ ಮಲಗಿದ್ದಾಗ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಶ್ರೀಕುರ್ಮಕ್ಕೆ ಭಗವಂತನೇ ತಗೊಂಡೋಗಿ ಅವರನ್ನು ಬಿಟ್ಟು ಇಲ್ಲಿ ಚೇಂಜ್ ಮಾಡಬೇಡ ಇದೇ ಸಂಪ್ರದಾಯ ಚೆನ್ನಾಗಿದೆ ಅಂತ ಹೇಳಿದ್ನಂತೆ ತಿರುವನಂತಪುರ ಎಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಪಕ್ಕ ಪಾಡಲ್ ಕ್ಷೇತ್ರ ಅಲ್ಲಿ ರಾಮಾನುಜ ರಿಫರ್ ಮಾಡಬೇಕಂತ ಸ್ವಾಮಿ ಅವ್ರನ್ನ ಕರ್ಕೊಂಬಂದು ತಿರುಕುರುಂಗುಡಿ ಕ್ಷೇತ್ರಕ್ಕೆ ಬಿಟ್ಟ ಅವರು ಏನೋ ಮಾಡ್ತಾ ಇದ್ದಾರೆ ಅಲ್ಲಿರೋರು ಈ ಪಾಂಚರಾತ್ರ ವೈಖಾನಸ ಬದಲಿಯಾದರೆ ಅರ್ಚಕರು ಬದಲಿಯಾಗ್ತಾರೆ ಅವರು ಇದ್ದವರಿಗೆ ಹೊಟ್ಟೆ ಪಾಡು ಹೋಗಿಬಿಡ್ತದೆ ಬದಲಾವಣೆ ಮಾಡಬೇಡ ಅಂದ್ಬಿಟ್ಟ ಭಗವಂತ ಇದೆಲ್ಲ ನಾವು ದಕ್ಷಿಣ ದೇಶ ಯಾತ್ರೆ ಹೋದಾಗೆಲ್ಲ ಚರ್ಚೆ ಮಾಡಿಕೊಂಡು ಬಂದವು ಪರಸ್ಪರ ವೈಕಾನಸ ಆಗಮ ಪಾಂಚರಾತ್ರದಲ್ಲಿ ಒಂದಕ್ಕೊಂದಕ್ಕೆ ನಾವು ತಾಕಲಾಟ ಯಾವುದೋ ಒಂದು ಸಂಪ್ರದಾಯ ಭಗವತ್ ಸಂಪ್ರದಾಯ ದೇವ್ರನ್ನ ಪೂಜೆ ಮಾಡ್ತಾರೆ ತೇರ್ಥ ಕೊಟ್ಟರೆ ನಿರಾಕರಣೆ ಮಾಡಬಾರ್ದು ತಗೊಳ್ಬೇಕು ಆಳ್ವಾರ ಬಾಯಲ್ಲಿ ನುಗ್ಗಿ ಬಂದಿದ್ದಾನಲ್ಲ ಐದು ಜನ ಆಳ್ವಾರುಗಳು ಹದಿನೈದು ಪದ್ಯಗಳಲ್ಲಿ ಕೊಂಡಾಡಿದ್ದಾರೆ ದ್ವಾರಕಾನಾಥನನ್ನು ತುವರೈ 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 ತುವರಾಪತಿ ದ್ವಾರಕಾವತಿಯನ್ನು ತುವರೈ ತುವರೈ ರಾಮಾನುಜರು ಬಂದಿದ್ದ ಜಾಗ ಇದು ಅದು ಯಾವ ಕ್ರಮದಲ್ಲಿ ಬಂದಿದ್ದು ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಯಾವ ಶ್ಲೋಕ ಹೇಳ್ತೀರಾ ಶ್ರೀರಂಗಂ ಅಂಜನಗಿರಿಂ ತಾರ್ಕ್ಷಾದ್ರಿ ಸಿಂಹಾಚಲವು ಶ್ರೀಕೂರ್ಮಂ ಬದರಿ ನಾರಾಯಣಂ ನೈಮಿಷಂ ಶ್ರೀಮದ್ವಾರವತಿ ಪ್ರಯಾಗ ಮಧುರ ಅವರು ಎಷ್ಟನ್ನು ಹೇಳ್ತಾ ಇದ್ದಾರೆ ಅಯೋಧ್ಯ ಗಯಾ ಪುಷ್ಕರಂ ಸಾಲಗ್ರಾಮಗಿರಿಂ ನಿಷವ್ಯ ರಮತೆ ರಾಮಾನುಜೋಯಂ ಮುನಿಹಿ ಅವ್ರದ್ದು ಟೂರ್ ಹೊರಟಿದ್ದು ಡಿಟೈಲ್ ಈ ಕ್ರಮದಲ್ಲಿ ಹೊರಟ್ರಂತ ಒಂದು ಆ ಯಾವ ಹರಡ್ರದು ಸನ್ಯಾಸಿಗಳು ಇಂಥ ದಿಕ್ಕಿಗೆ ಹೋಗ್ತೇನೆ ಅಂತ ತಿಳ್ಕೊಂಡು ಹೋಗಬಾರ್ದು ಮನಸ್ಸು ಪ್ರೇರಣೆ ಆ ದಿಕ್ಕಿಗೆ ಹೊರಡಬೇಕು ಶ್ರೀರಂಗಂ ಅಲ್ಲಿಂದ ಹೊರಟರು ಕರಿಶೈಲಂ ಅಸ್ತಿಗಿರಿ ಕಾಂಚೀಪುರ ಶ್ರೀರಂಗಂ ಕರಿಶೈಲಂ ಆಂಜನಗಿರಿಂ ಯಾವುದದು ವೆಂಕಟಾಚಲ ತಾರ್ಕ್ಷಾದ್ರಿ ತಾರ್ಕ್ಷಾಂದ್ರ ಗರುಡ ಗರುಡಾಚಲ ಅಹೋಬಿಲೆ ಗಾರುಡಶೈಲ ಮಧ್ಯೆ ಕೃಪಾವಶಾತ್ ಕಲ್ಪಿತಾನಂ ಲಕ್ಷ್ಮ್ಯಾ ವಾಮ ವಾಮಭಾಗಂ ಲಕ್ಷ್ಮೀ ನರಸಿಂಹಂ ಶರಣಂ ಪ್ರಪದ್ಯೆ ಗರುಡಾಚಲ ಅಂತ ಹೆಸರು ಅದಕ್ಕೆ ಅಲ್ಲಿಂದ ಅಹೋಬಿಲಕ್ಕೆ ಹೋದರು ದಾರಿ ಇಲ್ಲದೇದ್ ಕಾಲ ಶ್ರೀರಂಗಂ ಅಂಜನಗಿರಿಂ ತಾರಕ್ಷಾದ್ರಿ ಸಿಂಹಾಚಲವು ಸಿಂಹಾಚಲ ಒಬ್ಬರು ಆಳ್ವಾರು ಹಾಡಲಿಲ್ಲ ಅದನ್ನು ಅಲ್ಲಿಂದ ಮುಂದಕ್ಕೆ ಕೂರ್ಮಂ ಸ್ವಯ ಉದ್ಭವ ಕ್ಷೇತ್ರಗಳಲ್ಲಿ ಕೂರ್ಮ ಒಂದು ವಾನಮಾಮಲೆ ಒಂದು ಶ್ರೀರಂಗ ಒಂದು ಬದ್ರಿನಾರಾಯಣ ಒಂದು ಯಾರೂ ಪ್ರತಿಷ್ಠೆ ಮಾಡಿದ ಮೂರ್ತಿಗಳಲ್ಲ ನೈಮಿಷಾರಣ್ಯ ಹಾಗೆಯೇ ಪುಷ್ಕರ ಕ್ಷೇತ್ರ ಸ್ವಯಂ ಉದ್ಭವ ಕ್ಷೇತ್ರ ಶ್ರೀರಂಗಮಂಜನಗಿರಿ ತಾರಕ್ಷಾದ್ರಿ ಸಿಂಹಾಚಲವು ಶ್ರೀ ಕೂರ್ಮಂ ಶ್ರೀಕಾಕುಲಂ ಅಲ್ಲಿ ಬರುತ್ತೆ ಅದು ಕಾಕಿನಾಡ ನಾವು ಹೋಗಿಲ್ಲ ಕೂರ್ಮ ರೂಪದಲ್ಲೇ ಇದ್ದಾನೆ ಭಗವಂತ ಕರ್ಕೊಂಡು ಹೋಗ್ತೀರಾ ಆಯಿತು ಬುಕ್ಳು ಶ್ರೀ ಕೂರ್ಮ್ ಪುರುಷೋತ್ತಮಂಚ ಯಾವುದದು ಪುರುಷೋತ್ತಮ ಜಗನ್ನಾಥ ಇದು ಒಂದು ರೂಟ್ ಆಯ್ತು ಶ್ರೀ ಕೂರ್ಮ ಇದು ಅಪಪ್ರದಕ್ಷಿಣ ಒಂದು ದೃಷ್ಟಿಯಲ್ಲಿ ಈ ದಾರಿಯಲ್ಲಿ ಯಾಕೆ ಹೋದ್ರು ರಾಮಾಯಣಜರು ಅಂದರೆ ನದಿ ದಾಟೋದಕ್ಕೆ ಸುಲಭ ಸಮುದ್ರ ಸೇರುವಾಗ ನದಿಗಳು ಸ್ವಲ್ಪ ಹಾಲು ಹಳ್ಳ ಹೆಚ್ಚಿರುತ್ತೆ ಈ ಕಡೆಯಿಂದ ಹೋಗೋದು ಕಷ್ಟ ಪಂಡ್ರಾಪುರದ ಮೂಲಕವಾಗಿ ಕೂರ್ಮಂ ಪುರುಷೋತ್ತಮಂಚ ಬದರೀನಾರಾಯಣಂ ನೈಮಿಷಂ ಕೆಳಕ್ಕೆ ಬಂದರು ಶ್ರೀಮದ್ವಾರವತಿ ಅಲ್ಲಿಂದ ಇಲ್ಲಿಗೆ ಬಂದರು ನೈಮಿಷಾರನಿಂದ ದೇರ್ಟ ಇಲ್ಲಿ ಬಂದರು ಪ್ರಯಾಗ ಇಲ್ಲಿಂದ ಇಲ್ಲಿಗೆ ಹೋದರು ಮಧುರ ಗಯಾ ಗಯಾ ಒಂದು ಆಳ್ವಾರ ಪಾಡಲ ಕ್ಷೇತ್ರ ಅದು ಎಲ್ಲಿ ಬರುತ್ತೆ ಹುಡುಕಿ ತೆಗಿಬೇಕು ಪುಷ್ಕರಂ ಪುಷ್ಕ ಬಂದು ಅಲ್ಲಿಂದ ಸಾಲಗ್ರಾಮಗಿರಿಂ ಮುಕ್ತಿನಾಥ ನಿಷೇವ್ಯ ರಮತೆ ರಾಮಾನುಜೋ ಎಮ ಮುನಿ ಹೀ ಹೀಗೆ 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 ಗರುಡ್ಗತಿ ಕಾಟ ರಾಮಾನುಜರ ಕಾಲದಲ್ಲಿ ಘಸ ಮೊಹಮ್ಮದಿನ ಕಾಟ ಆ ಯಾರ ಕೈಗೆ ಸಿಕ್ಕಿಬೀಳ್ತೇವೋ ಯಾತ್ರೆ ಚೆನ್ನಾಗಾಗಲಿ ಸಾವಿರಾರು ಶಿಷ್ಯರು ಒಬ್ಬರೇ ಇಬ್ಬರೇ ಅವ್ರ ಕಾಲದಲ್ಲಿ ಅದಕ್ಕಾಗಿ ಗುಪ್ತವಾಗಿ ಈ ರೀತಿ ಅಲ್ಲಲ್ಲಿ ಹೋದ್ರಿ ಇಲ್ಲಿ ಇಲ್ಲೋದು ತಮಿಳ್ನಾಡಿನ ಕರ್ನಾಟಕ ಬರುವಾಗಲೂ ಈ ಗರುಡುಗತಿಯಲ್ಲೇ ಬಂದು ಬರೀ ಕಾವೇರಿ ತೀರ ಸ್ಟ್ರೈಟ್ ಫಾರ್ವರ್ಡ್ ಬರಲಿಲ್ಲ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಯಾತ್ರೆಗೆ ಅವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ನಿಮ್ಮ ಕಷ್ಟ ಏನು ರೀ ಯಾತ್ರೆಯಲ್ಲಿ ಸುಖವಾಗಿ ಬಂದಿದ್ದೇವೆ ರೈಲಲ್ಲಿ ತಿರುಮಂಗಿ ಆಳ್ವಾರರು ಸುಮಾರು ಐವತ್ತು ಅರವತ್ತು ಕ್ಷೇತ್ರಕ್ಕಿಂತ ಹೆಚ್ಚು ಹಾಡಿ ನೂರೆಂಟು ಮಾಡಿದ ಆಳ್ವಾರರು ಮೊತ್ತ ಮೊದಲನೇ ಪದ್ಯವನ್ನು ರಚಿಸಿದ್ದಲ್ಲಿ ಅಂದರೆ ಬದ್ರಿ ಕ್ಷೇತ್ರದಲ್ಲಿ ಬೆಟ್ಟಕ್ಕೆ ನಮಸ್ಕಾರ ಮಾಡ್ತಾರೆ ಒದರಿ ಆಚರಣೆನ್ರಾನೇ ಒದರಿ ಒಣಂಗುದಮೆ ಇಪ್ಪತ್ತು ಪದ್ಯಕ್ಕೆ ಹೇಳ್ತೀವಿ ಅಂದರೆ ನೀವು ಕೇಳಿದ ಪ್ರಶ್ನೆ ಇದು ಅಡ್ಡ ಪ್ರಶ್ನೆ ಆದರೂ ಅಂತ ಹೇಳ್ತೇನೆ ಟೈಮ್ ಇಲ್ಲ ನಮ್ಗೆ ಹೇಳು ಹಾಂ ಅಲ್ಲ ಇದು ಇಟ್ ಇನ್ವಾಲ್ಸ್ ಕಾಂಟ್ರವರ್ಸೀಸ್ ವಿಚ್ ಐ ವಾಂಟ್ ಟು ಅವಾಯ್ಡ್ ಕೆಲವರು ಶ್ರೀ ವೈಷ್ಣವರೇ ಅಲ್ಲ ಅಂತಾರೆ ಆಳ್ವಾರರ ಸಂಬಂಧ ಎಲ್ಲ ಆಚಾರ್ಯರ ಸಂಬಂಧ ಎಲ್ಲ ನಾಮ ಹಾಕ್ತಾರೆ ಮುದ್ರಾಧಾರಣೆ ಇಲ್ಲ ಅವರಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ದೇವರಿಗೆ ಪಾಯಸ ನೈವೇದ್ಯ ಮಾಡಿಬಿಟ್ಟು ಪಾಯಸದಲ್ಲೇ ಶಂಕಚಕ್ರ ಬಿಟ್ಟು ಅದನ್ನು ಕೂಡಿಸಿಬಿಡ್ತಾರೆ ಅದೇ ವೈಷ್ಣವತ್ವ ಅಂತ ಹೇಳ್ತಾರೆ ವೈಷ್ಣವತ್ವ ಉಂಟು ಶ್ರೀ ವೈಷ್ಣವತ್ವ ಅಂದರೆ ಲಕ್ಷ್ಮೀ ದೇವಿಗೂ ಕೂಡ ಗುಡಿ ಅವರು ಕಟ್ಟೋದಿಲ್ಲ ಏಕಾಯನರು ತಿರುಪತಿ ವೆಂಕಟೇಶ್ವರನಿಗೆ ಪ್ರತ್ಯೇಕವಾಗಿ ದೇವಿ ಗುಡಿ ಒಳಗಿದೆಯಾ ನೋಡಿ ಯಾಕಿಲ್ಲ ಅಲ್ಲಿ ಏನಂತಾರೆ ಗೊತ್ತೇನು ಅದು ಹೊರಗಡೆ ಬಂಗಾರದಲ್ಲಿ ಹಾಕಿದ್ದಾರೆ ಎದೆ ಮೇಲಿಲ್ಲ ಅಂತಾರೆ ಅವರು ದೇ ವಾಂಟ್ ಟು ಜಸ್ಟಿಫೈ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಶ್ರೀರಂಗದಲ್ಲಿ ಸ್ವಾಮಿ ವಿಗ್ರಹ ಬಹಳ ಶಿಥಿಲವಾಗಿತ್ತು ಅಂತ ಹೇಳಿ ದಾರು ಅದು ಸುಧಾ ವಿಗ್ರಹ ಅದೆಲ್ಲ ತೆಗೆದು ಅದು ಬಾಲಾಲಯ ಮಾಡಿ ಅದು ಶಿಲಾರೂಪದಲ್ಲಿ ಮೂರ್ತಿ ಪ್ರತಿಷ್ಠೆ ಮಾಡುವಾಗ ಅಲ್ಲಿ ಪಾಂಚರಾತ್ರ ಅಲ್ಲಿ ಮೊದಲಿದ್ದು ವೈಕಾನಸ ಅದನ್ನು ತೆಗೆದು ಪಾಂಚರಾತ್ರ ಮಾಡೋಕೆ ಏನು ಪಾಡುಪಟ್ಟಿದ್ದಾರೆ ಇವು ಆಳ್ವಾರಗಳಿಲ್ಲದೆ ಇದ್ರೆ ಎಂಥ ವೈಷ್ಣವತ್ವ ಎಂಥ ರಾಮಾನುಜರು ಅವರು ಮಾಡಿಟ್ಟರೆ ಅದು ಮೂಲ ಮೂರ್ತಿಯನ್ನು ಬದಲಾಯಿಸುವಾಗ ಗದೆಯಲ್ಲಿ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ದೇವಿಯನ್ನು ಶಿಲಾರೂಪದಲ್ಲಿ ಅಳವಡಿಸುವಾಗ ಅಲ್ಲಿ ಅರ್ಚಕರು ಮೊನ್ನೆ ಮೊನ್ನೆ ಪ್ರೊಟೆಸ್ಟ್ ಮಾಡಿದರು ಕೂಡುದು ಅಂತ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ತಿರುಪತಿಯಲ್ಲಿ ಏನಿದೆ ಅಂತ ಅದಕ್ಕಾಗಿ ರಾಮಾನುಜರು ಇಲ್ಲಿ ಅಮ್ಮನವರು ಪದ್ಮಾವತಿ ತಾಯಾರ ಸನ್ನಿಧಿ ಇಲ್ಲಿ ಆಂಡಾಳನ ಪ್ರತಿಷ್ಠೆ ಮಾಡಿ ಮದುವೆ ಮಾಡಿಸಿ ಈ ತಿರುಚಾನೂರು ದೇವಸ್ಥಾನ ಪಾಂಚರಾತ್ರ ಮೇಲೆ ಇದು ವೈಖಾನಸ ನಮ್ಮಲ್ಲಿ ಏನು ಸ್ಟ್ರಿಕ್ಟ್ ರೂಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ಯಾವ ದೇವಸ್ಥಾನದ ಹ್ಮ್ ಅದೇ ಅದೇ ವೈಖಾನಸ ಒಬ್ರು ಹೇಳಿದ್ರು ಆಂಧ್ರದವರು ಮನೆ ಕರೆದಿದ್ರು ಅವರು ತಾತಾಚಾರ್ಯರು ತಾತಾಚಾರ್ಯರು ಅಂದ್ರೆ ಪಾಂಚರಾತ್ರಿಗಳು ನಮ್ಮ ಹಾಗೆ ಒಳ್ಳೆ ಸಂಪ್ರದಾಯ ಕರೆದ್ರಲ್ಲ ಅಂತ ಊಟಕ್ಕೆ ಹೋದ್ವಿ ಊರ ಹೆಸರು ಹೇಳೋದಿಲ್ಲ ಪತ್ತೆ ಆಗ್ಬಿಡುತ್ತೆ ನಿಮಗೆ ಕರೆದ ಮೇಲೆ ಅವ್ರ ಮನೇಲಿ ಪೂಜೆ ಮಾಡಿದ್ರ ತೀರ್ಥ ಆಗಿದೆಯೇ ಪೂಜೆ ಅಲ್ಲ ಆಯಿತು ಈಗ ಅದೇನೇ ಒಂದು ಅಲಾಂಡು ಪಲಾಂಡು ಅಂತ ಹೇಳ್ತಿರಲ್ಲ ಅದು ನಮಗೆ ಗೊತ್ತಿಲ್ಲ ಅಂದರು ಬಲ್ಲಾಂಡು ಬಲ್ಲಾಂಡು ಬಲ್ಲಾಯಾಂಡ ಆಂಡು ಸಂವತ್ಸರ ಹಲವು ವರ್ಷ ಹಲವು ವರ್ಷ ಹಲವು ಸಾವಿರ ಕೋಟಿ ವರ್ಷ ಸ್ವಾಮಿ ನಿನಗೂ ನಿಮಗೂ ನನಗೂ ಇರುವ ಸಂಬಂಧ ಹೀಗೆ ಇರಲಿಂತು ಪ್ರಾರ್ಥನೆ ಮಾಡುವುದು ಈ ಪಲ್ಲಾಂಡು ಪದ್ಯವನ್ನು ಅವರು ನಿಮ್ಮ ಹಲಾಂಡು ಪಲಾಂಡು ಅಂತೆಲ್ಲಿ ನಮ್ಗೆ ಗೊತ್ತಿಲ್ಲ ನಿಷಾ ತುಂಬ ಎಷ್ಟು ಲೈಟಾಗಿ ಮಾತಾಡ್ತಾರೆ ನೋಡ್ರಿ ಅದು ಆದ್ರಿಂದ ಪಾಂಚರ ಇರಲಿ ಬೇಡ ಇಲ್ಲಿ ಯಾರ್ಯಾರಿದ್ರೂ ಕ್ಷಮಿಸ್ಬೇಕು ನನ್ನ ಪಾಂಚರಾತ್ರಿಗಳು ಅರ್ಚಕರ ಕೈಯಲ್ಲಿ ವೈಖಾನಸ ದೇವಸ್ಥಾನದಲ್ಲಿ ತೀರ್ಥ ತಗೊಳ್ಬೇಕಾದ್ರೆ ಭಗವಂತನ ಸನ್ನಿಧಿಯಲ್ಲಿ ಕೊಟ್ಟರೆ ಮಾತ್ರ ತಗೋಬೇಕು ಹೊರಗಡೆ ಕೊಟ್ಟರೆ ತಗೋಬಾರದು ಯಾವತ್ತು ತಿರುಪತಿಯಲ್ಲಿ ತೀರ್ಥ ಹೊರಗಡೆ ಕೊಡುವುದಕ್ಕೆ ಶುರು ಮಾಡಿದ್ರು ಆವತ್ತಿನಿಂದ ತೀರ್ಥ ಸ್ವೀಕಾರ ಮಾಡೋದು ನಿಲ್ಲಿಸಿದೆ ಗುರುಗಳ ಅಪ್ಪಣೆ ಒಳಗೆ ತಗೋಬೇಕು ಎಲ್ಲ ನೀವೇ ಕಳಿಸೋ ಒಂದು ಸಂಪ್ರದಾಯದಲ್ಲಿ ಬಂದಿದ್ದೇವೆ ಎಲ್ಲಿ ಆಳ್ವಾರರಿಗೆ ರಾಮಾನುಜರಿಗೆ ದೇಶಕರಿಗೆ ಬಣವಾಳ ಮಾಮನಿಗಳಿಗೆ ಸರ್ವೈಶ್ಚ ಪೂರ್ವೈ ಆಚಾರ್ಯೈ ಸತ್ಕೃತ ಯಾಸ್ತು ಮಂಗಳಂ ಇದನ್ನು ಹೇಳೋದಿಲ್ಲ ಅವರು ಆದ್ದರಿಂದ ಇಲ್ಲಿ ಯಾಕೆ ಬರಲಿಲ್ಲ ಅಂದರೆ ನಾ ಹೇಳಿಕೊಡ್ತೀನಿ ಸರ್ವೈಶ್ಚ ಪೂರ್ವೈ ಆಚಾರ್ಯೈ ಎಲ್ಲ ಆಳ್ವಾರುಗಳು ಹೇಳಿದ್ದಾರೆ ರಾಮಾಜು ಬಂದಿದ್ದಾರೋ ಅಲ್ವೋ ಅವರೆಲ್ಲ ಅದರಿಂದ ಇದು ಭಗವಂತನ ಪ್ರಾಪ್ತಿ ಕ್ಷೇತ್ರ ನನಗೆ ಇನ್ನೂ ಒಂದು ಐವತ್ತರವತ್ತು ವರ್ಷ ದೇವರ ಆಯುಷ್ಯ ಹಿಂದಕ್ಕೆ ತಳ್ಳಿ ಈ ಬುದ್ಧಿಯನ್ನು ಈ ಥರದ ಒಂದು ಭಕ್ತಿಭಾವ ಇದನ್ನು ಉಳಿಸಿ ನನ್ನನ್ನು ಕೋಟ್ಯಾಧೀಶ್ವರ ಮಾಡಿದರೆ ಇದೊಂದು ಫಾರ್ಟಿ ಸಿಕ್ಸ್ಟಿ ಸೈಡ್ ತೆಗೆದು ಹನ್ನೆರಡು ಆಳ್ವಾರಗಳಿಗೆ ಗುಡಿ ಕಟ್ಟಬಹುದು ನಾನು ಆ ಕೊರತೆ ತೀರ್ಬಹುದು ಸಂಕಲ್ಪ ನಮ್ಗೆ ಗೊತ್ತಿಲ್ಲ ನೋಡಿ ಎಲ್ಲ ಸಂಪ್ರದಾಯದವರು ಇಲ್ಲಿ ಮಠಗಳನ್ನು ಕಟ್ಟಿದೆ ಇಲ್ಲಿ ಉಡುಪಿ ಮಠ ಇದೆ ದ್ವಾರಕಾ ಶಂಕರಾಚಾರ್ಯರ ಮಠ ಇದೆ ಎಲ್ಲ ರಾಮಾನುಜ ಸಂಪ್ರದಾಯದ ಒಂದು ಮಠವಿಲ್ಲ ಕೊರತೆ ಆಗೋದಿಲ್ಲ ನಮಗೆ ಯೋಚನೆ ಮಾಡಿ ಒಬ್ರಿಬ್ರಿಗೆ ಹೇಳಿದೆ ನಮಗೆ ತಿಳಿದವರಿಗೆ ಒಂದು ಚಾತುರ್ಮಾಷ ಇಲ್ಲಿ ಮಾಡಿ ಅಂತ ಖರ್ಚು ಕೊಡೋರು ಯಾರು ಅಂತ ಕೇಳಿದ್ರು ಹೋಗಿ ನಿಮ್ಮ ಯೋಗ್ಯತೆ ಖರ್ಚಲ್ಲೇ ಮುಗಿದಾಯ್ತು ಹೋಗಿ ಕಾಶಿ ಮಠಾಧೀಶ್ವರರಿಗೆ ಇಲ್ಲಿ ನೀವು ಚಾತುರ್ಮಾಷ ಮಾಡಿ ಅಂತ ಹೇಳಿದವರು ಯಾರು ಯೋಚನೆ ಮಾಡಿರಿ ನಿಮ್ಮ ಮಠ ಇದೆಯಾ ಇಲ್ಲಿ ಅವ್ರ ಸಂಕಲ್ಪ ಮಾಡಿದ್ರು ಮಾಡಿಬಿಡ್ತಾರೆ ಅವರು ಅವರು ಎಂಬತ್ತೆಂಟು ಎಂಬತ್ತೊಂಬತ್ತು ವಯಸ್ಸಾಗಿರ್ಬೇಕಾ ಸ್ವಾಮಿಗಳಿಗೆ ಅವ್ರು ಅವರು ಅವ್ರು ಹೇಳ್ತಾರೆ ನೋಡಪ್ಪ ದುಡ್ಡು ತೊಗೊಂಡೋಗಿ ಅಲ್ಲಿ ಹರಿದ್ವಾರದಲ್ಲಿ ಇನ್ವೆಸ್ಟ್ ಮಾಡಿದರು ಮತ್ತೊಂದು ಕಡೆ ಬದ್ರಿಯಲ್ಲಿ ಇನ್ವೆಸ್ಟ್ ಮಾಡಿದರು ನಮಗೆಲ್ಲ ಬೈತಾರೆ ನಮ್ಮ ಜನ ಇವ್ರು ಕಟ್ಟಿದ್ದು ಒಳ್ಳೆ ಕೆಲಸ ಆಯಿತು ಅಂತ ಹೇಳ್ತಾರಲ್ಲ ಅವರು ಅಂತ ಅವರು ಅವ್ರು ಕೊಂಕಣಿ ಭಾಷೆಯಲ್ಲಿ ನನ್ನ ಎದುರಿಗೆ ಮಾತಾಡಿದರ ಜೊತೆಯಲ್ಲಿ ಈ ಶ್ಲೋಕ ಬೇರೆ ಹೇಳಿದ್ರವರು ಕಲ್ಪಿ ವೇದ ಅವತಾರ ಕ್ಷೇತ್ರಕ್ಕೆ ಮೊದಲು ಭಟ್ರು ನನ್ನ ಕರ್ಕೊಂಡು ಹೋದರು ಅಲ್ಲಿ ಎಂಥ ಅದ್ಭುತವಾದ ದೇವಸ್ಥಾನ ಕಟ್ಟಿದ್ದಾರೆ ಸ್ವಾಮಿಗಳು ಕೋಟಿ ಕೋಟಿ ಹಣ ಹಾಕಿ ಇಲ್ಲೇ ಹುಟ್ಟಿದ್ರು ವೇದವ್ಯಾಸರು ಜಾಗವನ್ನು ಪತ್ತೆ ಮಾಡಿ ಗಿಣಿಗಳೆಲ್ಲ ಬಂದು ಅವ್ರ ಕೈಯಿಂದ ಕಾಳು ಕಡ್ಡಿ ಆಹಾರ ಸ್ವೀಕಾರ ಮಾಡಿದ್ದರಿಂದ ಗೊಂಡಾರಣ್ಯವಾಗಿದ್ದು ಚಂಬಲ್ ವ್ಯಾಲಿ ಡಾಕ ಇತರ ಜಾಗ ಅಲ್ಲಿ ಆ ಪಕ್ಕದಲ್ಲಿ ಒಂದು ಗಾಳು ಬಿದ್ದು ಮಸೀದಿ ಬೇರೆ ಸರ್ಕಾರದವ್ರು ಏನೋ ಅಷ್ಟೆಷ್ಟು ಸಹಾಯ ಮಾಡಿದ್ರು ಭೂಮಿ ಕೊಟ್ಟರು ಇವರು ದುಡ್ಡು ಗುಡ್ಡು ಬೆಲೆ ಎಲ್ಲ ಕೊಟ್ಟರು ಏನು ಒಬ್ಬರ ಹಂಗಿಲ್ಲದೆ ಅಲ್ಲಿ ಬಾಲ ವ್ಯಾಸ ಮಂದಿರು ಪರಾಶರರು ಸತ್ಯವತಿಯು ಮಗುವನ್ನು ವೇದವ್ಯಾಸರನ್ನು ಮಡಲಲ್ಲಿ ಕೂಡಿಸ್ಕೊಂಡಂಥದ್ದು ಒಂದು ಅದ್ಭುತವಾದ ದೇವಸ್ಥಾನ ಕಟ್ಟಿದ್ದಾರೆ ವಾಪಸ್ ಬಂದ ಮೇಲೆ ಸ್ವಾಮಿಗಳ ಹತ್ರ ಒಂದು ರಾಕ್ಷತೆ ಪಡ್ಕೊಳ್ಳೋಕ್ಕೆ ಹೋದಾಗ ಅಲ್ಲಿ ನನ್ನ ಉಪನ್ಯಾಸ ಆರಂಭ ಆಯಿತು ಮೊತ್ತ ಮೊದಲು ಅಲ್ಲಿ ಹರಿದ್ವಾರದಲ್ಲಿ ಅಲ್ಲಿಂದಲ್ಲಿ ಹೋದವು ಹೋಗುವ ಹೇಳಿದ್ವು ನಮ್ಮ ಗುರುಗಳಿಗೆ ವ್ಯಾಸರಿಗೆ ಪರಾಶರರಿಗೆ ನಿತ್ಯ ಸ್ಮಾರಕ ಮಾಡಲಿಲ್ವಲ್ಲ ಕೊರತೆ ಇತ್ತು ಯಾಮುನಾಚಾರ್ಯರಿಗೆ ಯಾಮುನಾಚಾರ್ಯರು ಪ್ರಾಣ ಬಿಡುವಾಗ ಮೂರು ಬೆರಳು ಮಡಿಸಿತ್ತು ಅವ್ರ ಕೈಯಲ್ಲಿ ಯಾವ ಇದು ಇಲ್ಲದೋ ಏನೇನೋ ಹೇಳ್ತಿದ್ದೀನಿ ತಿಳ್ಕೊಬೇಡಿ ರಾಮಾನುಜಾಚಾರ್ಯರನ್ನು ಯಾವನರು ಕಣ್ಣಿಂದ ನೋಡಿದರು ಇವರು ತಿರುಗಿ ನೋಡಲಿಲ್ಲ ಊರುಗಳನ್ನು ಆಮೇಲೆ ಅವರು ಯಾದವ ಪ್ರಕಾಶರ ಜೊತೆಯಲ್ಲಿ ಸರಿ ಹೋಗಲಿಲ್ಲ ಅಂತ ಶ್ರೀರಂಗಕ್ಕೆ ಹೋಗೋಟಿಗೆ ಯಾವನಾಚಾರ್ಯರು ದೇಹ ಬಿಟ್ಟಿದ್ದರು ಅಯ್ಯೋ ದೇವರು ನನಗೆ ಅವ್ರನ್ನ ಗುರುಕೊಳ್ಳಿಲ್ವಲ್ಲ ಅಂತ ರಂಗನಾಥರ ಮೇಲೆ ಕೋಪ ಮಾಡಿಕೊಂಡು ನನಗೆ ಈ ಅನುಕೂಲ ಕೊಡದೇ ಇದ್ದೀ ದೇವರೇ ಬೇಡ ನನಗೆ ವಾಪಸ್ ಹೋಗ್ತೇನೆ ಅಂತ ಕಾಂಚೀಪುರಕ್ಕೆ ಹೊರಡುವಾಗ ಅವ್ರು ಮಡಿಸಿದ್ದು ಬೆರಳು ಕಣ್ಣಿಗೆ ಬಿತ್ತು ಜಾಮುನಾಚಾರ್ಯ ಶಿಷ್ಯರನ್ನು ಕೇಳಿದ್ರು ಇವ್ರಿಗೆ ಏನಾದ್ರು ಕೊರತೆ ಇತ್ತ ಯಾಕೆ ಬೆರಳು ಮಡಿಸ್ಕೊಂಡಿದ್ದಾರೆ ಅವ್ರು ಹೇಳಿದರು ಎಲ್ಲ ಅವರಿಗೆ ಬ್ರಹ್ಮಸೂತ್ರಕ್ಕೆ ಒಂದು ಭಾಷೆ ಬರೀಲಿಲ್ಲ ಅಂತ ಒಂದು ಕೊರತೆ ಇತ್ತು ನಾನು ಪೂರೈಸ್ತೇನೆ ಎಂದರು ಆ ಬೆರಳು ತೆಗೀತು ಪ್ರಾಣ ಬಿಟ್ಟಿದ್ದವರು ಬೆರಳು ತೆಗೆಯಿತು ವ್ಯಾಸಪರಾಶರರಿಗೆ ಸ್ಮಾರಕವನ್ನು ಮಾಡಲಿಲ್ವಲ್ಲ ಅಂತ ಒಂದು ಕೊರತೆ ಇತ್ತು ನಾನು ಪೂರೈಸ್ತೇನೆ ಅಂದರು ಎರಡನೇ ಬೆರಳು ತೆಗೆಯಿತು ನಮ್ಮಾಳ್ವಾರರ ಸಹಸ್ರಗೀತಿ ಇದಕ್ಕೊಂದು ವ್ಯಾಖ್ಯಾನ ಮಾಡಲಿಲ್ವಲ್ಲ ರಸಮಯವಾದದ್ದು ಅದನ್ನ ಮಾಡ್ತೇನೆ ಅಂದರು ಬೆರಳು ತೆಗೀತು ಮೂರು ಬೆರಳು ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಮೊತ್ತ ಮೊದಲು ರಾಮಾನುಜಾಚಾರ್ಯರು ತಮ್ಮ ಶಿಷ್ಯರ ಮಕ್ಕಳು ಕೂರುತ್ತಾಳ್ವಾನ್ ಮಕ್ಕಳಿಗೆ ಭಟ್ಟ ಪರಾಶರ ಭಟ್ಟ ಅಂತ ಹೆಸರಿಟ್ಟರು ಯಾರು ಸ್ಮಾರಕ ಮಾಡಿದ್ದಾಗೆ ಮಕ್ಕಳಿಗೆ ಹೆಸರಿಡುವ ಮೂಲಕ ಬಿಲ್ಡಿಂಗ್ ಕಟ್ಟಲಿಲ್ಲ ಗುರುಗಳೇ ನೀವು ಗುಡಿ ಕಟ್ಟಿದ್ರಿ ನಮ್ಮ ಗುರುಗಳಿಗಿಂತ ಮುಂದೆ ಹೋದ್ರಿ ಅಂತ ಹೇಳಿದೆ ಅವರ ಎದುರಿಗೆ ಅವ್ರು ಹೇಳ್ತಾರೆ ನೋಡಪ್ಪ ನಾ ಮಾಡಿದ್ದು ಒಳ್ಳೆ ಕೆಲಸ ಅಂತಾರೆ ನಮ್ಮ ಜನ ದುಡ್ಡು ತಗೊಂಡೋಗಲ್ಲಿ ಹಾಕಿದ್ರಲ್ಲ ಶಿಷ್ಯರು ಕೊಟ್ಟದ್ದು ಅಂತ ಬೈತಾರೆ ನೋಡಪ್ಪ ಅಂದ್ರೆ ಅವರು ಎಷ್ಟು ಕಡೆ ಹೇಳಿದ್ದೇನೆ ಇದನ್ನು ನಿಮ್ಮ ಪರೋಕ್ಷದಲ್ಲಿ ಹೇಳಿದ್ದೇನೆ ಆಗುತ್ತೆ ಸತ್ಯ ಸಂಕಲ್ಪ ಭಗವಂತ ಪಂಡಾಜಿ ವಿ ವಿಡ್ ಪಾರ್ಟಿಸಿಪೇಟ್ ಇನ್ ಶೈನೋತ್ಸವ ಇಫ್ ವಿಡ್ ಕನ್ಕ್ಲೂಡ್ ದ ಲೆಕ್ಚರ್ ಅಂಡ್ ಲೀವ್ ಬೈ ನೈನ್ ಪಿ ಎಂ ತಮ್ಮ ನಿರ್ಧಾರದಂತೆ ನಡೆಯುತ್ತೇವೆ ನಿರ್ಧಾರ ನಂದೇನ್ರಪ್ಪ ಇದೆಲ್ಲ ಮಾಡಿ ನಾಯಿ ಪಾಯಸ ಮಾಡಿ ನಾಯಿ ಬಾಲಾದಾಗೆ ನನ್ನ ಡಿಸಿಷನ್ ಅಲ್ಲ ಅವನ ಡಿಸಿಷನ್ ಇದು ಆಯ್ತು ಈಗ ಎಷ್ಟು ಎಷ್ಟಾಗಿದೆ ಟೈಮು ಈಗ ಬಿಟ್ರಲ್ಲ ಆಗುತ್ತಾ ಒಂಬತ್ತು ಇನ್ನೊಂದು ಹತ್ತು ನಿಮಿಷ ಹೇಳ್ಬೋದಾ ಹಾಂ ಹಾಂ ಆಯ್ತು ಭಾಳ ಒಳ್ಳೇದಾಯ್ತು ಇಲ್ಲೊಂದು ಫಲ ಸಿಗ್ತಲ್ಲ ಈಗ ಮೂರು ಸ್ಮರಣೆ

ಆ ಹೋಬಲ್ ಮಠದ ಆರ್ ಸ್ವಾಮಿಗಳು ಈ ಪರಕಾಲ ಮಠ ಸ್ವಾಮಿಗಳು ಈ ಕಡೆ ಬಂದಾಗ ನನಗೆ ಗೊತ್ತಿಲ್ಲ ಆದರೆ ಅವ್ರು ಬಂದು ಬರೋದಲ್ಲ ಇಲ್ಲಿ ಚಾತುರ್ಮಸೆ ಮಾಡಬೇಕು ನೀವು ಬಂದ್ರೆ ಯಾರ್ಯಾರು ಬರ್ತಾರೆ ಒಂದು ದಿವಸಕ್ಕೆ ಎಷ್ಟು ಖರ್ಚಾಗುತ್ತೆ ಯಾರು ವಹಿಸ್ಕೊಳ್ತಾರೆ ಮಾಡಿದ್ರೆ ಬರೋಕೆ ಮುಂಚೆನೇ ಚಾರ್ಜ್ ಕೊಡ್ರಿ ಅಂದ್ರೆ ಏನು ಮಾಡಬೇಕು ನೀವು ಬಂದು ಕೂತ್ಕೋಬೇಕು ಈ ನೆಪದಲ್ಲಿ ದ್ವಾರಕೆಯಲ್ಲಿ ಅವರು ಗುರುಗಳು ಕೂತಿದ್ದಾರೆ ಅಂದರೆ ನಮಗೆ ಊಟ ಯೋಚನೆ ಇಲ್ಲ ಅಂತ ಯಾರ್ಯಾರು ಬರ್ತಾರೆ ಬೇರೆ ಕಡೆಯಿಂದ ಬರ್ತಾರೆ ನಾರ್ತ್ ಇಂಡಿಯನ್ ಶ್ರೀ ವೈಷ್ಣವರು ಸೇಷ್ ಜನ ರೀ ಸ್ವಾರ ನಿಮ್ಗೆ ನಮಗೆ ಲೆಕ್ಕ ಸಿಕ್ಕೋದಿಲ್ಲ ನಾವು ಆಳ್ವಾರ್ ತರನಗರಿಗೆ ಹೋದಾಗ ಮಾರ್ಬಲ್ ಟೆಂಪಲ್ ಒಂದು ಉತ್ತರಾದಿ ಶ್ರೀ ವೈಷ್ಣವ್ರದ್ದು ಮಠ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಮುಂಚಿಂದ ಮೂರು ತಿಂಗಳು ಮುಂಚಿಂದ ನನ್ನ ಮಗ ಫೋನ್ ಮಾಡಿ ಅವರಿಗೆ ರಾಮಾನುಜ ಮಗನ ಹೆಸರು ಆಚಾರ್ಯ ಅಂತ ಕರಿತೇವೆ ರಾಮಾನುಜಮ್ ಅಂತ ಹಿಡ್ಕೊಂಡಿದ್ದಾರೋ ಅವರು ರಂಗರಾಮಾನುಜ ಅಂತ ಅವನ ಹೆಸರು ಬುಕ್ ಮಾಡಿದ್ದೇವೆ ನಿಮ್ಗೆ ಎಲ್ಲ ಕೊಡ್ತೇವೆ ಬನ್ನಿ ಅಂದರು ಕರೆದರು ಮಾಡಿದರು ಒಳ್ಳೆ ಎಂಥ ಅಡುಗೆ ಮಾಡಿ ಬಡಿಸಿದರು ದಿಕ್ಕ ತೋರಿಸೋದಕ್ಕೆ ಒಬ್ಬ ಹುಡುಗನ ಕಳಿಸಿದ್ರು ರೂಮ್ಸನ್ನು ಕೊಟ್ಟರು ಆ ಹಿಂದೆಯೇ ತಾಮ್ರಪರ್ಣಿ ನದಿ ನಮ್ಮ ಪೂರ್ವೀಕರಿದ ಊರದು ಆಳ್ವಾರ ತನಗರಿ ನಾವು ಆ ತಾಮ್ರಪರ್ಣಿ ದಳದಿಂದ ಬಂದವರು ನಮ್ಮಲ್ಲಿ ವಿಜ ಮಾಡಿಸಿರುವ ಈ ಆಳ್ವಾರರನ್ನು ಅಲ್ಲಿ ತಾಮ್ರಪರ್ಣಿ ನದಿಯಲ್ಲಿ ಸ್ನಾನ ಮಾಡಿಸಿದ್ದೇನೆ ಎರಡು ಸಲ ಯಾಕೆ ಹೇಳ್ತೇವೆ ಅಂದರೆ ನೀವು ಬಂದು ಒಂದು ಕಡೆ ನಿಂತು ನೋಡ್ರಿ ಮಠದಲ್ಲಿ ಸಾಕಷ್ಟು ಹಣ ಇದೆ ಎಷ್ಟೋ ಕಡೆ ವೇಸ್ಟ್ ಮಾಡ್ತೀರಿ ನಿಮ್ಮ ಖರ್ಚು ನಾಲ್ಕು ದಿವಸ ಹಾಕೊಂಡು ನೋಡ್ರಿ ಆಮೇಲೆ ಬರ್ತಾರೆ ಜನ ಬರ್ತಾರೆ ಕೊಡ್ತಾರೆ ದುಡ್ಡು ಕಾಸಿಗೆ ಈ ಕಾಲದಲ್ಲಿ ಏನು ದೇವರು ಕೊರತೆ ಇಟ್ಟಿಲ್ಲ ಕೊರತೆ ಇರುವುದು ಮನಸ್ಸಿನ ದರಿದ್ರತೆ ಇಲ್ಲಿ ಖರ್ಚು ಮಾಡೋಕ್ಕೆ ಇಷ್ಟಪಡೋದಿಲ್ಲ ನಾವು ಆದ್ದರಿಂದ ಇಲ್ಲಿ ಮನುಷ್ಯ ಭಯವನ್ನಿಟ್ಕೋಬೇಕು ಅನ್ನೋ ಮಾತಿಗೆ ಏನೋ ಎಲ್ಲೆಲ್ಲಿ ಹೊರಟು ಭಯ ಯಾವ ವಿಷಯದಲ್ಲಿ ಭಯ ಬರಬೇಕು ಆನಂದ ಎಲ್ಲಿ ತಪ್ಪಿ ಹೋಗ್ತದೋ ಭಗವಂತಂದು ಎಲ್ಲಿ ದೂರ ಸರಿದು ಬಿಡ್ತೇನು ಇವತ್ತಿಷ್ಟು ಆನಂದ ಕೊಟ್ಟ ಈ ಇಂಪ್ರೆಷನ್ನಲ್ಲಿ ಹೋಗಿಬಿಡ್ತದೋ ಆನಂದ ಅನುಭವಿಸಿದ ಕ್ಷಣದಲ್ಲಿ ಈ ಭಯವೂ ಅಂತಂದ್ರೆ ಆ ಭಯ ಇರುವುದರಿಂದಲೇ ಲೋಕ ನಡೆಯುತ್ತೆ ಎನ್ನುವುದು ಸುರೇಶ್ವರಾಚಾರ್ಯರ ಸೂತ್ರ ಯಾಕೆ ಭೀಷಾಸ್ಮಾಧ್ವಾತಃ ಪವತೆ ವಾಯುದೇವತೆ ಭೀಷಾ ಭೀಷೋದೇತೆ ಸೂರ್ಯ ಸೂರ್ಯ ಭೀಷಾತ್ಮ ಅಗ್ನಿಶ್ಚೇಂದ್ರ ಲೋಕಪಾಲಕರೆಲ್ಲರೂ ಇವ್ರ ಕಡೆಯಿಂದ ಭಯ ಭಗವಂತನ ಕಡೆಯಿಂದ ಆನಂದ ದೇವರು ಆನಂದದಿಂದ ಕಂಟ್ರೋಲ್ ಮಾಡ್ತಾನೆ ಜೀವಾತ್ಮ ಆನಂದವನ್ನು ಅನುಭವಿಸಿ ಅದು ಎಲ್ಲಿ ತಪ್ಪಿ ಹೋಗುತ್ತೋ ಅನ್ನೋ ಭಯದಿಂದ ಭಕ್ತಿ ಭಯ ಮತ್ತು ಭಕ್ತಿ ಭಯ ದೇವರು ಕಂಡ್ರೂ ಭಯ ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಭಯ ಯಾವ ವಿಷಯದಲ್ಲಿ ಇವತ್ತು ಸಿಕ್ಕ ಆನಂದ ಎಲ್ಲಿ ತಪ್ಪಿ ಹೋಗ್ತದೋ ಅನ್ನುವುದು ಭಯ ಇದು ಆನಂದಕ್ಕೆ ಪೂರಕವೇ ಆನಂದಕ್ಕೆ ವಿರೋಧವೇಟು ಭಾಳ ಸುಲಭಾಗಿ ನೋಡಿ ಸುರೇಶ್ ಶಿವಾಚಾರ್ಯರು ವಾರ್ತಿಕ ತಿಮಗೆ ಅರ್ಥ ಆಗಿ ಎಷ್ಟು ಕಷ್ಟವಾದ ವಿಷಯ ಪ್ರಮೇಯ ಇದು ನನ್ಗೆ ಗೊತ್ತಿಲ್ಲ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಹೀಗೆ ವೇದಾಂತೇಶಿಕರ ಅಭೀತಿ ಸ್ತವದಲ್ಲಿ ಬಹಳ ನಿಗೂಢವಾದ ಅರ್ಥಗಳನ್ನು ಇಟ್ಟಿದ್ದಾರೆ ಆದ್ದರಿಂದ ನಾವು ಅದರ ಅರ್ಥ ಮಾಡಿಕೊಳ್ಳಬೇಕು ಹಾಗಿದ್ರೆ ಭಗವಂತನ ಲೋಕದಲ್ಲಿ ಲೇಕಡಾನ ಹೋಸೋದು ಹಾಗೆ ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇಃ 39ನೇ ಶ್ಲೋಕ ಜನ್ಮಾನಿ ಕರ್ಮಹಣಿಚಯಾನಿ ಲೋಕೇ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ನ ವಿಲಜ್ಜಃ ವಿಚರೇತ ಸಂಗಃ ಶೃಣ್ವನ್ ಸುಭದ್ರಾಣಿ ರಥಾಂಗಪಾಡೇ ಪ್ರಥಾಂಗ ಚಕ್ರ ಪ್ರಥಾಂಗಪಾಣೇಃ ಚಕ್ರಪಾಣೇಃ ಶೃಣ್ವನ್ ಸುಭದ್ರಾಣಿ ಜನ್ಮಾನಿ ಕರ್ಮಾಣಿ ಭಗವಂತ ಚಕ್ರಪಾಣಿಯಾದ ಭಗವಂತನ ಅವತಾರಗಳನ್ನು ಲೀಲಗಳನ್ನು ಕೇಳ್ತಾ ಕೇಳ್ತಾ ಶೃಣ್ವನ್ ಶ್ರವಣ ಭಕ್ತಿ ಗೀತಾನಿ ತದರ್ಥಕಾನಿ ಅವನು ದಿವ್ಯ ಶ್ರೀನಾಮಗಳನ್ನು ಅವನು ಅವನ ಬಗ್ಗೆ ಹಾಡಿದ ಭಕ್ತರ ಹಾಡುಗಳನ್ನು ತಿರುವಾಯಿಮುಡಿ ಮೊದಲಾದವನ್ನು ದಾಸರ ಹಾಡುಗಳನ್ನು ಹೆಳವನ ಕಟ್ಟೆ ಗಿರಿಯಮ್ಮ ಬರೆದಿದ್ದ ಹಾಡುಗಳನ್ನು ಅವಳು ಸ್ತ್ರೀ ಮಾತ್ರ ಅಂತ ತಿಳ್ಕೋಬೇಡಿ ಮಾಹಾತ ಎಂತ ಹಾಡು ಬರೆದಿದ್ದಾಳ್ರಿ ಅವೆಲ್ಲ ಕೇಳಿ ಯಾರೋ ಹೇಳಿದ್ರು ಎಲ್ಲೋ ಕೂತ್ಕೊಂಡು ಹೇಳಿದ್ದನ್ನು ನೀವು ಹೇಳಿದ್ದಲ್ಲ ಯಾಕೆ ಪಾಪ ಪಾಪನಾಮ ಮಾಡೋದಿಲ್ಲ ಯಾರೋ ಹಾಡಿದ್ರು ಶೃಣ್ವನ್ ಸುಭದ್ರಾಣಿ ಮಂಗಳವಾದದ್ದು ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣಿ ಜನ್ಮಾನಿ ಕರ್ಮಾಣಿ ಯಾನಿ ಲೋಕೇ ಗೀತಾನಿ ನಾಮಾನಿ ತದರ್ಥಕಾನಿ ಕೇಳಿದ ಕೂಡಲೇ ಗಾಯನ್ನೇ ಒಬ್ಬರು ಹೇಳಿದರು ಕೊನೆಯ ಚರಣವನ್ನಾದರೂ ನೀವು ರಿಪೀಟ್ ಮಾಡಿದರೆ ಅವರು ಕೊಟ್ಟರೆ ಹಾಡನ್ನು ಕೊನೆಯದಾದರೂ ಹೇಳಿದರೆ ಅವರು ಹೇಳಿದ್ದಷ್ಟು ಕೆವಿಯಲ್ಲಿ ಕೇಳಿ ಕೊನೆಯದನ್ನು ಹೇಳಿದರೆ ನೀವು ಹೇಳಿದ ಫಲ ಉಂಟಾಗಿ ಆದರೆ ಅಡ್ಡ ಬರುವುದಲ್ಲಿ ಲಜ್ಜ ಎಂಬುದು ಬರ್ತದೆ ಅವ್ರಿಗೆ ಬುದ್ಧಿ ಇಲ್ಲ ಉತ್ತರಿಯ ಹೊತ್ಕೊಳ್ಳ್ದೆ ಅವರು ಸಖಿ ಆಯಿತು ಕೂತ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಹೇಳಿದ್ರು ನಾವು ಯಾಕ್ರಿ ಹೇಳಬೇಕು ಅವರೇನು ಮರ್ಯಾದೆ ಕೆಟ್ಟು ಹೇಳಿದ್ದಾರೆ ನಾವು ಯಾಕೆ ಮರ್ಯಾದೆ ಕಡಬೇಕು ಅಂದರೆ ದೇವರನ್ನು ಕೊಂಡಾಡಿದ್ರೆ ಮರ್ಯಾದೆ ಹೇಳು ದೇವರನ್ನು ಕೊಂಡಾಡದೆ ಇದ್ರೆ ಪಾಪಿಗಳನ್ನು ಮಣ್ಣಿನ ಮಕ್ಕಳನ್ನು ಕೊಂಡಾಡಿದ್ರೆ ಮಾತ್ರ ಆದ್ದರಿಂದ ನಮಗೆ ಹೀಗಿಲ್ವಾ ಲೋಕ ಇವತ್ತು ಯೋಚನೆ ಮಾಡಿ ಯಾರ ಅಯೋಗ್ಯರು ಅವ್ರನ್ನ ಕೊಂಡಾಡಲು ಕೊಂಚವೂ ನಾಚಿಕೆ ಇಲ್ಲ ನಮಗೆ ನಾಚಿಕೆ ಇದೆಯೇನ್ರಿ ಮನುಷ್ಯರಿಗೆ ನಾಲಿಗೆಗೇನಾದರೂ ಆಚಾರವಿಲ್ಲದ ನಾಲಿಗೆ ಆಚಾರವಿಲ್ಲದ ಅಂತ ಯಾಕಂದ್ರೂ ಅಯೋಗ್ಯರನ್ನು ಸ್ತೋತ್ರ ಮಾಡುವುದು ಯೋಗ್ಯರನ್ನು ಸ್ತೋತ್ರ ಮಾಡದೇ ಇರುವುದು ಇದು ಮನಸ್ಸಿಗೂ ನಾಲಿಗೆಗೂ ಒಂದು ಅಲೈನ್ಮೆಂಟು ಟ್ವೆಂಟಿ ಟ್ವೆಂಟಿ ಇದ್ದ ಹಾಗೆ ಇನ್ನು ಅಯೋಗ್ಯರನ್ನು ಕೊಂಡಾಡು ನಾನು ಯೋಗ್ಯರನ್ನು ನೆನೆಸುವುದಿಲ್ಲ ಜನ್ಮ ಜಾಲಾಡಿದ್ದಾರೆ ಅದು ಯಾರ ಧರ್ಮವನ್ನು ಬಿಟ್ಟಿದ್ದಾರೆ ಬಿಡಾಲವ್ರತಿಗಳು ನಗ್ನರು ಪಾಷಂಡಿಗಳು ಮನಸಾಪಿನ ಚಿಂತೆಯೇ ಧರ್ಮಶಾಸ್ತ್ರ ಮನುಸ್ಮೃತಿ ಬಿಡಾಲ ವೃತ್ತಿಗಳಂದ್ರೆ ಯಾರು ನಗ್ನರಂದ್ರೆ ಯಾರು ಹ ಬೆಕ್ಕಿನಂತ ಅಂದ್ರೆ ಏನು ಎಲ್ಲಿಗೆ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಮಾರ್ಜಾರ ವೃತ್ತ ಅಂದ್ರೆ ಏನರ್ಥ ಬೆಕ್ಕು ಸನ್ಯಾಸ ತಗೊಳ್ತು ಹೇಳ್ಬೇಕೆ ಕಥೆ ಬೆಕ್ಕು ಸನ್ಯಾಸಿ ಆಯಿತು ಅದು ಅದ್ವೈತ ಸನ್ಯಾಸಿಯೋ ಅದ್ವೈತ ಸನ್ಯಾಸಿಯೋ ತಿಂಡಿಯೋ ನಮಗೆ ಗೊತ್ತಿಲ್ಲ ಮೂರೂ ಮತದಲ್ಲಿ ಮಾರ್ಜಾಲ ಸನ್ಯಾಸಿಗಳು ಉಂಟು ಅದೇನು ಸಂಶಯ ಇಟ್ಕೋಬೇಡಿ ನಾನು ಇಲ್ಲಿ ಮೇಲೆ ಇಲಿ ಹಿಡಿಯೋದಿಲ್ಲ ಬೇಕಾದ್ರೆ ಹತ್ರ ಬಂದು ಕೂತ್ಕೊಂಡು ನೋಡಿ ಅಂತ ಹೇಳ್ತು ಪ್ರವಚನ ಮಾಡಿತು ಪ್ರವಚನ ಮಾಡಿದ ಮೇಲೆ ಮುಗೀತು ಸ್ವಸ್ತಿ ಪ್ರಜಾಭ್ಯ ಹೇಳಿದ ಮೇಲೆ ವಾಪಸ್ ಹೋಗುವಾಗ ಕೊನೆಯಲ್ಲಿ ಒಂದು ಎರಡು ಇಲಿಗಳನ್ನು ಹಿಡುತ್ತೆ ಅಂತು ಉಳಿದವು ನೋಡಲಿಲ್ಲ ಮಾರ್ನೇಷ ಬರ್ತಾ ಬರ್ತಾ ಒಂದೊಂದು ತಿಂಗಳು ಮುಗಿದ ಮೇಲೆ ಯಾಕೆ ಆಡಿಯನ್ಸ್ ಕಡಿಮೆ ಆಯ್ತಲ್ಲ ಅಂತ ನೋಡ್ಬೋದು ಹೋಗುವಾಗ ಒಂದೊಂದೇ ಒಂದೊಂದೇ ತಿಂತ ಇದು ಹೇಳ್ತಾ ಇದ್ದದ್ದೊಂದು ಮಾಡಿದ್ದೊಂದು ಹೇಳುವುದೊಂದು ಮಾಡುವುದೊಂದು ಮಾಡಿದವರೆ ಬಿಡಾಲವೃತಿಗಳು ನಗ್ನರಂದರೆ ಯಾರು ಧರ್ಮವನ್ನು ಬಿಟ್ಟವರು ಬ್ರಾಹ್ಮಣರಾಗಿ ಹುಟ್ಟಿ ಜನವಾರ ಕೀರ್ತ ಹಾಕಿದವರು ಬ್ರಾಹ್ಮಣರಾಗಿ ಹುಟ್ಟಿ ಸತ್ತ ತಂದೆ ತಾಯಿಗಳಿಗೆ ಶ್ರದ್ಧ ಮಾಡದೇ ಇರುವವರು ವೇದವನ್ನೇ ದೋಷಣೆ ಮಾಡುವವರು ದೇವಸ್ಥಾನಕ್ಕೆ ಹೋಗದೇ ಇದ್ದವರು ಇವರು ಬಟ್ಟೆ ಹುಟ್ಟುಕೊಂಡರು ಒಂದೇ ಬೆತ್ತಲೆ ಇದ್ದರು ಒಂದೇ ಎಲ್ಲ ಬಿಟ್ಟವರು ಎಲ್ಲ ಬಿಟ್ಟವರು ನಗ್ನರು ಪಾಷಂಡಿಗಳು ಹೆಮ್ಮೆಯಾನಿ ತೀರ್ಥಾನಿ ತೀರ್ಥದಲ್ಲಿ ಎಷ್ಟೋ ಓನ್ವುದು ಗಂಗೆನೂ ಒಂದೇ ವಿಧಿ ಇಲ್ಲದೆ ನಾವು ಶೀಲ್ಡ್ ಬಾಟಲ್ ತೊಗೊಂಬರ್ತೀವಲ್ಲ ಇದು ಒಂದೇ ಗಂಗೆನೂ ಒಂದೇ ಏನ್ರಿ ಹಾಂ ಇಲ್ಲದೆ ಶೀಲ್ಡ್ ಬಾಟ್ಲ್ ತೊಗೊಂಬಂದಿದ್ದೀವಿ ಹೊರತು ನಾವೇನು ಮಾಡೋಕ್ಕಾಗುತ್ತೆ ನೀರೆಲ್ಲ ಒಂದೇ ಆಗುತ್ತೆ ಬರೀ ಟು ಓನ್ ಅದು ಅದರಲ್ಲಿ ಭಗವಂತ ಇದ್ದ ನಾರಾಯಣ ತತ್ವ ಪವಿತ್ರವಾದದ್ದು ತಂದೆ ತಾಯಿ ಅಂತ ನೋಡೋದು ಬಿಟ್ಟು ಅಯ್ಯ ಅದು ಮುದುಕಿ ಶರೀರ ಸುಟ್ಟರೆ ಒಂದು ಹಿಡಿನೂ ಆಗೋದಿಲ್ಲ ಬೂದಿ ಯಾಕೆ ಅದಕ್ಕೆಲ್ಲ ಇಷ್ಟೆಲ್ಲ ಮಾಲೆ ಹಾಕ್ತೀರಿ ಗೌರವ ಕೊಡ್ತೀರಿ ಅವ್ರ ಕಣ್ಣಿಗೆ ಪವಿತ್ರ ಅನ್ನೋದು ಕಾಣಿಸೋದಿಲ್ಲ ದೇವರಲ್ಲಿ ಬುದ್ಧಿ ತೀರ್ಥದಲ್ಲಿ ನೀರು ಎಂಬ ಬುದ್ಧಿ ಪವಿತ್ರ ಕ್ಷೇತ್ರದಲ್ಲಿ ಮಣ್ಣು ಎಂಬುವ ಬುದ್ಧಿ ಇದು ಪಾಷಂಡ ದೃಷ್ಟಿ ಬರೀ ಭೌತ ದೃಷ್ಟಿ ಅದು ಹೋಗಬೇಕು ಅದು ಇರುವುದು ಮನಸ್ಸಿಗೆ ಲಜ್ಜ ಬರ ಲಜ್ಜೆ ಬರೋ ಜಾತಿಕ್ಕೆ ತಿಳ್ಕೊತಾರೆ ನನ್ನ ಎಲ್ರಿಗೂ ದೇವಸ್ಥಾನದಲ್ಲಿ ನಿಂತ್ಕೊಂಡು ನೀವು ಕುಣಿಬೇಕು ವಿಷ್ಣು ಶಾಸ್ತ್ರ ಹೇಳಬೇಕು ಅಂದರೆ ಹೇ ಅವ್ರು ಮಾಡಿದ್ರು ನೀವು ಮಾಡೋಕ್ಕೆ ಹೋಗಬೇಡಿ ಸುಂದಿರಿ ಅವ್ರಿಗೇನು ಬುದ್ಧಿ ಇಲ್ಲ ನೀವು ಯಾಕೆ ಮಾಡ್ತೀರಿ ಅಂತ ಯಾರ್ಯಾರು ಹೇಳಿದ್ರು ಅಂದರೆ ನೋಡಿ ಇದು ಪಾಷಣ ದೃಷ್ಟಿ ಇದು ಬರುತ್ತೀ ಹೇಳಿ ಯಾರಿಗಿತ್ತಿದೆಯಲ್ಲ ಪುನದಾಸರಿಗಿತ್ತು ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಹೇಳ್ತಾರಲ್ಲೂ ಅವರು ಕಾಲಿಗೆ ಗೆಜ್ಜೆ ಕಟ್ಟಿಸಿ ಹರಿನಾಮ ಹರಿನಾಮ ಹೇಳುವುದಕ್ಕೆ ಅಂಜು ತಲಿದ್ದೆ ಹೆದರು ತಲಿದ್ದೆ ಹೆಂಡತಿ ಸಂತತಿ ಸಾವಿರವಾಗಲಿ ಅವರಿಗೆ ಚಳಿ ಬಿಡಿಸ್ತಲ್ಲ ಅದು ಆ ಕ್ಷಣ ಪ್ರತಿಯೊಬ್ಬರಿಗೆ ಬರಬೇಕದು ನಾಚಿಕೆ ಈಚಿಗೆ ಯಾವುದ್ರ ನಾಚಿಕೆ ಯಾವುದ್ರಲ್ಲಿರಬೇಕು ಅಕಾರ್ಯದಲ್ಲಿರಬೇಕೆ ಹೊರತು ಮಾಡತಕ್ಕ ಕಾರ್ಯಕ್ರಮದಲ್ಲಿ ನಾಚಿಕೆ ತಿರಬಾರ್ದು ಗಾಯನ್ ವಿಲಜ್ಜೇತಿ ನಾಡು ನನ್ನ ಗರಿಯ ನಮೋಹೋ ನಾರಾಯಣ ಎನ್ನೇ ಪಾಡಮನ ಒಡಿ ಪತರುಳ್ಳಿ ಇರುವಂತ ಪಲ್ಲಾಂಡು ಕೂರುವಿನೆ ನಾಡು ನನ್ನ ಗರಿಯ ಈ ಜೈ ಹೇ ಹೇಳ್ತಾರೆ ಕೇಳಿದ್ದೀರೋ ಇಲ್ವೋ ಈ ಜನಗಣಮನ ಹೇಳುವಾಗ ಕೊನೆಯಲ್ಲಿ ಮೃತ್ಯು ಎಲ್ಲಿ ಬರ್ತದೆ ಜಯ ಹೇ ಹೇಳುವಾಗ ಮೃತ್ಯು ಬರುತ್ತೆ ಅಲ್ಲಿ ಉಸಿರೇ ಬರೋದಿಲ್ಲ ಗಟ್ಟಿಯಾಗಿ ಹೇಳೋ ನಾಚಿಕೆ ಮಾಡ್ತಾರೆ ಶ್ಲೋಕ ಹೇಳೋ ನಾವು ಇನ್ನೊಂದ್ಸಲ ಗಟ್ಟಿಯಾಗಿ ಹೇಳಿ ಅಂತ ಹೇಳಿದ ಮೇಲೆ ಜೋರಾಗಿ ಹೇಳ್ತಾರೆ ಕೆಲವರು ಶ್ಲೋಕ ಹೇಳಿ ಕೊನೆಯಲ್ಲಿ ಅಂತ ಹೇಳಿದರೆ ಅಕ್ಕಪಕ್ಕದವ್ರು ನೋಡೋದು ಅವ್ರು ಮೊದಲು ಹೇಳಿ ಆಮೇಲೆ ನಾವು ಹೇಳೋಣ ಹ್ಞೂ ಹೌದು ಶೋಕ ಅಲ್ವೇ ಇದೆಲ್ಲ ಯಾಕೆ ಹೇಳ್ತೇವೆ ಅಂದರೆ ಯಾವುದು ಕಂಜು ಬೇಕು ಅದೇ ನವಕೋಟೆ ನಾರಾಯಣ ಅಂತ ಅನ್ನಿಸ್ಕೊಂಡವರು ಜಲ್ನ ಕಿತ್ತೆಗೆದು ಕಾಲಿಗೆ ಗಂಡಸು ಗೆಜ್ಜೆಯನ್ನು ಕಟ್ಟಿಕೊಂಡು ತಂಬೂರು ಹಿಡ್ಕೊಂಡು ಒಂದೊಂದು ಮನೆ ಬಾಗಿಲಿಗೆ ಹೋಗಿ ಯಾವ ಆಚಾರ್ಯ ಪುರುಷರು ಮಾಡಿದ್ದೇ ಕೆಲಸವನ್ನು ಹರಿದಾಸರು ಮಾಡಿದರು ಏನು ಮಾಡಿದರು ದೇ ಟುಕ್ ಗಾಟ್ ಟು ಎವ್ರಿ ಡೋರ್ ಪ್ರತಿಯೊಂದು ಮನೆಗೆ ತಗೊಂಡೋಗಿ ಯಾರು ದೇವರು ಅಂದರೆ ಕಿವಿ ನಾರಾಚ ಹಾಕದಾಗಿರುತ್ತೋ ಅವ್ರಿಗೂ ಹೇಳಿ ಐ ಬಂದ ಇವನು ಹರಿದಾಸ ಅಂತ ಬಾಗ್ಲಾಕ್ತಾಳೊಬ್ಬಳು ಏಯ್ ಮಕ್ಳು ಅಳ್ತಾ ಇದ್ದಾರೆ ಕೈ ಎಂಜಲಾಗಿದೆ ಹೋಗು ಇಲ್ಲ ಹಾಕೊಳ್ಳಿಲ್ವ ಇಕ್ಕಲಾರದ ಕೈ ಎಂಜಲು ಮಕ್ಕಳು ಅಳುತ್ತಾರೆ ಆಗೋ ಹೋಗೋ ದಾಸಯ್ಯ ಚಿಲಕ ಒಳ್ಳಾಡುತ್ತಿದೆ ಅಂದರೆ ನಾ ಬಂದ್ ನೋಡಿ ಈಗ ತಾನೆ ಬಾಗಿಲು ಹಾಕಿದ್ದಾಳೆ ಮೂಳಿ ಬಾಗಲ್ ಚಿಲಕಾಳು ಆಡ್ತಾ ಇದೆ ಬಿಡೋದಿಲ್ಲ ನಾಳೆ ಬರ್ತೀನಿ ತಿರುಗಿ ಇನ್ನೊಂದು ಸಲ ಹಾಡ್ತೇನೆ ಹರಿನಾಮ ಸ್ಮರಣೆ ಕಿವಿಗೂ ಬೀಳಬಾರ್ದು ನಂಬಾಯಿಲು ಬರಬಾರ್ದು ಅವರಿಗೆ ಅದನ್ನು ಹೇಳಿಯೇ ಬಾಗಲು ತೆಗೆಸ್ತೇನೆ ಅಂತ ಇದು ವ್ಯಾಸರಾಯರು ಏರ್ಪಡಿಸಿದರು ಈ ಪರಂಪರೆಯನ್ನು ಮಹಾ ಆಚಾರ್ಯರು ದೊಡ್ಡ ಹೃದಯದಿಂದ ಕರ್ನಾಟಕದಲ್ಲಿ ಇವತ್ತು ಹರಿದ ಈ ವೈಷ್ಣವ ಭಕ್ತಿ ಉಳಿದಿದ್ದು ವ್ಯಾಸರಾಯರು ಬನ್ನೂರಿನವರು ಸೋಸ್ಲೆ ಅವರ ಊರು ಸ್ವಗ್ರಾಮ ಆ ಸೋಸಲೆ ಮಠ ಮಾರಿಬಿಟ್ರಿ ಇವತ್ತು ನೂಲ ಮಠ ಮಠಗಳನ್ನು ಮಾರುವ ಸ್ಥಿತಿ ಸ್ವಾಮಿಗಳು ನಮ್ಗೆ ಬಹಳ ಸಂಕಟವಾಗುತ್ತೆ ನಾವು ಆದ್ದನಲ್ಲ ಆದರೆ ಹರಿಭಕ್ತಿ ಒಂದಲ್ಲ ಒಂದು ಇರಬೇಕಾದ ನಾಳೆ ಕಾಶಿ ಮಠ ಯಾರ್ಯಾರು ಮಾರಿದರೆ ಕಲ್ಪಿಲಿ ಏನು ಮಾಡ್ತೀರಿ ಹೇಳ್ರಿ ಅದು ಕಟ್ಟೋದಕ್ಕೆ ಕಷ್ಟಪಟ್ಟಿದ್ದಾರೆ ಅವರು ನೀವು ಬರಲಿ ಅಲ್ಲಿ ನಿಂತ್ಕೊಳ್ಳಿ ಸ್ಮರಣೆ ಆಗಲಿ ಅನ್ನೋದು ಬಿಟ್ಟು ಅಯ್ಯ ಇದನ್ನು ತಗೊಂಡೋಗಿ ಮಾರಾಟ ಮಾಡಿ ಬೆಂಗಳೂರಲ್ಲಿ ಲಾಡ್ಜ್ ಮಾಡಿದರೆ ದುಡ್ಡು ಬರುತ್ತೆ ಅಂದರೆ ಮಣ್ಣಿನ ಮಕ್ಳಿಗೂ ನಿಮಗೂ ಏನು ವ್ಯತ್ಯಾಸ ಆವಾಗ ಅವ್ರ ಮಣ್ಣಿನ ಮಕ್ಕಳು ನೀವು ಮಣ್ಣು ತಿಂತೀರಿ ಇಷ್ಟೇ ವ್ಯತ್ಯಾಸ ಮಠಗಳನ್ನು ಕಟ್ಟಿರೋದು ಮಾರೋದಕ್ಕಲ್ಲ ಸೆಂಟರ್ಸ್ ಆಫ್ ಎಜುಕೇಷನ್ ಆಗಬೇಕು ಅಲ್ಲಿ ಬರಬೇಕು ಗಾಯನ್ ವಿಲಜ್ಜ ವಿಚರಯದ ಸಂಘ ಏ ವಂವ್ರತಃ ಸ್ವಪ್ರಿಯನಾಮ ಕೀರ್ತ್ಯ ಜಾತಾನುರಾಗ ಸ್ವ್ರಿಯನಾಮ ಕೀರ್ತ್ಯ ನೀವು ಕೂತ್ಕೊಂಡಿದ್ರಿ ಏನೋ ಧ್ಯಾನ ಮಾಡ್ತಿದ್ರಿ ಒಂದು ಕ್ಷಣ ಮನಸ್ಸು ಚಂಚಲವಾಯಿತು ಭಗವಂತನ ಧ್ಯಾನದಲ್ಲಿ ವಿಚ್ಛೇದವಾಯಿತು ಆಂದ್ರಿ ಆಕಳಿಸ್ತಾ ಇದ್ದಿರಿ ಏನೋ ಬಂತು ಅಲ್ಲಿ ಯಾರೋ ಕೂತಿದ್ದವರು ಲೇ ಹರಿ ನಾರಾಯಣ ಬಾರು ಅಂತ ಯಾರನ್ನೋ ಕರೆದ್ರೆ ಅಯ್ಯೋ ನಾನು ಪ್ರೀತಿ ಮಾಡುವ ದೇವರನ್ನ ಕರೆದ್ರಲ್ಲ ಸ್ವಪ್ರಿಯಣಾಮ ಕೀರ್ತಿಯ ಇಂಜೆಕ್ಷನ್ ಕೊಟ್ಟಾಗ ಆಗ್ಬೇಕು ನಿಮಗೆ ಏನಂದ್ರಿ ಇನ್ನೊಂದು ಸಲ ಹೇಳಿ ನೀವು ಸುಂದರ್ರಿ ಅವನು ಕರೆದೆ ನಾನು ಅಂತಂದರೆ ಅದೇ ಅವ್ರು ಯಾರನ್ನು ಕರೆದ್ರಿ ಅದೇ ಬರಲಿಲ್ವಲ್ಲ ಅವನು 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 ಯಾರು ಯಾರವನು ಹರಿ ಯೋಗ್ಯ ನಾರಾಯಣ ಎಂಬುವ ಯೋಗ್ಯ ನೀವು ಹೇಳಿದ್ರು ಚಿ ಚೆ ಎಲ್ಲ ಹೇಳಬೇಡಿ ಭಗವಂತ ಎಲ್ಲಿ ಭಗವಂತ ಅರೇ ಅವ್ನು ನನ್ನ ಮಗ ಅವನು ಹೇಳ್ದಾಗ ಕೇಳೋದಿಲ್ಲ ಅಂದರೆ ಅವನು ನನ್ನ ಮಗ ಅಂತ ತಿಳ್ಕೊಂಡು ಅವನು ಬೈತಾನೆ ನಿಮ್ಗನ್ಸುತ್ತೆ ನನ್ನ ದೇವರ ಹೆಸರನ್ನು ಅವನು ಹೇಳಿದ್ನಲ್ಲ ಊರೇ ಚೆನ್ನಾಗಿ ಪೇರೇ ಚೆನ್ನಾಗಿ ಇದೆಲ್ಲ ಹೇಳ್ಬಾರ್ದು ಅನುಭವ ಸ್ವಪ್ರಿಯನಾಮಕಿ ಹತ್ಯ ಅದರಿಂದ ಏನಾಗುತ್ತೆ ಜಾತಾನುರಾಗ ಮತ್ತೆ ಪ್ರೀತಿ ಉಂಟಾಗಿ ಧೃತ ಉಚ್ಚೈಹಿ ಮನಸ್ಸು ವೇಗವಾಗಿ ಓಡ್ತಾ ಓಡ್ತಾ ಹಸತಿ ಅಥವಾ ರೋದಿತಿ ಹುಚ್ಚರಂತೆ ಪೂರ್ತಿ ಹುಚ್ಚರು ನಡತೆ ಬರುತ್ತಂತೆ ನೀವು ಹುಚ್ಚರಾಗ್ತೀರಿ ಭಕ್ತಿ ತಿಳ್ಕೊಂಡ್ರೆ ಎದ್ದು ಹೋಗಿ ಹಸ ತನ್ನಷ್ಟು ತಾನೇ ನಗುತ್ತಾನೆ ಒಬ್ಬ ಭಕ್ತ ರೋದಿತಿ ಅಳ್ತಾನೆ ಅಳೋದಾತಕ್ಕೆ ಸಂತೋಷಕ್ಕೆ ಟೊಟ್ಲಲ್ ಮಗಿದ ಮಲಕ್ಕಳು ಮಕ್ಕಳು ಚಿಕ್ಕ ಮಕ್ಕಳು ಮೂರು ತಿಂಗಳು ಎರಡು ತಿಂಗಳು ಕೂಸುಗಳು ಏನು ಮಾಡುತ್ತೆ ನೋಡಿದ್ದೀರಲ್ಲ ತಮ್ಮಷ್ಟು ತಾವೇ ನಗುತ್ತವೆ ತಮ್ಮಷ್ಟು ತಾವೇ ಅಳ್ತವೆ ನೋಡಿದ್ದೀರ ಖಂಡಿತ ಎಲ್ಲರೂ ಹೇಳಲಿಲ್ಲ ಹಾಗಿದ್ಮೇಲೆ ಪ್ರಶ್ನೆ ಕೇಳ್ತಾರೆ ಆ ಮಕ್ಕಳು ಯಾಕು ಆಗ ನಗಿತವೆ ಹೇಗೆ ಅಳಿತವೆ ಅದನ್ನ ನಂಬ್ತೀರ ವಿಜಿಯಲ್ಲ ದೇವರು ಆ ಕೂಸಿಗೆ ಪಾಪಗೊಂಡಿದ ಪ್ರಜ್ಞೆ ಇಲ್ಲ ಹುಟ್ಟಿದ ಕೂಡಲೇ ಜನ್ಮಾಂತರ ಮರೆತು ಹೋಗ್ತದೆ ಜನ್ಮಾಂತರದ ನೆನಪು ತಾಯಿ ಗರ್ಭದಲ್ಲಿರೋ ತನಕ ಇರ್ತದೆ ಹುಟ್ಟಿದ ಕೂಡಲೇ ಅಳುತ್ತದೆ ಭೂಮಿಗೆ ಬಂದನಲ್ಲ ಅಂತ ಬಂದ ಮೇಲೆ ಹಳೇದು ಮರೀತಾ ಬರ್ತದೆ ಕ್ರಮೇಣ ಇನ್ನೂ ಹೊಸ ಅನುಭವಗಳು ಶುರುವಾಗಿಲ್ಲ ಈ ಅಂತರದಲ್ಲಿ ಕಂತಕ ಬಿಡಬಾರದು ಅಂತ ಭಗವಂತ ಎದುರು ನಿಂತ್ಕೊಂಡು ಕೃಷ್ಣನ ಹಾಕ್ಕೊಂಡಿದ್ರೆ ಮಗು ನಗುತ್ತೆ ಕಾಣದೇ ಹೋದರೆ ಅಳುತ್ತೆ ಆ ಸ್ಥಿತಿ ಅದ ಆಬ್ಸಲ್ಯೂಟ್ ಇನೋಸೆನ್ಸ್ ಏನಿದೆ ನೋಡಿ ಭಕ್ತನಿಗೆ ಬರಬೇಕು ಎಲ್ಲ ಆಳ್ವಾರರಲ್ಲಿದೆ ನ ತಿರುವಾಯಿಮುಡಿ ಹೇಳಬೇಕು ಅಂತಂದಿದ್ದೇನೆ ಲೇಟಾಗಿ ಹೋಯಿತು ಅಲ್ಲಿ ಬಾಂತ ಕರೀತಾನೆ ಭಗವಂತ ಏಕಾಂತ ಸೇವೆಗೆ ಆದ್ದರಿಂದ ಆಳ್ವಾರರು ದೇವರನ್ನು ಕಂಡಾಗ ಸಂತೋಷ ಬಿಡುವುದು ಕಾಣದೇ ಇದ್ದಾಗ ಅಳುವುದು ಎಲ್ಲಿ ತ ಪ್ರಗತೋಗ್ತೀರಿ ಗೋಪಿಕಾ ಗೀತೆಯಲ್ಲಿ ರಾಸಪಂಚಾಧ್ಯಾಯಿಯಲ್ಲಿ ಕೃಷ್ಣನ ಕಂಡು ಅವರು ಸಂತೋಷ ಪಡ್ತಾರೆ ಜೈತಿ ಮಾಡ್ತಾರೆ ಕಾಣದೇ ಇರುವಾಗ ಏನು ಮಾಡಿದರು ಒಂದು ಕ್ಷಣ ಸೌಭಾಗ್ಯ ಮತ ಮೋಹಿತ ನಮ್ಮಂಥ ಭಕ್ತರು ಉಂಟೆ ಅಂತ ತಿಳ್ಕೊಂಡು ಕೂಡಲೇ ಓಹೋ ನನ್ನ ಭಕ್ತರಿಗೆ ಅಹಂಕಾರ ಬರಬಾರ್ದು ಅಂತ ಮರ್ಯಾದ ಮರ್ಯಾದೆ ಕೂಡಲೇ ಹುಡುಕ್ತಾರೆ ತುಳಸಿ ನೀ ಕಂಡಿಯ ಚಂಪಕವೇ ನೀ ಖಂಡಿಯ ಒಂದೊಂದು ಗಿಡವನ್ನು ಮರವನ್ನು ಹುಡುಕಿ ಹುಡುಕಿ ಕೃಷ್ಣ ಕಾಣಲಿಲ್ಲವಲ್ಲ ಅಂತ ಆ ಕಾಣದೇ ಇದ್ದ ಅನುಭವವನ್ನು ಮರೆಯುವುದಕ್ಕೆ ನಾಟಕ ಮಾಡ್ತಾರೆ ಒಬ್ಬಳು ಕಾಳಿ ಮಲ್ಕೊಳ್ತಾಳೆ ಅವಳು ತಳೆ ಮೇಲೆ ಇನ್ನೊಬ್ಬಳು ಕೃಷ್ಣ ಹೇಗೆ ಕುಣಿದ ಅಂತ ಕೃಷ್ಣ ಹೀಗೆ ನಡೀತಾ ಇದ್ದ ಕೃಷ್ಣ ಹೀಗೆ ಮಾತಾಡ್ತಾ ಇದ್ದ ಕೃಷ್ಣನ ಲೀಲೆಗಳು ಶ್ರೇಷ್ಠಗಳು ಅವನು ಹಾಸ್ಯ ಮಾಡ್ತಿದ್ದ ಜೋಕ್ಸ್ ಹೀಗಿದ್ದವು ಕೃಷ್ಣನ ಮುಖ ಹೀಗಿತ್ತು ಅಭಿನಯ ಮಾಡಿ ಮಾಡಿ ಆ ದುಃಖವನ್ನು ಕೊರತೆಯನ್ನು ತೀರಿಸ್ಕೊಳ್ತಾರೆ ಇದು ಹುಚ್ಚರ ಲಕ್ಷಣವೋ ಬುದ್ಧಿವಂತರ ಲಕ್ಷಣವೋ ಅದು ನೀವು ಹುಚ್ಚರೋ ಬುದ್ಧಿವಂತರೋ ಅನ್ನೋದ್ರ ಮೇಲೆ ನಿಂತಿದೆ ಹಾಂ ಹೊರಗಿನ ಪ್ರಪಂಚ ಪೇಯನೆ ಯವರ್ ಯಾವರ್ಕಂ ಆಳ್ವಾರರು ಪಿತ್ತನೆನ್ರೇ ಪಿರರ್ಕೂರ ಊರ್ ಫಲಬುಕ್ಕಂ ಬುಹಾದಂರೊಳಗೆ ಹೋಕರು ಊರೊಳಗೆ ಹೋಗದೆ ಇದ್ರು ಯಾರು ಕೊಟ್ಟರು ಕೊಡದೇ ಇದ್ದರು ಜೋಳಿಗೆ ಹಾಕ್ಕೊಂಡು ಹೋಗ್ತಾ ಇರಬೇಕು ಹರಿರಾಮು ಹೇಳ್ತಾ ಮತ್ತ ಮೊದಲು ಮೂರು ಆಳ್ವಾರಗಳಿಗೆ ಇದೇ ಹೆಸರು ಭೂತ ಒಬ್ರಿಗೆ ಭೂತ ಅಂತ ಹೆಸರು ಒಬ್ರಿಗೆ ಪಿಶಾಚಿ ಅಂತ ಹೆಸರು ಭೂತದ ಆಳ್ವಾರ್ ಪೇಯ ಆಳ್ವಾರ್ ವೈಹಮುನಿ ಎಲ್ಲಿ ಹುಟ್ಟಿದ್ರೋ ಗೊತ್ತಿಲ್ಲ ಕಾಂಚೀಪುರ ಅಂತಾರೆ ಮತ್ತೊಂದು ಕಡೆ ಹೇಳ್ತಾರೆ ತಾಯಿ ತಂದೆ ಯಾರೋ ಗೊತ್ತಿಲ್ಲ ದುರ್ದಿನ ಮಳೆ ಒಂದೇ ಸಮ ಸುರಿಯುತ್ತಿದ್ದ ಘೋರ ಕಾಲದಲ್ಲಿ ಊರೂರು ಊರು ಸುತ್ತ ಸುತ್ತ ಹರಿನಾಮ ಸ್ಮರಣೆ ಮಾಡ್ತಾ ನಾಲ್ಕನೇವರು ಬಂದರು ಅವರಿಂದ ಮುಂದಕ್ಕೆ ಇದು ವೈಷ್ಣವ ಮತ ಆಳ್ವಾರಗಳಲ್ಲಿ ಬೆಳೀತಾ ಬಂತು ಅಂತ ಹೇಳ್ತೇವೆ ಎಲ್ಲ ಆಳ್ವಾರಗಳಲ್ಲಿ ಅಳುವುದನ್ನು ಕೇಳ್ತೀರಿ ಅದನ್ನು ಶುಕಾಚಾರ್ಯರು ಹತ್ರ ಹಾಗೆ ಅಳುವೇಕು ನೋಡು ಸುಸ್ವರ ರುರುದುಹು ಸುಸ್ವರಂ ಗೌಪ್ಯ ಸುಸ್ವರ ತಾಳ ಪೂರ್ವಕವಾಗಿ ಅಳಿಬೇಕು ಎಲ್ಲಿ ವಿಸೃಜ ಲಜ್ಜ ಅನ್ನು ಬಂದ್ಕೊಂಡು ತಿರುಗಿಯುದು ಶ್ರೀಮದ್ ಇಲ್ಲಿ ಹೇಳಿದ್ದನ್ನು ಅನುಭವ ಮಾಡಿ ತೋರಿಸಿದ್ದಾರೆ ಹಿಂದೆ ಮತ್ತೆ ಹೇಳ್ತಿದ್ದಾರೆ ಅದನ್ನೇ ಇಲ್ಲಿ ಭಕ್ತರು ಲೋಕದ ಲೋಕದ್ರೆ ಲೋಕ ವಿಮುಖರಾಗಬೇಕು ಲೋಕ ಬಾಹ್ಯರಾಗಬೇಕು ಲೋಕದ ರೀತಿ ಹಾಳಾಗುವ ರೀತಿ ಕರ್ಮ ಮಾರ್ಗ ಅದಕ್ಕೆ ವಿರುದ್ಧವಾದ ರೀತಿ ಅಂದ್ರೆ ಅಲ್ಲಿ ಜನ ಕಡಿಮೆ ಇರ್ತಾರೆ ಸಂಖ್ಯೆ ಯಾರ ಕಡೆ ಜನಸಂಖ್ಯೆ ಹೆಚ್ಚಿರ್ತದೆ ಅವ್ರು ಮಾಡಿದ್ದೇ ಸ್ಟ್ಯಾಂಡರ್ಡ್ ಆಗುತ್ತೆ ಬೆತ್ಲೆ ಇದ್ದವ್ರ ಊರಲ್ಲಿ ಬಟ್ಟೆ ಹುಟ್ಟವನೇ ಹುಚ್ಚ ಅಂತ ಕಾರ್ಯ ಮಾಡಿದ್ದಾರೆ ಬೆತ್ತಲೆ ಇದ್ದ ಊರು ಯಾವುದು ಬೆತ್ಲೆ ಹೆಮ್ ಹೆಸರು ಯಾಕೆ ಬಂದು ನೋಡ್ಕೊಳ್ಳಿ ಬಟ್ಟೆ ಉಟ್ಕೊಂಡವ್ರ ಊರಲ್ಲಿ ಬೆತ್ಲೆ ಇದ್ದವನು ಹಾಸ್ಯ ಮಾಡಿದ್ರೆ ಬೆತ್ಲೆ ಇದ್ದವ್ರ ಊರಲ್ಲಿ ಬಟ್ಟೆ ಉಟ್ಕೊಂಡವನು ಹುಚ್ಚ ಅಂತಾರೆ ನಾಸ್ತಿಕರ ಪ್ರಪಂಚದಲ್ಲಿ ಹರಿಭಕ್ತಿ ಹೇಳೋನ್ ಹುಚ್ಚ ಹರಿಭಕ್ತಿರಿರೋ ಊರಲ್ಲಿ ನಾಸ್ತಿಕ ಎಂಬುವ ಹುಚ್ಚ ಇದು ಕಂಪ್ಯಾರಿಟಿವ್ ಸ್ಟ್ಯಾಂಡರ್ಡ್ ಇದಕ್ಕೆ ಆರ್ಜಿರೋಡ್ ಸ್ಟ್ಯಾಂಡರ್ಡ್ ಇಲ್ಲ ಅವ್ರು ಹೇಳ್ಕೊಳ್ಳಿ ಯಾರು ಬೇಡ ಅಂತಾರೆ ನಮ್ಮ ದಾರಿಗೆ ನಾವು ಹೋಗಬೇಕು ಈ ಕುರಿ ಹೊತ್ತವನ ಕಥೆ ಕೇಳಿದ್ದೆ ಅಲ್ಲ ಒಬ್ಬ ಕತೆ ತೊಗೊಂಡೋದ್ರೆ ಅದು ಹೀಗೆ ಮಾಡೋದು ಅಂತ ಮತ್ತ ಇನ್ನೋದು ಊರುಂಟೋ ತಾನು ಉಂಟೋ ಮೂರು ಲೋಕ ಉಂಟು ಅಂತ ಹೇಳುತ್ತೆ ಅದರಲ್ಲೂ ನಮ್ಮ ಜಜ್ಜಿ ನಾವು ಸತ್ರ ಯಾರಿಗೆ ಬರ್ತಾರೆ ಜೊತೆಗೆ ಲೋಕ ಬರ್ತ ಜೊತೆಗೆ ಹಾಂ ಯಾರೂ ಸಂಗಡ ಭಾ ಹೊರ ಇಲ್ಲ ಶ್ರೀಮಂತ ನಾರಾಯಣನಲ್ಲದೆ ನೀವು ಕೂಡಿಟ್ಟು ಪದಾರ್ಥ ಬರೋದಿಲ್ಲ ಅದಕ್ಕೆ ಹೋಗೋ ದಾರಿ ಕಂಪ್ಲೀಟ್ ಇದು ಪೂರ್ಣವಾಗಿ ನಿವೃತ್ತಿ ಮಾರ್ಗವನ್ನು ಇನ್ನು ಬಹಳಷ್ಟು ಶ್ಲೋಕಗಳಿವೆ ಭಕ್ತಿ ಪರೇಶಾನುಭವ ವಿರಕ್ತಿ ಅನ್ಯತ್ರ ಭಕ್ತಿ ಅಂದ್ರೇನು ಭಕ್ತಿ ಪರೇಶಾನುಭವ ಒಳಗಿರುವ ಅಂತರಾತ್ಮನಾದ ಭಗವಂತನನ್ನು ಅನುಭವಿಸಬೇಕು ವಿರಕ್ತಿ ಅನ್ಯತ್ರ ಭಗವಂತ ನಲ್ದೇದ ಪದಾರ್ಥಗಳಲ್ಲಿ ವೈರಾಗ್ಯವರು ಬೇಕು ಕಾಲ ಇದು ಒಟ್ಟಿಗೆ ಮಾಡಬೇಕು ಪ್ರಪದ್ಯಮಾನಸ್ಯ ಯಥ ಅಷ್ಟತಃ ಸ್ಯು ಊಟ ಮಾಡುವವನಿಗೆ ತುಷ್ಟಿ ಹಿ ಪುಷ್ಟಿ ಹಿ ಕ್ಷದಪಾಯ ಇದು ಮೂರು ಒಟ್ಟಿಗೆ ಬರುವಂತೆ ಯಾವುದು ತುಷ್ಟಿ ಊಟ ಮಾಡೋದ್ರಿಂದ ತುಷ್ಟಿ ಬರ್ತದೆಯೇ ಪುಷ್ಟಿ ಬರ್ತದೆಯೇ ಅದ್ಯಾವ್ದು ಫಾಲೋ ಮಾಡಿದ್ರಲ್ಲ ಅಂತ ಕೇಳಿದೆ ಊಟ ಮಾಡುವಾಗ ಮೊದಲು ಬರೋದು ತೃಪ್ತಿ ಅದೇ ಕ್ಷಣದಲ್ಲಿ ಪು ಪುಷ್ಟಿ ಅದೇ ಕ್ಷಣದಲ್ಲಿ ಹಸು ನೀಗುವಿಕೆ ಹಸು ನೀಗಿದ ಮೇಲೋ ತೃಪ್ತಿ ಪುಷ್ಟಿ ಇಲ್ಲ ಒಟ್ಟಿಗೆ ಬರುವ ಹಾಗೆ ಭಕ್ತಿ ಎಂಬುದು ಭಗವಂತನದ ಅನುಭವ ಎಂಬುದು ತದಿತರ ಪದಾರ್ಥಗಳಲ್ಲಿ ವೈರಾಗ್ಯವೆಂಬುದು ಒಟ್ಟಿಗೆ ಬರಬೇಕು ಈ ಜನ್ಮದಲ್ಲಿ ವೈರಾಗ್ಯ ಮುಂದಿನ ಜನ್ಮದಲ್ಲಿ ಭಕ್ತಿ ಅದರಾದ ಮೇಲೆ ಮತ್ತೊಂದು ಹಾಗೆ ಬರೋದಿಲ್ಲ ಅದನ್ನು ಕುರಿತು ಎಷ್ಟು ಚೆನ್ನಾಗಿ ಹೇಳಿದೆ ಎಷ್ಟು ಸ್ಫುಟವಾಗಿ ಹೇಳುವಂಥ ನಿರೂಪಣೆ ನಾವು ಬೇರೆ ಕಡೆ ನೋಡೋದಿಲ್ಲ ಅದರ ಮೇಲೆ ತಿರುಗಿ ಒಂದು ಪ್ರಶ್ನೆ ಬರ್ತದೆ ಸರ್ವಭೂತೇಶು ಯಶೇತಿ ಮುಂದೆ ನಾಳೆ ವಿವರಣೆ ಮಾಡೋಣ ಹೊತ್ತಾಗತ್ತೆ ಭಗವದ್ಗೀತೆಯಲ್ಲಿರ್ತಕ್ಕಂಥ ಅನೇಕ ವಾಕ್ಯಗಳಿಗೆ ಸೋಮವಾರ ವಾಕ್ಯಗಳು ಇಲ್ಲಿ ಉಂಟು ಒಂದು ಸಣ್ಣ ಭಜನೆ ಮಾಡಿ ಮುಗಿಸ್ಬಿಡಿ ಹೋಗೋಣ ಲೇಟ್ ಆಯಿತು ನೋಡ್ಕೊಳ್ಳಿ ನಮ್ಮ ಮಂಗಳ ಮುಗಿಸ್ಬಿಡೋಣ ಕೊನೆ ಶ್ಲೋಕ ಹೇಳ್ಬಿಡಿ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನ प्रणामो दुःखशमनः तन्नमामि हरिं परम् नामसङ्कीर्तनं यस्य सर्वपापप्रणाशनम्